ಮಾವಿನಕಾಯಿಗೆ ಕಲ್ ಕಟ್ಟಿದ್ರೆ ಉದ್ದಕ್ ಬೆಳಿತೈತೆ. ಎಲ್ಲ ಸುಳ್ಳು. ನೀರ್ ಹಾಕಿದ್ರೆ ಪಡುವಲ್ಕಾಯಿ ಉದ್ದಕ್ ಬೆಳೆಯೋದು. ಅಯ್ಯೋ ಉಚ್ಚಿ, ಪಡುವಲ್ಕಾಯಿಗೆ ಕಲ್ ಕಟ್ಟದೆ ಹೋದ್ರೆ ನಾಯಿ ಬಾಲ್ದಂಗೆ ಮುದುರ್ಕೋತೈತೆ. ಕಲ್ ಕಟ್ಟಿದ್ರೆ ನೆಟ್ಟಗ್ ಬೆಳಿತೈತೆ. ಕಲ್ ಕಟ್ಟಿದ್ರೆ ಉದ್ದಕ್ ನಟ್ಟಗಿರುತ್ತಾ? ಹಂಗಂದ್ರೆ ನಾನು ಕಲ್ ಕಟ್ತೀನಿ. Yeah.
ಬರ್ತಾರಂತೆ. ನನಗೆ ಗೊತ್ತು, ಅವ್ರನ್ನ ನೋಡ್ಬಿಟ್ಟು ಈ ಹೆಣ್ಣು ಚೆನ್ನಾಗಿಲ್ಲ ಅಂತ ಹೇಳ್ಬಿಟ್ಟು ಹೊರಟು ಹೋಗ್ತಾರೆ. ಇದನ್ನೆಲ್ಲ ನಿನ್ನ ಹತ್ರ ಯಾಕೆ ಹೇಳ್ತೀನಿ ಅಂತ ಅನ್ಕೊಂಡಿಯಾ? ನನ್ಗೆ ಬೇರೆ ಯಾರಿದ್ದಾರೆ ದಿಕ್ಕು? ನಮ್ಮ ಅಮ್ಮನ ನಿನ್ನ ಹತ್ರ ನೀನೇ ಕರ್ಕೊಂಡ್ ಬಿಟ್ಟೆ. ನನ್ಗೆ ಬೇರೆ ಯಾರಿದ್ದಾರೆ? ಇವತ್ತೇನಾದ್ರೂ ಅವ್ರು ಬಂದು ನಾನು ಚೆನ್ನಾಗಿಲ್ಲ ಅಂತ ಹೇಳಿ ನೋಡ್ಕೋತೀನಿ. ಜಮೀನೆಲ್ಲ ನೀರಾವರಿನ? ಹೌದು ತಾಯಿ, ನೀರಾವರಿನೇ. ಫಸಲು ಎಷ್ಟು ಬರುತ್ತೆ? ಫಸಲು ವರ್ಷಕ್ಕೆ 1,000 ಪಲ್ಲ ನೆಲ್ ಬರುತ್ತೆ. ಆಮೇಲೆ ಕಾಯಿ ಅದು ಇದು ಎಲ್ಲ. ನಮ್ಮ ಕೈ ನೋಡ್ತೀಯ? ಅಲ್ಲ ಹೋಗಿ ನೋಡು. ನಾನು ಹೋಗಲ್ಲ. ಯಾಕೆ? ನೀವೆಲ್ಲ ನನ್ನ ಹಿಂದ್ಗಡೆ ಬರ್ತೀರಿ. ಬಂದ್ರೆ ಏನಾಯ್ತೆ? ಗಂಡಿದನಲ್ಲ, ಅವನ್ ನಿಮ್ಮ ಮುಖ ನೋಡ್ತಾನೆ, ಆಮೇಲೆ ನನ್ನ ಬೇಡ ಅಂದ್ಬಿಡ್ತಾನೆ. ಈ ಜಾಣತನಕ್ಕೆ ಕಮ್ಮಿ ಇಲ್ಲ, ಹೋಗಿ. ನೀವೆಲ್ಲ ಒಳಗಡೆ ಹೋಗಿ, ನಾನು ಹೋಗ್ತೀನಿ, ಹೋಗಿ ಹೋಗಿ. ತೆಂಗಿನ ಮರ ಎಷ್ಟಿದೆ? 1,000 ತೆಂಗಿನ ಮರ ಇದೆ. ಕಾಯಿಗಳು ಸಾಕಷ್ಟು ಬರುತ್ತೆ. ಈ ಹೆಣ್ ಚೆನ್ನಾಗಿಲ್ಲ, ಈ ಹೆಣ್ ಚೆನ್ನಾಗಿಲ್ಲ ಅಂತ ಕೇಳಿ ಕೇಳಿ ನನ್ ಕಿವಿ ಚಿಟ್ ಹಿಡಿದೋಗಿದೆ. ಕಾಪಿ ತಿಂಡಿ ಬರೀ ದಂಡ ಇವ್ರಿಗೆ. ಅಪ್ಪ, ಇನ್ಮೇಲೆ ನೀನ್ ಯಾರನ್ನ ಇಲ್ಲಿ ಕರಿಬೇಡ. ಬೇಕಾದ್ರೆ ನಾನು ಗಂಡಗಳ ಮನೆಗೆ ಹೋಗಿ ನೋಡ್ಕೊಂಡು ಬರ್ತೀನಿ. ಅವ್ರ ಮನೆ ಕಾಪಿ ತಿಂಡಿನೇ ಖರ್ಚಾಗ್ಲಿ. ಅಲ್ಲಮ್ಮ, ನಿನ್ನ ವಯಸ್ಸಿನ ಹುಡುಗಿರಿಗೆಲ್ಲ ಮದುವೆ ಆಗಿ ಎರಡೆರಡು ಮಕ್ಕಳು ತಾಯಂದ್ರಾಗಿದ್ದಾರೆ. ನಿನಗೆ ಯಾವಾಗ ಒಳ್ಳೆ ಕಾಲ ಬರುತ್ತೋ? ಒಳ್ಳೆ ಕಾಲ ಅನ್ನೋದೇನು? ಟೌನ್ ಬಸ್ಸಾ ಕುಂಡಕ ಮಂಡಕ ಅಂತ ಬಂದು ಹೋಗೋಕೆ? ಬರೋ ಟೈಮ್ಗೆ ಬರುತ್ತದೆ. ಯಾಕಪ್ಪ ಹೆಣ್ಮಕ್ಳ ತರ ಅಳುತ್ತಾ ಇದೀಯಾ? ನಾನ್ ಎಲ್ರ ಮನೆ ಮದುವೆಗೂ ಹೋಗಿ ಹೋಳಿಗೆ ಊಟ ಮಾಡ್ಕೊಂಡು ಬರ್ತೇನೆ. ಆದ್ರೆ ನಾನ್ ಯಾವತ್ತಮ್ಮ ಅವ್ರಿಗೆಲ್ಲ ಹೋಳಿಗೆ ಊಟ ಹಾಕ್ಸೋದು? ಅಷ್ಟೇ ತಾನೆ, ನೀನ್ ನಾಳೆನೇ ಎಲ್ಲರೂ ಊಟ ಕರೀಪ, ನಾನು ಹೋಳಿಗೆ ಮಾಡ್ತೀನಿ, ತಿಂದು ಹೋಗ್ಲಿ. ಆ ದೇವ್ರಿಗೆ ನಿನ್ ಮೇಲೆ ಇನ್ನು ಕರುಣೆ ಬರ್ಲಿಲ್ಲಮ್ಮ. ದೇವ್ರಿಗೆ ಬುದ್ಧಿ ಇಲ್ಲ ಅನ್ಕೊಂಡಿದ್ಯಾ? ಅವನ್ಗೆ ನಿನ್ ಮೇಲೆ ತುಂಬಾ ಪ್ರೀತಿ, ಅದಕ್ಕೆ ನನ್ಗಿನ್ನು ಮದುವೆ ಮಾಡಿಸ್ತೇ ಇರೋದು. ಹೌದಪ್ಪ, ನಾನ್ ಮದುವೆ ಮಾಡ್ಕೊಂಡು ನನ್ ಗಂಡನ್ ಮನೆಗೆ ಹೋಗ್ಬಿಟ್ರೆ ನಿನ್ಗೆ ಅಡುಗೆ ಮಾಡೋರು ಯಾರು, ಬಡಿಸೋರು ಯಾರು, ನಿನ್ಗೆ ತಲೆನೋವು ಜ್ವರ ಬಂದ್ರೆ ಅಮೃತಾಂಜನ ತಿಕ್ಕೋರು ಯಾರು, ಕಂಜಿ ಮಾಡ್ಕೊಡೋರು ಯಾರು? ಅದಕ್ಕೆ ದೇವ್ರು ನನ್ನ ನೀ ಮನೇಲೆ ಸಂಚ್ ಮಾಡಿಟ್ಕೊಂಡಿರೋದು. ಇನ್ಮೇಲೆ ನನ್ನ ನೋಡಕ್ಕೆ ಯಾರನ್ನು ಕರ್ಕೊಂಡ್ ಬರ್ಬೇಡಪ್ಪ. ಬರೋರೆಲ್ಲ ನನ್ ನೋಡಿ ಈ ಹುಡುಗಿ ಚೆನ್ನಾಗಿಲ್ಲ, ಈ ಹುಡುಗಿ ಚೆನ್ನಾಗಿಲ್ಲ ಅಂತ ಹೇಳ್ಬಿಟ್ಟು ಹೋಯ್ತಾರಲ್ಲ, ಅದಕ್ಕೆ ಈ ಹಳ್ಳಿಲಿರೋ ಹುಡುಗಿರೆಲ್ಲ ನನ್ ನೋಡಿ ಕೇಳಿ ಮಾಡ್ತಿರ್ತಾರೆ. ಅಪ್ಪ, ನಾನು ಅಷ್ಟೊಂದು ಕುರೂಪಿಯಾಗಿದ್ದೀನ. ಯಾರಮ್ಮ ಹೇಳಿದ್ದು? ನಿನಗೇನು ಕಮ್ಮಿ ಆಗಿದೆ? ನೀನು ರಾಜ್ಕುಮಾರಿನಮ್ಮ, ರಾಜ್ಕುಮಾರಿ. ಹೋಗಪ್ಪ, ಆ ಹುಡುಗಿರು ಹಿಂಗೆ ನನ್ನ ಗಲಾಟೆ ಮಾಡ್ತಾರೆ. Thank you.
ಆಗುತ್ತೆ. ಬಟ್ಟಿ ಮಗನೇ, ಮದ್ದೂರಿಂದ ಮಂಡ್ಯ ತನಕ ಓಡ್ ಬಂದ್ ಸತ್ತಿವ್ನಿ, ನಿನ್ನಿಗೆ ಕಷ್ಟನೇ ಇಲ್ಲ. ಇಲ್ಲ ನಿಂಗೆ ಗೆಪ್ತಿ ಆಯ್ತಾ? 20 ವರ್ಷದ ಕೆಳಗೆ ಇದೇ ಜಾಗದಲ್ಲಿ ಬೇರೆ ಬೇರೆ ವ್ಯಾಪಾರ ಮಾಡ್ಬೇಕು ಅಂತ ಒಂದೊಂದ್ ದಿಕ್ಕ ಹೊಂಟೋದ್ವಿ, ಈಗ ಇದೇ ಜಾಗದಲ್ಲಿ ಸಿಕ್ಕಿದೀವಿ. ನೀನ್ ಹೇಗಿದ್ಯ ಬಸಪ್ಪ? ನಂಗೇನು, ಬಂದಿದ್ದ ಹಣನೆಲ್ಲ ಬಡ್ಡಿ ಕೊಟ್ಕೊಂಡು ಪಟ್ಟಣದಲ್ಲಿ ಜೋರಾಗಿದ್ದೀನಿ. ನೀನೇನ್ ಮಾಡ್ತಿದ್ದಿ? ನನಗೆ ಯಾವ್ದ್ರಲ್ಲೂ ಉತ್ಸಾಹನೇ ಇಲ್ಲ ಕಣು. ಯಾಕೋ ಅವಳು ಹೋಗ್ಬಿಟ್ಲು. ಏನೋ ಗಿರಿಜಮ್ಮ ಸತ್ತಲ್ಲ? ಹೌದು, ಬರೀ ಸತ್ತಿದ್ದಷ್ಟೇ ಅಲ್ಲ, ಒಂದು ಹೆಣ್ಮಗುನ ಹೆತ್ತು ನನ್ನ ಕೈಯಲ್ಲಿ ಕೊಟ್ಟು ಸತ್ ಹೋದ್ಲು. ಆ ಮಗಳಿಗೆ ಗಂಡು ಹುಡುಕೋದ್ರಲ್ಲಿ ನಾನು ಪಡ್ತಿರೋ ಪಾಡು ಆ ಭಗವಂತನಿಗೆ ಗೊತ್ತು. ಬಸಪ್ಪ, ಬಹಳ ಪಾಪ ಮಾಡಿದ್ರೆ ಕಣೋ ಹೆಣ್ಮಕ್ಳು ತಂದೆ ಆಗೋದು. ಬಡತದೆ ಕನ್ಯಾದಾನ ಮಾಡೋಕು ಯೋಗ ಬೇಕು ಕಣ್ಲ. ಆ ಯೋಗ ನನ್ನ ಶತ್ರುಗಳಿಗೂ ಬೇಡ ಕಣಪ್ಪ. ಏಯ್ ಯೋಚನೆ ಮಾಡಬೇಡ, ಮುಂದಿನ ತಿಂಗಳ 12ನೇ ತಾರೀಕು ನಿನ್ ಮಗಳ ಮದುವೆ. ಗಂಡು ಸಿಂಹದ ಮರಿ ಕಣ್ಲ, ನನ್ನ ಮಗ. ನಿನ್ ಮಗನು ಒಂದ್ ಮಾತು ಕೇಳಿದ್ರೆ ಚೆನ್ನಾಗಿತ್ತು ಕಣೋ. ಏಯ್ ಎಗರ್ ಸೇತೆ ಗೊತ್ಬಿಟ್ಟೆ ನೋಡು, ಅವ್ನ್ ನನ್ ಮಗ ಅಂದ್ಮೇಲೆ ನಾನ್ ಯಾಕೋ ಅವನ್ ಕೇಳ್ಬೇಕು? ಮದ್ವೆ ಮಾಡ್ಕೋ ಅಂದ್ರೆ ಮಾಡ್ಕೋಬೇಕು, ಪಲ್ಟಿ ಹೊಡಿ ಅಂದ್ರೆ ಹೊಡಿಬೇಕು. ಅಪ್ಪನ ಮಾತು ಕೇಳದಿರೋನು ಮಗ ಎಲ್ಲ. ಹೋಗ್ಲಿ, ನೀನಾದ್ರೂ ಒಂದ್ಸಲ ನನ್ನ ಮಗಳು ನೋಡೋ. ಲೇ ಪಾಪಣ್ಣ, ನಾನ್ ನಿನ್ ನೋಡಿವಿನಿ, ನಿನ್ ಹೆಂಡತಿನ ನೋಡಿವಿನಿ, ನಿನ್ ಮಗಳನ್ನ ಯಾಕಲ ನೋಡ್ಬೇಕು? ಅವಳು ಹೆಂಗೆ ಇದ್ರು ಅವಳು ನನ್ನ ಸೊಸೆನೆ. ಈ ಬಸಣ್ಣ ಸ್ನೇಹಕ್ಕೆ ಬೆಲೆ ಕೊಡೋನು, ವಿಶ್ವಾಸಕ್ಕೆ ಬೆಲೆ ಕೊಡೋನು, ಗೊತ್ತಾತೇನ್ಲ? ಬಸಪ್ಪ, ನಿನ್ ಉಪಕಾರ ನನ್ನ ಈ ಜನ್ಮದಲ್ಲಿ ಮರೆಯೋಲ್ಲಯ್ಯ. ಮುಚ್ಚ ಬಾಯಿ, ನೀನ್ ಇಲ್ದೆ ಹೋದ್ರೆ ನನ್ನ ಮದುವೆ ಆಗ್ತಿತ್ತೇನ್ಲ, ಆ ಮದುವೆ ಆಗದೆ ಇದ್ರೆ ಈ ಮಗ ಹುಟ್ಟಿದ್ನಿಲ್ಲ. ವ್ಯಾಪಾರದಾಗ ನಾವು ಬೇರೆ ಆದ್ರೂ ವಿಶ್ವಾಸದಾಗ ಬೇರೆ ಎಲ್ಲ ಕಂಡಲೇ. ನಡೆ 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 ಬಾ. ಲವ್ ಹಾಕೋಣ, ಇವತ್ತು ದಿನ ಚೆನ್ನಾಗೈತೆ, ತಾಂಬೂಲ ಬದಲಾಯಿಸ್ಕೊಂಬಿಡವ. ಎಲ್ಲಡಿಕೆ ಒಂದ್ ತೆಂಗಿನಕಾಯಿ ತರ. ಲೋ ಬಸಪ್ಪ, ನೀನ್ ಮೊದ್ಲಿಂದು ಒಂದೇ ತರ ಕಣು, ಒಂದಿಷ್ಟು ಬದಲಾಯಿಸಿಲ್ಲ ನೋಡು. ಮಾತಾಗು ಅದೇ ಆಟ, ಅದೇ ಖಂಡಿತ ನೋಡು. 100 ವರ್ಷ ಆದ್ರೂ ಆಲದ ಮರ ಆಲದ ಮರನೇ, ಹತ್ತಿ ಮರ ಆಗಕ್ಕಿಲ್ಲ. ಅದ್ ಸರಿ ಕಣು, ಆದ್ರೂ ನಿನ್ ಮಗ ನನ್ ಮಗಳನ್ನ ಒಂದ್ ಸರ್ತಿ ನೋಡಿದ್ರೆ ಚೆನ್ನಾಗಿತ್ತು. ಯಾವ ನಿನ್ ಮಗಳಿಗೆ 2 ಕಣ್ಣಾಯ್ತಾ? ಇದೆ ಒಂದ್ ಮೂಗು, ಒಂದ್ ಬಾಯಿ, 2 ಕಿವಿ ಆಯ್ತಾ? ಇದೆ ಕಣೆ. ಕೈ ಕಾಲ್ ನೆಟ್ಟಗಾಯ್ತಾ? ಯಾಕೋ ಹೇಳದೆ ಇದೆಯಪ್ಪ. ಅಷ್ಟಾಗು ಕಣ್ಣ, ನಿನ್ನ ಮಗಳು ಗಿರಿಜವ ಆಯತ್ತ ಮಗಳು, ಸಂಸಾರಕ್ಕೆ ಯೋಗ್ಯಳಾಗಿದ್ದೇ ಇರ್ತಾಳೆ. ಹೆಣ್ಣಿಗ ಅಂದ ಮುಖ್ಯ ಅಲ್ಲ ಕಣಲೇ, ಬಡತದೆ ಗುಣ ಮುಖ್ಯ. ನಾನು ಹಣಕ್ಕೆ ಬೆಲೆ ಕೊಡೋನಲ್ಲ, ಗುಣಕ್ಕೆ ಬೆಲೆ ಕೊಡೋನು. ನನ್ನ ಮಗನಿಗೆ ಎಂತ ಹೆಂಡತಿ ಬೇಕು ಅನ್ನೋದಲ್ಲ, ನನಗೆ ಎಂಥ ಸೊಸೆ ಬೇಕು ಅನ್ನೋದೇ ಮುಖ್ಯ. ಹಿಡಿಯ ಹಿಡಿಯಲ್ಲ ಗುಡ್ ಮಾರ್ನಿಂಗ್. ಹಲೋ ಮಿಸ್ಟರ್ ದೇವೇಂದ್ರ. ಏನೋ ಚುಡಾಯಿಸ್ತಿದ್ಯಾ? ಹಾಗಲ್ಲಪ್ಪ, ರಂಭೆ, ಊರ್ವಶಿ, ಮೇನಗೆ, ತಿಲೋತ್ತಮೆ ಇವ್ರಗಳ ಜೊತೆಲಿ ಒಳ್ಳೆ ಮೆರವಣಿಗೆ ಬಂದ ಬರ್ತಿದ್ದಲ್ಲ, ಅದಕ್ಕೆ ಹಾಗಂದೆ. ತಪ್ಪ ನೋಡಿ, ನಂಗೋಸ್ಕರ ಬಸ್ ಸ್ಟಾಪ್ ನಲ್ಲಿ ಕಾಯ್ತಾ ಇರ್ತಾರೆ, ನಾನ್ ಬಸ್ ಹತ್ತದ ಮೇಲೇನೆ ಅವರು ಬಸ್ ಹತ್ತಾರೆ. ನನ್ನ ತಪ್ಪ? ಅಯ್ಯ ರಸಿಕ ಶಿಖಾಮಣಿ, ಬಾ ಇಲ್ಲಿ. ಸುಂದರವಾದ ಹೆಣ್ಣು ಹೂಗಳ ಮಧ್ಯೆ ಗಂಡು ದುಂಬಿ ಹಾಗೆ ಒದ್ದಾಡ್ತಾ ಇದ್ಯಾ? ಯಾವ್ದಾದ್ರೂ ಗಂಟು ಬಿದ್ದಿತ್ತು, ಹುಷಾರು. ಏನ ಇವರೆಲ್ಲ ಹೆಣ್ಣುಗಳ? ಏನ್ ಸರ್, ನಮ್ಮನ್ನೆಲ್ಲ ನೋಡ್ತಿದ್ರೆ ಹೆಣ್ಣುಗಳ ತರ ಕಾಣಿಸಲ್ವಾ? ಐ ಆಮ್ ವೆರಿ ಸಾರಿ. ಹೆಣ್ಣಿನ ಲಕ್ಷಣ ಹೇಗಿರ್ಬೇಕಂದ್ರೆ, ನಾಳೆ ನಾನು ಮದುವೆ ಮಾಡ್ಕೊಂಡು ನಿಮ್ಮನ್ನೆಲ್ಲ ರಿಸೆಪ್ಷನ್ ಕರೀತೀನಿ, ಅಲ್ಲಿ ಬಂದು ನೋಡಿ ಹೆಣ್ಣಿನ ಲಕ್ಷಣ ಹೇಗಿರ್ಬೇಕು ಅಂತ. ಸರ್ ನೀವು ಸಿನಿಮಾದಲ್ಲಿ ಇರ್ಬೇಕಾಗಿತ್ತು, ಅಪ್ಪಿ ತಪ್ಪಿ ಸೇಲ್ಸ್ ಮ್ಯಾನೇಜರ್ ಆಗಿದ್ದೀರಾ. ಬ್ಯೂಟಿಫುಲ್. ಸಿನಿಮಾದಲ್ಲಿ ಆಕ್ಟ್ ಮಾಡಕ್ ನಂಗೇನು ಅಬ್ಜೆಕ್ಷನ್ ಇಲ್ಲ, ಆದ್ರೆ ನಂಗೆ ಸರಿಯಾದ ಹೀರೋಯಿನ್ ಸಿಗ್ಬೇಕಲ್ಲ. ಡಿಂಗ್ರಿ ಏನಪ್ಪ ಸಿಂಗ್ರಿ, ಇವನು ಹೆಂಡತಿ ಬಗ್ಗೆ ಏನೇನೋ ಕಲ್ಪನೆ ಮಾಡ್ಕೊತಾ ಇದ್ದಾನೆ. ಏನು ನಿನ್ನ ಹೆಂಡತಿ ಬಗ್ಗೆನಾ? ಲೇ ಮಂಕೆ, ಇವನು ಇವನ ಹೆಂಡತಿ ಬಗ್ಗೆ ಹಾಗೆ. ಇವನ ಗತಿ ಏನಾಗುತ್ತೋ ಏನೋ, ನೀವರೇ ಕಾಪಾಡಬೇಕು. ಲೈ ಕೇಳ ಮೋದೇವಿ, ಒಳಗ್ ಸೇರ್ಕೊಂಡು ಏನೇ ಮಾಡ್ತಾ ಇದ್ಯಾ, ಹೊರಕ್ ಬಾರೆ. ಹೊತ್ತಿಗೆ ಸರಿಯಾಗಿ ಅಡಿಗೆ ಮಾಡಿ ಹಾಕ್ತಿದ್ರೆ ನೀವು ಪರಶುರಾಮನ ಅವತಾರನೇ ಎತ್ತಿಬಿಡ್ತೀರಾ. ಅದಕ್ಕೆ
ನಿಮ್ಗೆ ಹೆದರ್ಕೊಂಡು ಅಡಿಗೆ ಮಾಡ್ತಿದ್ದೀನಿ. ಅಡಿಗೆ ಮಾಡ ಮೂತಿ ನೋಡು, ಉಪ್ಪಿದ್ರೆ ಖಾರ ಇಲ್ಲ, ಖಾರ ಇದ್ರೆ ಉಪ್ಪಿಲ್ಲ. ಏನೋ ನಮ್ ಕಾಲ ಮುಗಿತಾ ಇದೆ, ನಾಳೆ ನಿಮ್ ಸೊಸೆ ಬಂದ್ಮೇಲೆ ರುಚಿ ರುಚಿಯಾಗಿ ಅಡಿಗೆ ಮಾಡಿಸ್ಕೊಂಡು ಊಟ ಮಾಡಿ. ಎಲ್ಲ ನಿನ್ ಬಾಯಿಗೆ ಬೆಂಕಿ ಆಗ ನನ್ನೇ ಚುಡಾಯ್ತೇನೆ. ನನ್ ಸೊಸೆ ನಿರ್ಧಾರ ಮಾಡಿಕೊಂಡೆ ಬಂದಿವ್ನಿ. ಹೌದಾ? ಹೌದು, ಅದನ್ ಹೇಳವ ಅಂತ ನಿನ್ ಕೂಗಿದ್ದು. ಅಲ್ಲೇ ಅವನೆಲ್ಲ ಬೇವಾರ್ಸಿ ನನ್ ಮಗ ಮದುವೆ ವಿಷಯ ಹೇಳೋಣ ಅಂದ್ರೆ ಕಾಣಕ್ಕೆ ಇಲ್ಲ. ಅಬ್ಬಾ, ಪ್ರೀತಿ ಮಾತು ಕೋಪದ ಮಾತು ಎಲ್ಲ ಒಂದೇ ನಿಮ್ ಬಾಯಲ್ಲಿ. ಯಾರಿಗಪ್ಪ ಮದುವೆ? ನಂದಾಗೈತೆ ಕಣ್ಣ, ಇವಾಗ ನಿಂಗೆ ಮದುವೆ ಮುಂದಿನ ತಿಂಗಳ 12ನೇ ತಾರೀಕು. ಅಪ್ಪ, ಹುಡುಗಿ ಹುಡುಗಿ ಹುಡುಗಿನ್ ಕೊಟ್ಟೆ ಕಣ್ಣ ಮದುವೆ. ನನ್ ಪಾರ್ಟ್ನರ್ ಪಾಪಣ್ಣನ ಮಗಳು ಗೃಹಲಕ್ಷ್ಮಿ, ನಂದಾ ದೀಪ, ಮನೆ ಬೆಳಕು ಎಲ್ಲ ಅವಳೆ. ತಾಂಬೂಲ ಕೂಡ ಬದಲಾಯಿಸ್ಕೊಂಡಿದ್ದಾಯ್ತು. ಮಂತ್ರ ಹೇಳೋದು, ನೀ ತಾಳಿ ಕಟ್ಟೋದು, ಎರಡೆ ಬಾಕಿ. ಅಪ್ಪ, ನನ್ ಹುಡುಗಿ ನೋಡೋದ್ ಬೇಡವಾ? ಕಪಾಲ ಕೊಡ್ಬಿಟ್ಟೇನು. ನಿಮ್ ಅವ್ವ ನನ್ ನೋಡಿದ್ರೆ ನಮ್ ಮದ್ವೆ ಆಯ್ತಿತ್ತೇನ್ಲ. ಮದ್ವೆ ಆಗ್ಲಿ, ಆಮೇಲೆ ಆಫೀಸಿಗೆ ರಜಾ ಹಾಕಿ ಎಷ್ಟ್ ಬೇಕಾದ ಎಂಟಿ ಮುಖ ನೋಡ್ಕೊ. ಅಪ್ಪ ಬಾರಿಸ್ಬಿಟ್ಟೇನು ನೋಡು. ಒತ್ಕಂಡ್ ಮಲಿಕಂಡ್ರೇನು, ಮಲಿಕಂಡ್ ಒತ್ಕಂಡ್ರೇನು, ಎರಡು ಒಂದೇನೆ. ಬಾಕಿದೆಲ್ಲ ನಿಮ್ ಅವ್ವನಿಗೆ ಹೇಳಿದೀನಿ, ಹೋಗ್ ಕೇಳ್ಕೋವಾಗು. ಅಮ್ಮ ಅಮ್ಮ, ವಾಟ್ ಇಸ್ ದಿಸ್ ನಾನ್ ಸೆನ್ಸ್? ಏನ ನನ್ನ ಕೇಳ್ತೀನಿ, ಯಾರು ತೀರ್ಮಾನ ಮಾಡೋ ಅಂತ ಹೇಳಿದ್ದು? ಐ ವಾಂಟ್ ಟು ಸೀ ದಟ್ ಗರ್ಲ್, ಐ ಮಸ್ಟ್ ಸೀ ಹರ್. ಕನ್ನಡದಲ್ಲಿ ಮಾತಾಡಿದ್ರೇನೆ ಅರ್ಥ ಆಗಲ್ಲ, ಇನ್ ಇಂಗ್ಲಿಷ್ ಬೇರೆನಾ? ಅಮ್ಮ, ದಿಸ್ ಇಸ್ ನಾಟ್ ಲ್ಯಾಂಗ್ವೇಜ್ ಪ್ರಾಬ್ಲಮ್, ದಿಸ್ ಇಸ್ ಮೈ ಲೈಫ್ ಪ್ರಾಬ್ಲಮ್. ಏನ್ ಹೇಳ್ತಿದೀಯೋ? ನಾನ್ ಯಾರನ್ನ ಮದ್ವೆ ಆಗ್ಬೇಕು, ಎಲ್ಲಾಗ್ಬೇಕು, ಹೇಗ್ ಆಗ್ಬೇಕು ಅಂತ ಡಿಸೈಡ್ ಮಾಡೋದು ನಾನು. ನಾಲ್ಕ ಸಂಪಾದನೆ ಮಾಡಿದ ತಕ್ಷಣ ತಲೆನೇ ನಿಲ್ಲಲ್ಲ. ಈ ಮಾತ್ ನಿಮ್ ಅಪ್ಪನ್ ಕಿವಿಗೆ ಬಿದ್ರೆ ಮುಚ್ಚ ತರ್ತಾರೆ. ಈಗ ನೇನ್ ಮಾಡುಂತೀಯ? ನಾನಾ ಹುಡುಗಿ ನೋಡ್ಬೇಕು, ನಾನೇ ಡಿಸೈಡ್ ಮಾಡ್ಬೇಕು. ಈ ಮಾತು ನಿಮ್ ಅಪ್ಪನ್ ಕೇಳು. ಹಾ ಕೇಳ್ತೇನೆ. ನೀನೇನೋ ಕೇಳೋದು, ನೀನೇನೋ ಕೇಳೋದು. ಅಪ್ಪ ನಾನು ಹುಡುಗಿನ? ನೀನ್ ಕೇಳ್ಬೇಡ, ನಾನು ಹೇಳ್ತೀನಿ ನೀ ಕೇಳೋದು. ಮುಂದಿನ ತಿಂಗಳ 12ನೇ ತಾರೀಕು ಆ ಹುಡುಗಿ ಕುತ್ತಿಗೆ ತಾಳಿ ಕಟ್ಟದ್ಯಾ ಬದುಕದೆ? ಇಲ್ಲ ಅಂದ್ರೆ? ಇಲ್ಲ ಅಂದ್ರೆ ನಿನ್ನ ಕುತ್ತಿಗೆ ನಾನ್ ಕತ್ತರಿಸ್ತೇನೆ. ಬಟ್ ಹತ್ತದ್ದೆ ಅಮ್ಮ. ನಾಯಿ ಬಾಲ ಇದ್ದ ಹಾಗೆ ಏನ್ ಮಾಡಿದ್ರು ನೆಟ್ಟಗಾಗಲ್ಲ. ಇಲ್ಲ ಯಾರು ಏನ್ ಅನ್ನಂಗಿಲ್ಲ, ಯಾಕಂದ್ರೆ ನನಗೆ ಮದುವೆ ಆಯ್ತಾ ಇದೆ. ಅಲಂಕಾರ ಎಲ್ಲ ಆಯ್ತಾ? ಆಯ್ತಾಯ್ತು. ನೋಡಪ್ಪ ನನ್ನ ರೇಗಿಸ್ತಾ ಇದ್ದಾರೆ. ಆಯ್ತಮ್ಮ ಆಯ್ತಾಯ್ತು, ಬೇಗ ಕಳಿಸ್ಕೊಡಿ. ಅಯ್ಯೋ ಬಾಳೆನ್ ಗುಣ ತಂದು ಇಲ್ಲಿ ಬಿಟ್ಟಿದಾರಲ್ಲ ರಂಗ. ಅಯ್ಯೋ ನೀನ ಕಡೆ ಮದ್ವೆ ಹೆಣ್ಣು. ಏನಮ್ಮ ನೀವು ಡಾಬ್ನಲ್ಲಿ ಇಟ್ಬಿಟ್ಟು ಇಲ್ಲೇನ್ ಮಾಡ್ತಿರೋದು? ತಗೊಳ್ಳಿ ಕೊಡಿ ಕೊಡಿ. ಅಯ್ಯೋ 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 ಅಯ್ಯೋ, ಈಗೆಲ್ಲ ಅಡಿಕೆ ಹಾಕೋತಾ ಇದೆಯಲ್ಲೇ ಬರೀ ಬಣ್ಣಲ್ಲಿ ಹೆಂಗಿರೋದು? ಅಯ್ಯೋ ಉಗಿಯ ಕತ್ತೆ. ಅಯ್ಯೋ 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 ಅಯ್ಯೋ, ನನ್ ಸೀರೆ ಎಲ್ಲ ಹಾಳು ಮಾಡ್ಬಿಡ್ತೀಯಲ್ಲೇ. ಅಯ್ಯೋ ಅಯ್ಯೋ, ಅದು ಹ್ಯಾಗ ಸಂಸಾರ ಮಾಡ್ತೀಯೋ? ಏನ ನೀನ್ ಮಾಡ್ತಾ ಇಲ್ವಾ ಸಂಸಾರ? ಹಾಗೆ ಮಾಡ್ತೀನಿ ಲೇ. ಸ್ವಲ್ಪ ಸ್ವಲ್ಪ ನಾಚ್ಕೊಳ್ಳೆ. ಈಗ ನಾಚ್ಕೊಂಡ್ರೆ ಅವನ್ ನಿನ್ನ ಬಿಟ್ಟು ಓಡ್ ಹೋಗ್ತಾನೆ ಅಷ್ಟೇ. ಹಿಂಗ ಅಂತ ಹೋದ್ರೆ ಹೆಂಗೆ? ಹೋಗಿ ಹೋಗಿ. ಹೆಣ್ಣು ಬಂತು, ಹೆಣ್ಣು ಬಂತಪ್ಪ, ಇದು ನೋಡೋಣ. ಹೌದಾ? ಇಲ್ಲ ಆಗಿನ ಬರೀ ಕಾಮೆಂಟ್ ಕಾಯ್ತಿದೆ, ಹೆಣ್ಣು ಬರ್ಲೇ ಇಲ್ಲ ಇನ್ನು. ಹೆಣ್ಣು ಇಷ್ಟು ಬೇಗನೆ ಬಂದ್ಬಿಟ್ರೆ ಸಸ್ಪೆನ್ಸ್ ಎಲ್ಲ ಮುಗಿದೋಗ್ಬಿಟ್ರ ಸ್ವಾಮಿ. ತಗ್ಗ ಮೀರೋಗ್ತಾ ಇದೆ, ಹೆಂಗ್ ಕರ್ಕೊಂಬನ್ನಿ? ಕರ್ಕೊಂಬಿಟ್ಟು ಕರ್ಕೊಂಡು. ಓಂ ಗಣಾನಾಥಂ ಗಣಪತಿ ನಮಾಮಿಯೇ ಕಬಿಲಿಂದ ವೀರ ವಿಘ್ನಂ ಪ್ರದೋಷೇ ದೇ ಮಹಾಯ ನಮೇ ಮಹಾ ವಿನಾಯಕಾಯ ನಮಃ. ಓಂ ಗಣಾನಾಥಂ ಗಣಪತಿ ನಮಾಮಿಯೇ ಕಬಿಲಿಂದ ವೀರ ವಿಘ್ನಂ ಪ್ರದೋಷೇ ದೇ ಮಹಾಯ ನಮೇ ಮಹಾ ಓಂ ವಿನಾಯಕಾಯ ನಮಃ ವಿಘ್ನರಾಜಾಯ ನಮಃ ಕೃಪಾನಾಯ ನಮಃ ಗಣಧೀಶಾಯ ನಮಃ ಏಕಾಂತಾಯ ನಮಃ ಏಕಪುತ್ರಾಯ ನಮಃ ಪಟ್ಟಪುತ್ರಾಯ ನಮಃ ಭೂಮಾಯ ನಮಃ ಮಹಾಗಣಪತಿಂದ್ರಾಯ ನಮಃ ವಿಘ್ನೇಶ್ವರಾಯ ನಮಃ ವಿಘ್ನಂತ್ರಯಾಯ ನಮಃ ವಿಘ್ನಪುತ್ರಾಯ ನಮಃ ಮಹಾಗಣಪತಿಂದ್ರಾಯ ನಮಃ.
ಶಾಂಗ್ರಣಯಾಂದ್ರವಂ ಓಂ ಧೃತೋಭ್ಯೋದಾಭ್ಯೇತಃ ಧ್ರುವಂತ ಸದಾ ಗ್ರಣ್ಯೇ ಚ ತೇ ಧ್ರುವಂತ ಸದಾ ಸಕ್ರಯದಾಂಗ್ರಣೋ ವಧು ದೇವಸಃ ವಧವಂತ ಪ್ರದಹೇ ವಧವರ ಸ್ವರೂಪಣ್ಯಂ ವ್ರದಾ ಗ್ರಜ್ಯೇ ದೇವಾಗ್ರಯೇ ನಮಃ ಓಂ ಅಗ್ನಿಯೇ ಸ್ವಾಹಾ ಅಗ್ನಿಂ ತ್ವಮೇವ ಬ್ರಹ್ಮಣೇ ಸ್ವಾಹಾ ಬ್ರಹ್ಮಂ ತ್ವಮೇವ ಇಂದ್ರಣೇ ಓಂ ಸರ್ವಮಂಗಳಮಾಂಗಲ್ಯೇ ನಾರಾಯಣಿ ನಮೋಸ್ತುತೇ ಮಾಂಗಲ್ಯಂ ತಂತು ನಾನೇನ ಮಮ ಜೀವನ ಹೇಳು ಭಗ್ನಾಮಿ ಶುಭಹೇ ಸಂಜೀವನ ಸರದಾಂ ಬಾಬಾ ಮದುವೆ ಮಾಡಿ ನೋಡು ಮನೆ ಕಟ್ನೋಡು ಅಂತ ಹೇಳ್ತಾರೆ ಸರಿಯಾಗೇ ಇದೆ ಮಗುನ ಹೆರೋದಕ್ಕಿಂತ ಹೆತ್ತ ಮಗುಗೆ ಮದುವೆ ಮಾಡೋದೇ ಕಷ್ಟ ಏನ್ರಿ ಇಲ್ಲೇ ಇದ್ದೀರಾ ತಾನೆ ಇಲ್ಲ ಬೇರೆಲ್ಲಾದ್ರೂ ಹೋಗ್ಬಿಟ್ರ 25 ವರ್ಷದ ಹಿಂದಕ್ಕೆ ಹೋಗ್ಬಿಟ್ಟೆ ಕಣೆ ಬಯಾಸ್ಕೋಪ್ ನಾಗ್ ತೋರ್ಸಕ್ಕಿಲ್ಲೇನೆ ಫ್ಲಾಶ್ ಬ್ಯಾಕು ಹಂಗೆ ನಮ್ ಮದುವೆ ದಿನ ರಾತ್ರಿಗೆ ಹೋಗ್ಬಿಟ್ಟೆ ನಿಮ್ ನೋಡಿ ನಾನಂತೂ ಹೆದರ್ಬಿಟ್ಟಿದ್ದೆ ಗಂಡ ಸಿಂಹ ಕಣೆ ನಾನು ನಮ್ ಮುರುಳಿ ನನ್ನ ಓದ್ಕೊಂಡಿದ್ರೆ ಹುಲಿ ಹುಲಿ ಇದ್ದಂಗಿರೋನು ಅದೇ ನಿನ್ ಓದ್ಕೊಂಡ್ಬಿಟ್ಟ ಎಡೆ ಬಿಡಂಗೆ ಆಗೋಯ್ತು ಪಟಾತದ್ದು ಈ ಮದುವೆ ಫಸ್ಟ್ ನೈಟ್ ಬೇರೆ ಕೇಳು ಯಾಕ ಮಾವ ಕೋಪ ಮಾಡ್ಕೊಂಡಿದ್ದೀರಾ ನಾನ್ ಬರೋದು ಹೊತ್ತಾಯ್ತು ಅಂತ ಇದನ್ನೆಲ್ಲ ಕಿತ್ತಾಗ್ಬಿಟ್ಟಿದ್ದೀರಾ ಏನ್ ಮಾಡೋದು ಅತ್ತೇನೆ ಗಂಡನ ಹತ್ರ ಹಿಂಗಿರ್ಬೇಕು ಹಂಗಿರ್ಬೇಕು ಅಂತ ಹೇಳ್ಕೊಡ್ತಾ ಇದ್ರು ಮಾವ ನಾಳೆಯಿಂದ ರಾತ್ರಿ ಬೇಗ ಬಂದ್ಬಿಡ್ತೀನಿ ಅಯ್ಯೋ ನೀನ್ ಬರಲಿಲ್ಲ ಅಂತ ಇಲ್ಲಿ ಯಾರು ಅಳ್ತಾ ಇಲ್ಲ ಯಾಕ ಮಾವ ಮುಚ್ಚತಾ ಇದ್ದೀರಾ ಮೊದಲು ನೀನ್ ಬಾಯಿ ಮುಚ್ಚು ಮಾವ ಏನು ಕೋಪನಾ ಇಲ್ಲ ಸಂತೋಷ ಆನಂದ ಇದು ಸಂಪ್ರದಾಯ ಮಾವ ಸರಿ ಸರಿ ನೀನ್ ಅಲ್ಲೇ ಬಿದ್ಕೋ ನೆಲದ ಮೇಲೆ ಮಲ್ಕೊಂಡೇನೆ ನನ್ಗೆ ಅಭ್ಯಾಸ ಸನಿಹಾನಿ ನಿರಲು ವೀರಹಿಸ್ಕೊತಾ ಹೌದ್ ಕಣೆ ನನ್ ಸೊಸೆ ಬಾ ಅಯ್ಯೋ ಏನ್ ಮಾವ ಇದು ಹುಣ್ಣ ಕಚ್ಕೊಳ್ಳೋ ಮುಲಾಮನ ಮುಖ ಕಚ್ಕೊಳ್ತಾ ಇದ್ದೀರಾ ನಿಮ್ಗೆ ಅಷ್ಟೊಂದು ಹುಣ್ಣ ಕಟ್ಕೊಂಡ್ ಗಂಡಿನ ಮೇಲೆ ಅದೆಷ್ಟು ಪ್ರೀತಿನ ಮುನಿಯಮ್ಮ ಈ ಊರ್ನಲ್ಲಿ ತುಂಬಾ ಬಿಸಿಲು ಜಾಸ್ತಿ ಮುಖ ಕಪ್ಪಾಗುತ್ತೆ ಅಂತ ಇದನ್ನ ಹಚ್ಕೋತಾರಮ್ಮ ಆಹಾ ಸೊಸೆ ಮೇಲೆ ಏನ್ ಪ್ರೀತಿನ ಒಂದು ಹಾಳೆ ತಗೊಂಡ್ ಸೌಂದರ್ಯ ಸೂತ್ರಗಳು ಬರ್ಕೊಡು ಕಲತ್ಕೊಂಡ್ ಬ್ಯೂಟಿ ಕಾಂಪಿಟೇಷನ್ ಹೋಗ್ಲಿ ಕಾಫಿ ನೀನು ನಿಮ್ ಮತ್ತೇನು ಕುಡಿರಿ ಯಾಕತ್ತೆ ಈ ಗುಂಡಕ ಮಂಡಕ ಅಂತ ಕೋಪಿಸ್ಕೊಂಡು ಹೋಗ್ತಿದ್ದಾರೆ ಅವ್ನ್ ಸ್ವಲ್ಪ ಲೂಸ್ ಕಣಮ್ಮ ಅವ್ರಪ್ಪನ ಹಾಗೆ ಗುಡ್ ಮಾರ್ನಿಂಗ್ ಓ ಬರಬೇಕು ಮದುಮಗನೇ ಬರಬೇಕು ಮದುವೆ ಎಲ್ಲ ನಡೆಸ್ಕೊಂಡ್ ಬಂದಿದ್ಯಾ ನಡೀಲಿ ನಡೀಲಿ ಅಂದಾಗ ರಿಸೆಪ್ಷನ್ ಯಾವಾಗ ಇಟ್ಕೊಂಡಿದ್ಯಾ ಆ ವಿಷಯದ ಬಗ್ಗೆ ಏನು ಮಾತಾಡ್ತಾರೆ ಇಲ್ಲ ರಿಸೆಪ್ಷನ್ ಇದೆಯೋ ಇಲ್ವೋ ನಮ್ ಮುರಳಿ ನಾವೆಲ್ಲ ನಮ್ ಸಂಬಳನ ನಮ್ ಹೆಂಡತಿದ್ರಿಗೆ ಸ್ನೋ ಪೌಡರ್ ಕೊಡಸೋದ್ರಲ್ಲಿ ಖಾಲಿ ಮಾಡಿದ್ರೆ ನಿನ್ ಹೆಂಡತಿ ನಿನ್ ಸಂಬಳನ ಬರೀ ಎಲ್ಲಡಿಗೆ ತಿಂದೆ ಖಾಲಿ ಮಾಡ್ತಾಳೆ ಅಂತ ಕಾಣುತ್ತೆ ಸುಮ್ನೆ ಯಾಕೆ ಅವ್ನು ಚೂಡಾಸ್ತೀರಾ ಪಾಪ ಅವ್ನ ಹೆಂಡತಿ ಹಳ್ಳಿ ಅವಳು ಹಳ್ಳಿ ಲಿಪ್ಸ್ಟಿಕ್ ಹಚ್ಕತ್ತಾಳೆ ತಪ್ಪೇನೋ ಇದೆ ಮುರಳಿ ಬೇರೆ ಅವ್ರನ್ನ ಚುಡಾಯಿಸುವಾಗ ಐಸ್ ಕ್ರೀಮ್ ತಿಂದಂಗಿರುತ್ತೆ ನಾವೇ ಅನುಭವಿಸ್ಬೇಕಾದ್ರೆ ಐಸ್ ಕ್ರೀಮ್ ನಲ್ಲಿ ಮಲಗ್ದಾಗಿರುತ್ತೆ ಪಾಪ ನಿನ್ ಸ್ಥಿತಿ ಐಸ್ ಮೇಲೆ ಮಲಗ್ದಾಗಿದೆ ಅಲ್ವೇನೋ ನಿಮ್ಮ ಮಾವನೂರ್ ಊರ್ನಲ್ಲಿ ಬ್ಯೂಟಿ ಪಾರ್ಲರ್ ಇದೆಯಾ ಸರ್ ಯಾಕಂದ್ರೆ ನಿಮ್ ಹೆಂಡತಿ ಸೌಂದರ್ಯ ಆಹಾ ತುಂಬಾ ಚೆನ್ನಾಗಿದೆ ಅದನ್ನ ಬೆಂಗಳೂರಿಗೆ ಇಂಟ್ರೊಡ್ಯೂಸ್ ಮಾಡಿಸಿದ್ರೆ ಹೇಗಿರುತ್ತೆ ಹೋಗ್ಲಿ ಬಿಡು ಅವನ್ ಯಾಕೆ ಗೋಳಿ ಕತ್ರ ನೀನ್ ಏನು ಯೋಚನೆ ಮಾಡ್ಬೇಡ ಮುರಳಿ ಹೋಗು ಹೋಗು ಅತಿ ಆಸೆ ಗತಿ ಕೆಡಿಸು ಅಂತ ನಿಮ್ಮಿಬ್ರ ಮೇಲೆ ಒಂದ್ ಲವ್ ಸ್ಟೋರಿ ಬರೆದು ಸಿನಿಮಾ ತೆಗೆದ್ರೆ ಎಷ್ಟು ಚೆನ್ನಾಗಿರುತ್ತೆ ಯಾಕಂದ್ರೆ ನೀವಿಬ್ರು ಮೇಡ್ ಫಾರ್ ಈಚ್ ಅದರ್ ನೀವ್ ಬೆಳಗ್ಗೆ ಬಿಳಿ
ಮಲ್ಲಿ ಮುಳಾಮ ಹಚ್ಕೊಂಡಿದ್ರಲ್ಲ ಅದನ್ನ ನಾನು ಹಚ್ಕೊಂಡ್ ಬಿಟ್ಟೆ. ಚೆನ್ನಾಗಿದ್ದೀನಾ? ಅಯ್ಯಯ್ಯೋ, ಶೇವಿಂಗ್ ಕ್ರೀಮ್. ಮುನಿಯಮ್ಮ, ಅಂದವಾಗಿ ಇಲ್ದೆ ಇರೋರು ಇದನ್ನ ಹಚ್ಕೊಂಡ್ರೆ ಅಂದ ಬರುತ್ತೆ. ನೀನ್ ಮೊದ್ಲೇ ಸೌಂದರ್ಯವತಿ ರತಿ. ಅದಕ್ಕೆ ಸೌಂದರ್ಯ ಜಾಸ್ತಿ ಆಗಿ ಕೆನ್ನೆಯಿಂದ ಹರಿದೋಗ್ತಾ ಇದೆ. ಯಾಕೆ ಮಾವ ನಾನು ಹಚ್ಕೊಂಡ್ರೆ ತಪ್ಪ? ಅಯ್ಯಯ್ಯೋ, ಎಲ್ಲಾದ್ರೂ ಉಂಟಾ? ನಿನಗಿಂತ ಅಂದ ಕೊಟ್ಟನಲ್ಲ ಬ್ರಹ್ಮ, ಅವನ್ ತಪ್ಪು. ಏ ಹೋಗೆ, ಮುಖ ತೊಳ್ಕೊ ಹೋಗೆ, ಹೋಗೆ. ಭಾಗ್ಯದ ಲಕ್ಷ್ಮಿ ಬಾರಮ್ಮ ನಮ್ಮನೆಗೆ, ಭಾಗ್ಯದ ಲಕ್ಷ್ಮಿ ಬಾರಮ್ಮ ಸಗಣಿಯಿಂದ ಸಾರಿಸ್ತಾರೆ. ಶುಕ್ರವಾರ ಶುಕ್ರವಾರ ಸಗಣಿಯಿಂದ ಸಾರಿಸಿದ್ರೆ ಮನೆಗೆ ಲಕ್ಷ್ಮಿ ಬರ್ತಾಳೆ. ಅಯ್ಯೋ ಅಪ್ಪ, ನನ್ ಸೊಂಟ ಮುರಿದೋಯ್ತಲ್ಲೇ. ನಾನ್ ಮಾಡಿದ್ದು ತಪ್ಪ ಮಾವ. ಇಲ್ಲ ಮಹಾತಾಯಿ, ನಿನ್ನನ್ನು ಮದುವೆ ಮಾಡ್ಕೊಂಡಲ್ಲ, ನನ್ ತಪ್ಪು. ಗುಡ್ ಮಾರ್ನಿಂಗ್ ಸಾರು. ಏನು ಅಲ್ಲಿ ಕೇಳಿ? ಏನಾಯ್ತು ಅಲ್ಲಿ ಕೇಳಿ? ಏನ್ರಿ ಏನಾಯ್ತು ಅಲ್ಲಿ ಕೇಳಿ? ಏನ್ರಿ ಏನ್ ವಿಷಯ ಹೇಳಲೇಬೇಕಾ ಸರ್? ಏನಾಯ್ತು ಸರ್ ಏನಾಯ್ತು? ಓಹೋ, ನಾನು ಹೇಳಲ್ಲ ಅಲ್ಲಿ ಕೇಳಿ. ಸ್ಟಾಪ್ ಇಟ್! ಯಾರಾದ್ರೂ ಏನ್ ನಡೀತು ಅಂತ ಹೇಳದೆ ಹೋದ್ರೆ ಒಬ್ಬೊಬ್ಬರು ತೆಗೆದು ಬಾರಿಸ್ಬಿಡ್ತೀನಿ. ಸರ್, ಮ್ಯಾನೇಜರ್ ಒಳಗಿದ್ದಾರೆ, ಹೋಗಿ ಕೇಳಿ, ಉತ್ತರ ಕೊಡ್ತಾರೆ. ಮ್ಯಾನೇಜರ್? ಹಲೋ ಮುರಳಿ, ಮೈ ಹಾರ್ಟಿ ಕಂಗ್ರ್ಯಾಚುಲೇಷನ್ಸ್ ಟು ಯು. ಏನ್ ಸರ್ ವಿಷಯ? ಈ ವರ್ಷ ಇಡೀ ಸ್ಟೇಟ್ನಲ್ಲಿ ಸೇಲ್ಸ್ ಪ್ರೋಗ್ರೆಸ್ ಜಾಸ್ತಿ ತೋರಿಸಿದ್ದಕ್ಕಾಗಿ ನಿಮ್ಮನ್ನ ದ್ವಾರಕಾ ಎಂಟರ್ಪ್ರೈಸಸ್ನವರು ಬೆಸ್ಟ್ ಸೇಲ್ಸ್ ಮ್ಯಾನ್ ಆಗಿ ಸೆಲೆಕ್ಟ್ ಮಾಡಿದ್ದಾರೆ. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ವೆರಿ ಮಚ್. ಅದೇ ರೀತಿ ಬಾಕಿ ಸ್ಟೇಟಲ್ಲಿ ಸೆಲೆಕ್ಟ್ ಆಗಿರೋ ಎಲ್ರಿಗೂ ಸೇರಿ ಡೆಲ್ಲಿಲಿ ಒಂದು ಪಾರ್ಟಿ ಅರೇಂಜ್ ಮಾಡಿದ್ದಾರೆ. ಅದರಲ್ಲಿ ನಿಮ್ಗೆ ಚಿನ್ನದ ಪದಕನೂ ನಿಮ್ಮ ಹೆಂಡತಿ ಜೊತೆ ಉಳ್ಕೊಳ್ಳೋದಿಕ್ಕೆ ಅಕಾಮಡೇಷನ್ ಏರ್ಪಾಡು ಮಾಡಿದ್ದಾರೆ. ಮುರಳಿ, ವಾಟ್ ಹ್ಯಾಪನ್ ಟು ಯು? ಯಾಕೆ ಯಾಕೆ ಯೋಚಿಸ್ತಾ ಇದ್ದೀರಾ? ಏನಿಲ್ಲ ಸರ್, ನಾನೇನು ಬರ್ತೀನಿ. ಎನಿವೇ, ವಿಶ್ ಯು ಆಲ್ ದ ಬೆಸ್ಟ್ ಮೈ ಡಿಯರ್. ಥ್ಯಾಂಕ್ ಯು ಸರ್. ಸರ್, ಕಂಗ್ರ್ಯಾಚುಲೇಷನ್ಸ್, ನಿಮ್ ಹೆಂಡತಿನ ಕರ್ಕೊಂಡು ಡೆಲ್ಲಿ ಹೋಗ್ತಾ ಇದ್ದೀರಾ? ಕಂಗ್ರ್ಯಾಚುಲೇಷನ್ ಮುರಳಿ, ಮೋನಿಯಮ್ಮನ ಕರ್ಕೊಂಡು ಡೆಲ್ಲಿಗೆ ಹೋಗ್ತಾ ಇದ್ದೀರಾ? ಅಯ್ಯ ಸಿಂಗ್ರಿ, ಅವನ ಹಾಸ್ಯ ಮಾಡಿ ಏನಯ್ಯ ಪ್ರಯೋಜನ? ಮದುವೆ ಮಾಡ್ಕೋಬಿಟ್ಟಿದ್ದಾನೆ, ಬಂಗಾರನೋ ಕಾಗೆ ಬಂಗಾರನೋ ಕಟ್ಕೊಂಡು ತಿರುಗಬೇಕಲ್ಲ ಹಣೆ ಬರ. Would you like to talk something? Yes. Proceed. Dear friends, this is the seventh time I am receiving this gold medal. Reasons behind this success is my happy home. This credit goes to my wife who had encouraged me in all these aspects for my success. Thank you. Miss Julie from Visakhapatnam. Mr. Murali from Bangalore. Thank you. Dear friends, I would like to say something to you all. Those who has received gold medals today are all married, but handsome Murali from Bangalore and Julie from Visakhapatnam are still unmarried. If these two lovely birds join each together, it will be a great asset to our organization. The next items of the program is tea, specially arranged for you all. Hello. Hi. Hello, Julie.
ಐ ಥಿಂಕ್ ಇಂಡಿಯಾದಲ್ಲಿ ಬ್ಯಾಂಗ್ಳೂರ್ ವಿಶಾಖಪಟ್ಟಣ ಮಾತ್ರ ಬ್ಯಾಚುಲರ್ಸ್ ಅಂತ ಕಾಣುತ್ತೆ. ಅರೆ ಯು ಸ್ಪೀಕ್ ಕನ್ನಡ? ವಿಶಾಖಪಟ್ಟಣಕ್ಕೆ ಬನ್ನಿ, ಕನ್ನಡದ ಪಾಠನೇ ಹೇಳ್ಕೊಡ್ತೀನಿ. ನಾನು ಕನ್ನಡದವಳೆ. ನಮ್ಮ ಅಪ್ಪನ ಕಾಲದಲ್ಲಿ ವಿಶಾಖಪಟ್ಟಣಕ್ಕೆ ಹೋಗ್ಬಿಟ್ವು. ಇವತ್ತಿಗೂ ನಮ್ಮ ಮನೇಲಿ ಕನ್ನಡನೇ ಮಾತಾಡೋದು. ನಿಮಗೆ ಯಾವ ಡ್ರೆಸ್ ಹಾಕಿದ್ರೆ ತುಂಬಾ ಚೆನ್ನಾಗಿ ಕಾಣುತ್ತೆ? ಇವತ್ತು ಮಾತ್ರನೇ ನನ್ನ ನೋಡಿದಿರಾ? ಅಲ್ಲದೆ ಇದೇ ಡ್ರೆಸ್ ಹಾಕೊಂಡಿದ್ದೀನಿ ಬೆಳಿಗ್ಗೆಯಿಂದ. ಅದು ಹೇಗೆ? ನೀವು ಹಾಕೊಳ್ಳಿಲ್ಲ, ಆದರೆ ನಾನು ಹಾಕಿ ನೋಡಿದೆ. ಇಸ್ ಇಟ್ ಗೋಲ್ಡ್ ಮೆಡಲ್. ಏನಮ್ಮ ಚಿನ್ನದ ಪದಕ ತಗೊಂಡ ತಕ್ಷಣ ಫಳ 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 ಅಂತ ಹೊಳಿತಾ ಇದೀಯ? ಅಯ್ಯೋ ಅಣ್ಣ, ಅಣ್ಣನ ತರ ಮಾತಾಡು, ವಿಲನ್ ತರ ಮಾತಾಡ್ಬೇಡ. ಓ, ಬ್ಲಡ್ ರಿಲೇಶನ್ಶಿಪ್, ಐ ಆಮ್ ಯುವರ್ ಬ್ರದರ್. ಅಲ್ಲಣ್ಣ, ನೀನ್ ಯಾವಾಗ ಗಿಟಾರ್ ನಲ್ಲಿ ಗಿಟಾರ್ ಸೌಂಡ್ ಬಾರಿಸೋದು, ಸಿತಾರ್ ನಲ್ಲಿ ಸಿತಾರ್ ಸೌಂಡ್ ಬಾರಿಸೋದು? ಆ ತರ ಬಾರಿಸಿದ್ರೆ ಯಾವನ್ನ ಕೇಳ್ತಾನೆ? ಕಚೇರಿಗೆ 150 ರೂಪಾಯಿ ಕೊಡ್ತಾರೆ. ಈ ತರ ದೊಡ್ಡ ಬಿಲ್ಡಿಂಗ್ ಕಟ್ಸಕ್ ಆಗತ್ತಾ? ನೋಡು, ಕಾಗೆ ಕಾಗೆ ತರ ಕೂಗಿದ್ರೆ ಯಾವನು ಕೇಳಲ್ಲ, ಕಾಗೆ ನಾಯಿ ತರ ಕೂಗಿದ್ರೆ ಕೇಳ್ತಾರೆ, ಜನ ಸೇರ್ತಾರೆ. ಒರಿಜಿನಾಲಿಟಿಗೆ ವ್ಯಾಲ್ಯೂ ಕಡಿಮೆ, ಡೂಪ್ಲಿಕೇಟ್ಗೆ ವ್ಯಾಲ್ಯೂ ಜಾಸ್ತಿ. ಈಗ ನನ್ನ ಟೈಮ್ ಚೆನ್ನಾಗಿ ವರ್ಕೌಟ್ ಆಗ್ತಾ ಇದೆ, ನೀನು ಜಾಸ್ತಿ ಮಾತಾಡಬೇಡ, ಸುಮ್ನಿರು. ತುಂಬಾ ಸಂತೋಷ. ನೋಡ್ತಾ ಇರು, ಈ ವರ್ಷ ಗೋಲ್ಡ್ ಮೆಡಲ್ ತಗೊಂಡೆ ತಗೋತೀನಿ. ಸದ್ಯ ನೀನು ಒದೆ ತಗೊಳ್ದೆ ಇದ್ರೆ ಸಾಕು. ಮೈ ಡಿಯರ್ ಸಿಸ್ಟರ್, ಹೇಳ್ತೀನಿ ಕೇಳು. ಇಷ್ಟರಲ್ಲಿ ನಾನು ಅದರಲ್ಲಿ ಇದನ್ನ ಇದರಲ್ಲಿ ಅದನ್ನ ಬಾರಿಸೋ ನನ್ನಂತ ಜಾನ್ರನೆಲ್ಲ ಸೇರಿಸಿ ಆಲ್ ಇಂಡಿಯಾ ಲೆವೆಲ್ ನಲ್ಲಿ ಒಂದು ಪಕ್ಷ ಕಟ್ಟಬೇಕು ಅಂತ ಇದ್ದೀನಿ. ವೆರಿ ಗುಡ್, ಥ್ಯಾಂಕ್ ಯು ವೆರಿ ಮಚ್ ಅಣ್ಣ. ಓ, ಬೆಂಗಳೂರಿನಲ್ಲಿ ನಿನ್ ಹಾಗೆ ಒಬ್ಬರಿದ್ದಾರೆ. ಯಾವನೇ ಅವನು ನನ್ನ ಕೆಲಸಕ್ಕೆ ಬತ್ತಿಡೋನು? ಅಯ್ಯೋ ಅಣ್ಣ, ಅದ್ ನಿನ್ ಕೆಲಸ ಅಲ್ಲ, ಬೇರೆ ಕೆಲಸ. ಹಾಳಾಗೋಗ್ಲಿ ಮಗ. ಅವ್ರ ಹೆಸರು ಮುರಳಿ ಅಂತ. ನಾನ್ ಡೆಲ್ಲಿಗೆ ಬಂಗಾರದ ಪದಕ ತಗೊಳಕ್ ಹೋಗಿದ್ನಲ್ಲ, ಅಲ್ಲಿಗೆ ಬಂದಿದ್ರು. ನಾನು ವಿಶಾಖಪಟ್ಟಣದಿಂದ ಹೋಗಿದ್ರಿಂದ ತೆಲುಗು ಮಾತಾಡೋಳು ಅಂತ ಅನ್ಕೊಂಡಿದ್ರು. ನಾನ್ ಕನ್ನಡದಲ್ಲಿ ಮಾತಾಡಿದ ತಕ್ಷಣ ಅದೇನ್ ಆಶ್ಚರ್ಯ ಆಯ್ತು, ನಿಮಗ್ ಕನ್ನಡ ಬರುತ್ತಾ ಅಂತ ಕೇಳಿದ್ರು. ಎಲ್ಲ ಮುಟ್ಟಾಳ, ನೀನ್ ಅವನಿಗೆ ಹೇಳ್ಬೇಕಾಗಿತ್ತು, ಕನ್ನಡನೇ ನಾವು, ನಾವೇ ಕನ್ನಡ ಅಂತ. ಹೇಳ್ದೆ ಬಿಡ್ತೀನ, ನಮ್ಮ ಮನೆಗ್ ಬನ್ನಿ, ಕನ್ನಡದ ಪಾಠನೇ ಹೇಳ್ಕೊಡ್ತೀನಿ ಅಂದೆ. ಎಷ್ಟೇ ಆಗ್ಲಿ ನೀನ್ ನನ್ನ ತಂಗಿ ಅಲ್ವಾ, ಒಟ್ನಲ್ಲಿ ನೀನ್ ಅವನ ಅಲ್ಲಾಡ್ಸ್ಬಿಟ್ಟೇನು? ಇಲ್ಲ ಅಣ್ಣ, ಅವರೇ ನನ್ನನ್ನ ಅಲ್ಲಾಡ್ಸ್ಬಿಟ್ರು. ನೀವ್ ಯಾವ ಡ್ರೆಸ್ ಹಾಕೊಂಡ್ರು ತುಂಬಾ ಚೆನ್ನಾಗಿ ಕಾಣ್ತೀರಾ? ಇವತ್ತಾನೇ ನನ್ನ ನೋಡಿದೀರಾ? ಅಲ್ದೇ ಇದೇ ಡ್ರೆಸ್ ನಲ್ಲಿ ಇದೀನಿ ಬೆಳಿಗ್ಗೆಯಿಂದ. ಅದ್ ಹೇಗೆ? ನೀವ್ ಹಾಕೊಳ್ಳಿಲ್ಲ, ಆದ್ರೆ ನಾನೇ ಹಾಕ್ ನೋಡ್ಬಿಟ್ಟೆ. ಕಣ್ಣಿಗೆ ಕಾಣದೆ ಇದ್ರು ಅದನ್ನ ನೋಡದೆ ಹೇಳೋ ಆ ಜಾಣನಿಗೆ ನನ್ನ ನಮಸ್ಕಾರ. ಕರೆಕ್ಟ್ ಕರೆಕ್ಟ್, ಅವನೇ ಸರಿಯಾದ ಸೆಲೆಕ್ಷನ್. ನಮ್ಮ ಅಸೋಸಿಯೇಷನ್ ಗೆ ನಾನೇ ಲೀಡರ್, ಅವನೇ ಸ್ಪೀಕರ್. ಏನದು ಹೊಸದಾಗಿದೆ? ಅಮ್ಮ ತಾಯಿ, ದಯವಿಟ್ಟು ನೀನಿನ ಮೇಲೆ ಯಾವುದನ್ನು ಮುಟ್ಬೇಡ. ಅಯ್ಯೋ, ಎಲ್ಲಿಗೋ ಹೋಯ್ತಾ ಇದೆಯಾ? ಹವಾ ತಗೊಳಕ್ಕೆ. ಹವಾ ತಗೊಳಕ್ಕೆ ಬಟ್ ಹತ್ತದ್ದೆ ಕಟ್ಕೊಂಡು ಹೆಣ್ತೀನಿ ಬಿಟ್ಬಿಟ್ಟು ನೀನೊಬ್ನೇ ಹವಾ ತಗೊಳಕ್ ಹೊಂಟೋದ್ರೆ ಮೊಮ್ಮಗನ್ ಕೈ ತಗೊಳಕ್ ನಾನ್ ಯಾರು ತಾವ್ ಕೈ ನೀಡ್ಲಿ? ನಾನೇನ್ ಮಾಡ್ಲಿ? ಅದನ್ನು ನಾನೇ ಹೇಳ್ಬೇಕೇನು? ತಾಳಿ ಕಟ್ಟದ್ರೆ ಮಾತ್ರ ಆಗ್ಲಿಲ್ಲ, ಹೆಂಡ್ತೀನ್ ಕಟ್ಕೊಂಡು ಲಾಲ್ ಬಾಗು, ಕಬ್ಬನ್ ಪಾರ್ಕು, ಬನ್ನೇರ್ ಘಟ್ಟ ಸುತ್ತು. ಆ ಮಗಿನ ವಸಿ ಸಂತೋಷ ಪಡ್ಲಿ. ಒಳಗ ಹೋಗಿ ಮುನಿಯಮ್ಮನ್ ರೆಡಿ ಮಾಡು, ನಾನು ಹೋಗಿ ಆ ಟ್ರಿಕ್ಸ್ ಹತ್ತಿರ್ತೀನಿ. ಏಯ್, ಏನಾದ್ರು ಗೊತ್ತಾಗಕ್ಕಿಲ್ಲೇನು? ಏನ್ ನಿಂತ್ಬಿಟ್ಟೆ? ವಾಗ ವಾಗ.
ಇಂಡೋರಲ್ಲಿ ಮಾನ ಹೋಗಿದ್ ಸಾವುದು ಅಂತ ಔಟ್ಡೋರ್ ಅಲ್ಲಿ ಬೇರೆ ಮಾನ ಹೋಗ್ಬೇಕಾ? ನನ್ನ ಕ್ರಮ ನಿಲ್ಸು 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 ಸ್ಟ್ಯಾಂಡ್ ಇನ್ ಇಲ್ಲಿ 2 ರೂಪಾಯಿ ಆಗದೆ ಇರ್ತೈತಾ? ಆ ಟ್ರಿಕ್ ಸಿಕ್ಕಿನ ಹೆಚ್ಚಾಗಿ ಮೀಟರ್ ಓಡ್ತದೆ. ಬೇಗ ಬನ್ನಿ, ಮೀಟರ್ ಕಟ್ ಹಾಕು. ಬಂದೆ ಬಂದೆ ಬಂದೆ. ಮಾವ ನಾವ್ ಯಾವಾಗ ತಿರುಗಿ ವಾಪಸ್ ಬರ್ತೀವಿ? ನೀನ್ ಯಾವಾಗ ಬಾಯಿ ಮುಚ್ತೀಯೋ ಆವಾಗ ವಾಪಸ್ ಬರ್ತೀವಿ. ಹೋಗ್ ಮಾವ, ಯಾವಾಗ್ಲೂ ಕುಂಡಕ ಮಂಡಕ ಅಂತ ಹೇಳ್ತಾನೆ ಇರ್ತೀಯ. ಮಾವ ಕರಿತಾ ಇದ್ದಾರೆ. ಅದೇ ಬರ್ತೀನಿ, ಅದೇ ಬರ್ತೀನಿ ಮಾವ. ಟಾಟಾ. ಸೊಸೆ ಮೇಲೆ ಅದೆಷ್ಟು ಪ್ರೀತಿನ? ಎತ್ತ ಕೈಯೆ, ನಮ್ ಕಾಲದಲ್ಲಿ ಆಟ್ರಿಕ್ಸ್ ಆಗಿರ್ಲಿಲ್ಲ ಕಣೆ. ಹಾಳಾದವು ಅವಾನ ಖುಷಿಯಾಗಿರ್ಲಿ. ನಡಿ ನಡಿ ಮಾವ, ಈಗ ನಾವೇನ್ ನೋಡಕ್ ಹೋಗ್ತಾ ಇದೀವಿ? ಸುಡುಗಾಡ. ನಿಮ್ಮೂರಲ್ಲಿ ಅದನ್ನ ನೋಡಕ್ಕೂ ಜನ ಬರ್ತಾರಾ? ಯಾವ್ದು ಮೆರವಣಿಗೆ ಬರ್ತಾರ? ಹೋಗಿದ್ದಲ್ಲ ಆಡಳಿತ ವರ್ಗದ ನಿರ್ಧಾರಕ್ಕೆ, ಆಡಳಿತ ವರ್ಗದ ನಿರ್ಧಾರಕ್ಕೆ, ಆಡಳಿತ ವರ್ಗದ ನಿರ್ಧಾರಕ್ಕೆ. ಒಂದ್ ಕಿತ್ತೋಗಿರೋ ಚಪ್ಪಲಿಗೋಸ್ಕರ ಕಂಪೆ ಅನ್ಸೋ ಹಾಗೆ ಮಾಡ್ಬಿಟ್ಟೆ. ನಿಜ ಹೇಳ, ಪೊಲೀಸ್ ಸ್ಟೇಷನ್ ಆಚೆ ಬರೋದೊಳಗೆ ನನ್ ಪ್ರಾಣನೇ ಹಾರೋಯ್ತು. ನಾನ್ ಮಾಡಿದ್ ತಪ್ಪ? ಇಲ್ಲ ಮಹಾಕಾಳಿ, ತಪ್ಪು ಮಾಡಿದ್ ನಿಮ್ ಅಪ್ಪ ಅಮ್ಮ. ಏನ್ ಮಾವ, ಯಾವಾಗ್ಲೂ ಈ ಸ್ಕೂಲ್ ಮಾಸ್ಟರ್ ತರ ಗುಂಡಕ ಮಂಡಕ ಅಂತ ಹೆದರಿಸ್ತಾನೆ ಇರ್ತೀರೋ? ಹೌದು, ನಾನ್ ಮೇಷ್ಟ್ರೆ. ನಿಂತ್ಕೋದ್ರ ಮೇಲೆ ನಿಂತ್ಕೊಳ್ಳೆ. ಎಷ್ಟೊತ್ತು ನಿಂತ್ಕೋಬೇಕು? ಬೆಳಿಗ್ಗೆವರೆಗೂ ಕೆಳಗೆ ಇಳಿಕೊಡ್ದು. ಅದಕ್ಕೂ ಇಳಿಬಾರ್ದ? ಅದಕ್ಕೂ ಅಂದ್ರೆ ನಾಚಿಕೆ ಆಗುತ್ತ. ಯಾವುದಕ್ಕೆ? ಕರ್ಮ ಕರ್ಮ. ಏನೋ ಸಾಯಿ, ಏನಾಯ್ತು? ಮ್ಯಾನೇಜರ್ ರೂಮ್ ಹೋಗುವಾಗ ನಗ್ನಂತ ಹೋಗ್ಬಿಟ್ಟು ಬರುವಾಗ ಹೀಗ್ ಬರ್ತಾ ಇದೆಯಲ್ಲ, ಏನ್ ಸಮಾಚಾರ? ನನಗೆ ವಿಶಾಖಪಟ್ಟಣಕ್ಕೆ ಟ್ರಾನ್ಸ್ಫರ್ ಆಯ್ತು. ಲೋ ಸಾಯಿ, ವಿಶಾಖಪಟ್ಟಣಕ್ಕೆ ಹೋಗೋಕೆ ಯಾಕೆ ಹೊರತಾ ಇದೀಯಾ? ಮದುವೆ ಆಗಿನ 3 ತಿಂಗಳಾಗಿಲ್ಲ. ಇಂಥ ಸಮಯದಲ್ಲಿ ನನ್ನ ಹೆಂಡತಿ ನಾನು ಬಿಟ್ಟು ಹೋಗ್ಬೇಕಾದ್ರೆ ನನಗೆ ಎಷ್ಟು ಕಷ್ಟವಾಗುತ್ತಂತ ನಿನಗೂ ಅರ್ಥವಾಗಲೇನ? ನನ್ನ ಬದ್ಲಿ ಬೇರೆ ಯಾರಾದ್ರೂ ಹೋದ್ರೆ? ಹೋದ್ರೆ ನಾ ಇಲ್ಲೇ ಇರ್ಬೋದು. ಅಷ್ಟೇ ತಾನೇ, ವಿಶಾಖಪಟ್ಟಣಕ್ಕೆ ನಿನ್ ಬದ್ಲು ನಾನು ಹೋಗ್ತೀನಿ. ನೀನಾ? ಯು ಮುಳಿ, ಥ್ಯಾಂಕ್ ಯು, ಥ್ಯಾಂಕ್ ಯು. ಥ್ಯಾಂಕ್ಸ್ ನಾನ್ ನಿನ್ಗೆ ಹೇಳ್ಬೇಕು. ಹೋಗಿ ಮಾವ, ನನ್ನ ಬಿಟ್ಟು ನೀವು ಒಬ್ಬರ ವಿಶಾಖಪಟ್ಟಣ ಹೋಗ್ತಾ ಇದ್ದೀರಾ? ನನಗೆ ಎಷ್ಟು ಕಷ್ಟವಾಗ್ತಿದೆ ಗೊತ್ತಾ? ನಂಗೂ ಅಷ್ಟೇ. ನನ್ ಕಾಗೆ ಬಂಗಾರ ಬಿಟ್ಬಿಟ್ಟು ಹೋಗಕ್ಕೆ ನಂಗೂ ತುಂಬಾ ಕಷ್ಟ ಆಗ್ತಾ ಇದೆ. ಏನ್ ಮಾಡೋದು, ಹಣ ಸಂಪಾದನೆ ಮಾಡ್ಬೇಕಲ್ಲ. ಮತ್ತೆ ಯಾವಾಗ ಬರ್ತೀರಾ?
ಇನ್ ಬರಲ್ಲ, ನಾನೇ ನಿನ್ನಲ್ಲಿ ಕರ್ಕೊಂಡು ಹೋಗ್ತೀನಿ. ನಿಜವಾಗ್ಲು ನಿಜವಾಗ್ಲು ಹೋಗಿ ಬಾಬಾ. ಏನ್ ಮಾವ ಇದು, ನಾಯಿ ಮರಿ ತರ ಇಳಿತಾ ಇದ್ದೀರಾ? ಪಟ್ಟಣದಲ್ಲಿ ಪಟ್ಟಿಗೆ ಕೂಡ ಸರ್ಪಣಿ ಹಾಕಿ ಇಳಿತಾರಾ? ಮಾವ ಊರ್ಗ ಹೋದ ತಕ್ಷಣ ಕಾಗದ ಬರೀರಿ, ಹೊತ್ತೊತ್ತಿಗೆ ಊಟ ಮಾಡಿ. ಅಯ್ಯೋ ನಾ ಮರ್ತೇ ಬಿಟ್ಟೆ, ಶನಿವಾರ ಶನಿವಾರ ಎಣ್ಣೆ ಹಚ್ಕೊಂಡು ಸ್ನಾನ ಮಾಡಿ. ಆಗ್ಲಿ, ಆಮೇಲೆ 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 ಇನ್ನೇನಾದ್ರೂ ಇದ್ರೆ ನಿಧಾನವಾಗಿ ಕೂತ್ಕೊಂಡು ಯೋಚನೆ ಮಾಡಿ ಕಾಗದ ಬರೀರಿ. ಆಗ್ಲಿ. ಐವಾನ ಟಿಕೆಟ್ ಇಲ್ಲೇ ಬುಟ್ ಬಿಟ್ಟು ಹೋಯ್ತಾ ಇದೆಯಲ್ಲ, ಅಲ್ಲೇನು ಟೇಸ್ ಅನ್ನಾಗೆ ಪ್ಲಾಟ್ಫಾರ್ಮ್ ನಲ್ಲಿ ಬಿದ್ದಂತೀಯ. ಆಗ ನಾ ಹೇಳಿದ ಕಂಡೀಷನ್ ಎಲ್ಲ ಗೆಪ್ತಿ ಆಯ್ತಾ? ಹೋಗ್ತಿದ್ದಂಗೆ ಮನೆ ಹುಡುಕ್ಬೇಕು, ಹೆಂಡ್ತೀನ್ ಕರೆಸ್ಕೊಂಡು ಸಂಸಾರ ಮಾಡ್ಬೇಕು. ನೀವು ಯೋಚನೆ ಮಾಡ್ಬೇಡಿಪ್ಪ, ಹೋದ ತಕ್ಷಣ ಒಂದ್ ಚಿಕ್ಕ ಮನೆ ಸೆಟಪ್ ಮಾಡ್ಬಿಡ್ತೀನಿ, ಸಂಸಾರ ಮಾಡಕ್ಕಪ್ಪ. ಸರಿ ಸರಿ ಸರಿ, ನಾನಿನ್ ಬರ್ತೀನಿ. ಪಡತ್ತದೆ ನಿನ್ ಹೆಡ್ತಿ ಹೇಳ್ಬಿಟ್ಟು ಹೋಗ, ಹೋಗ್ಬಿಟ್ಟು ಬರ್ತೀನಿ. ಅಯ್ಯನಿನ ಮನೆ ಹಾಳಾಗ ಅವ ಸಿನ್ನಾಗಿನಾಗ ತಯ್ಯಾಳ, ಹೋಗ್ಬಿಟ್ಟು ಬರ್ತೀನಿ ಅಯ್ಯ. ಹೋಗ್ಬಾ. ಬಿಡುಗಡೆ ಬಿಡುಗಡೆ ಬಿಡುಗಡೆ. ಗುಡ್ ಮಾರ್ನಿಂಗ್ ಸರ್. ಗುಡ್ ಮಾರ್ನಿಂಗ್. ಅದೇ ఏంటండి అలా చూస్తున్నారు మీరు? ఈయన నాకు తెలిసింది, ఢిల్లీలో మీట్ చేశాను. మురళి, నా ఆఫీస్ నల్లి నిమ్గె ఏనాదరు కెలస ఐతా? ಇಲ್ಲ, ನನಗೆ ಇಲ್ಲಿಗೆ ಟ್ರಾನ್ಸ್‌ಫರ್ ಆಗಿದೆ. ಓ ವೆರಿ ಗುಡ್, ತುಂಬಾ ಸಂತೋಷ. ಮಿಸ್ಟರ್ ಮುರಳಿ, ಅನ್ನಿ ಬ್ರಾಂಚ್ ಲೋಕಲ್ಲ ಮನ ಬ್ರಾಂಚ್ ಮೋಸ್ಟ್ ಲಕ್ಕಿ, ಎಂದುಕಂತೆ ರೆಂಡು ಬಂಗಾರು ಪದಕಾಲು ಇಕಡೆ ಒಕಟಯ್ಯಾಯ್. ಏನು ಹೇಳ್ತಾ ಇದ್ದಾರೆ? ಎಲ್ಲಾ ಬ್ರಾಂಚ್ ಗಳಿಗಿಂತಲೂ ನಮ್ಮ ಬ್ರಾಂಚ್ ತುಂಬಾ ಲಕ್ಕಿ, ಗೋಲ್ಡ್ ಮೆಡಲ್ ತಗೊಂಡಿರೋ ನಾವಿಬ್ರು ಇಲ್ಲೇ ಇದೀವಿ ಅಂತ ಹೇಳ್ತಿದ್ದಾರೆ. ಓ ಮಿಸ್ಟರ್ ಮುರಳಿ, ನೀರು ಕೊಂಚಂ ತೆಲುಗು ನೇರ್ಚುಕೊಂಡ್ರೆ ಮಾತಾಡಡానికి చాలా ఈజీగా ఉంటుంది. సార్, మీరే స్వల్ప కన్నడ నేర్చుకుంటే నాకు ತುಂಬಾ ఈజీ ಆಗುತ್ತೆ. ఏమంటున్నారు మురళి గారు? మీరు చాలా మంచివారు అంటున్నారు. మా ఆవిడ కూడా ఇదే మాట ఉంటుంది. నేను బర్తిన్ సార్. వస్తాను సార్ అంటున్నారు. ఓ మురళి, ఎల్లిదిరా? నిమ్ పక్కదలే ఇదినಲ್ಲ. విశాఖపట్నದಲ್ಲಿ ಎಲ್ಲ ఉండుకొండిదిరా అంత ಕೇಳಿದೆ. అదొంద దొడ్డ కథే. ಯಾಕೆ? ನನ್ನ ಅವಸ್ಥೆ ಏನ್ ಕೇಳ್ತೀರಾ? ವಿಶಾಖಪಟ್ಟಣಕ್ಕೆ ಬಂದಾಗ್ಲಿಂದ ಎಷ್ಟೋ ಹೋಟೆಲ್ ಸುತ್ತಿದ್ದೀನಿ, ಎಲ್ಲೂ ರೂಮ್ ಸಿಕ್ಕಿಲ್ಲ. ಸರಿ, ವಿಧಿ ಇಲ್ದೆ ಬೀಚಲ್ಲಿ ಒಂದು ಬೆಂಚ್ ಮೇಲೆ ಮಲ್ಕೊಂಡಿದ್ದೆ. ಅರ್ಧರಾತ್ರಿ ಒಬ್ಬ ಪೊಲೀಸ್ ಬಂದು ಗಲಾಟೆ ಮಾಡಕ್ ಶುರು ಮಾಡ್ದ. ಅವನು ಕನ್ನಡ ಬರಲ್ಲ, ನನಗೆ ತೆಲುಗು ಬರಲ್ಲ, ನಮ್ಮಿಬ್ರಿ ಲ್ಯಾಂಗ್ವೇಜ್ ಪ್ರಾಬ್ಲಮ್ ಸಾಲ್ವ್ ಆಗೋದ್ರೊಳಗೆ ನನ್ನ ಪ್ರಾಣಾನೇ ಹೊಟ್ಟೋಯ್ತು. ಆಮೇಲೆ ಏನಾಯ್ತು? ಇನ್ನೇನಾಗತ್ತೆ, ಇರೋ ದುಡ್ಡನ್ನೆಲ್ಲ ಅವನ ಕೈ ಕೊಟ್ಟು ಅವನಿಗೆ ಒಂದು ದೊಡ್ಡ ನಮಸ್ಕಾರ ಹಾಕ್ಬಿಟ್ಟು ಬಂದೆ. ಮುರಳಿ, ಇನ್ಮೇಲೆ ನಿಮ್ಗೆ ಆ ಪ್ರಾಬ್ಲಮ್ ಇರಲ್ಲ, ನಮ್ಮ ಮನೆ ಔಟ್ ಹೌಸ್ ನಲ್ಲಿ ಬಂದಿದ್ ಬಿಡಿ. ಸುಮ್ನೆ ಬಂದ್ಬಿಡಕ್ಕಾಗತ್ತಾ? ಮತ್ತೇನ್ ಮಾಡ್ಬೇಕು? ನಾನ್ ನಿಮ್ ಮನೇಲಿ ಬರ್ಬೇಕು ಅಂದ್ರೆ ಐ ಮಸ್ಟ್ ಬಿ ಎ ಪೇಯಿಂಗ್ ಗೆಸ್ಟ್. ಅಂಡರ್ಸ್ಟ್ಯಾಂಡ್? ಓಕೆ ಬನ್ನಿ. ನಮ್ಮ ಜೂಲಿಕೈಲಿ ಊಟ ಮಾಡಿದ್ರು ನೀವು 24 ಗಂಟೆ ಒಳಗಡೆ ಹೊಟ್ಟೆ ನೋವು ಬಂದ್ಬಿಡುತ್ತೆ. ಯಾಕೆಂದ್ರೆ ಇಡ್ಲಿ ಮಾಡಕ್ ಹೋಗ್ತಾಳೆ ದೋಸೆ ಆಗ್ಬಿಡುತ್ತೆ, ದೋಸೆ ಮಾಡಕ್ ಹೋಗ್ತಾಳೆ ಇಡ್ಲಿ ಆಗ್ಬಿಡುತ್ತೆ, ಆಮ್ಲೆಟ್ ಮಾಡಕ್ ಹೋಗ್ತಾಳೆ ಹೆಲ್ಮೆಟ್ ಆಗ್ಬಿಡುತ್ತೆ, ಚಿಕನ್ ಮಾಡಕ್ ಹೋಗ್ತಾಳೆ ಮಟನ್ ಆಗ್ಬಿಡುತ್ತೆ, ಮಟನ್ ಮಾಡಕ್ ಹೋಗ್ತಾಳೆ ಚಿಕನ್ ಆಗ್ಬಿಡುತ್ತೆ. ಅದು ಸರ್ ಸರ್, ನಂಗೆ ಸ್ವಲ್ಪ ಕೊಡ್ತೀರಾ? ಇಡ್ಲಿ ವಡೆ ಹಾಕೊಂಡಿದ್ದೀರಾ, ಉಪ್ಪಿಟ್ಟಿದೆ ಹಾಕೊಳ್ಳಿ, ಚಟ್ನಿದೆ ಹಾಕೊಳ್ಳಿ, ಸಾಂಬಾರ್. ಅಲ್ಲ ಸರ್, ನಂಗೆ ಸ್ವಲ್ಪ ಮಾತಾಡಕ್ಕೆ ಅವಕಾಶ ಕೊಡ್ತೀರಾ? ಓ ಯು ಮೀನ್ ಟಾಕಿಂಗ್, ಆಲ್ ರೈಟ್ ಮಾತಾಡಿ. ಸರ್, ನಾನು ತುಂಬ ಅದೃಷ್ಟಶಾಲಿ, ಯಾವುದಾದ್ರೂ ಊರಿಗೆ ಹೋಗಿ ಒಂದು ಅಡ್ರೆಸ್ ಕೇಳಿದ್ರೆ ಸರಿಯಾಗಿ ಮಾತು ಕೂಡ ಆಡೋದಿಲ್ಲ. ಅಂಥದ್ರಲ್ಲಿ ನಿಮ್ಮ ಸಿಸ್ಟರ್ ನನ್ನಲ್ಲಿ ಕರ್ಕೊಂಬಂದು ಆಶ್ರಯ ಕೊಟ್ಟು ತುಂಬ ಉಪಕಾರ ಮಾಡಿದ್ದಾರೆ. ಅವ್ರಿಗೆ ಹ್ಯಾಕ್ ಕೃತಜ್ಞತೆ ಹೇಳಬೇಕು ನಂಗೆ ಗೊತ್ತಾಗ್ತಿಲ್ಲ. ಏನ್ ಸರ್ ನೀವು, ನಾನು ಕಷ್ಟಪಟ್ಟು ಕಾಮಿಡಿ ಸೀನ್ ಕ್ರಿಯೇಟ್ ಮಾಡ್ತಾ ಇದ್ರೆ ನೀವು ಅದನ್ನ ಸೆಂಟಿಮೆಂಟಲ್ ಸೀನ್ ಮಾಡ್ಬಿಟ್ರಲ್ಲ. ಯಾಕೆ?
ನಿಮ್ಗೆ ಸೆಂಟಿಮೆಂಟಲ್ ಇಷ್ಟ ಇಲ್ವಾ? ನೋ 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 ನೋ, ಸೆಂಟಿಮೆಂಟಲ್ ಸೀನಲ್ಲಿ ಕಾಮಿಡಿ ಇರಬೇಕು, ಕಾಮಿಡಿ ಸೀನಲ್ಲಿ ಟ್ರಾಜಿಡಿ ಇರಬೇಕು. ನಂದೆಲ್ಲ ಒಂಥರ ಸ್ಪೆಷಲ್ ಟೈಪ್. ನಾನು ಮಾಡೋದೆಲ್ಲ ಯಾವಾಗ್ಲೂ ಅಸಾಧ್ಯವಾದ ಕೆಲಸನೇ. ಫಾರ್ ಎಕ್ಸಾಂಪಲ್, ಇವಾಗ ನಾನು ಗಿಟಾರ್ ಬಾರಿಸ್ತೀನಿ, ಅದರಲ್ಲಿ ವೀಣೆ ಸೌಂಡ್ ಬರುತ್ತೆ. ವೀಣೆ ಬಾರಿಸ್ತೀನಿ, ಅದರಲ್ಲಿ ವಯಲಿನ್ ಸೌಂಡ್ ಬರುತ್ತೆ. ಎಷ್ಟೋ ಸಾರಿ ಆಡಿಟೋರಿಯಮಿಂದ ಸಿಕ್ಕಾಪಟ್ಟೆ ಚಪ್ಪಾಳೆನೂ ಬಂದಿದೆ. ಒಂದೊಂದು ಸಾರಿ ಯಾವಾಗಲಾದ್ರೂ ಕಲ್ಲೇಟ್ ಬೀಳುತ್ತೆ. ಐ ಡೋಂಟ್ ಮೈಂಡ್, ಕಾಸು ಬರುತ್ತಲ್ಲ. ಏನಣ್ಣ ಇದು, ಅವ್ರನ್ನೊಳ್ಳೆ ಪಿಟೀಲ್ ಕುಯ್ದ ಕುಯ್ತಿದೆಯಲ್ಲ, ಬೋರಾಗಲ್ಲ? ನೋಡು, ಕುಯ್ತಾ ಇರೋದು ನಾನು, ಕುಯ್ಸ್ಕೊತಾ ಇರೋದು ಅವರು. ನಿಂದೇನೆ ಮಧ್ಯ, ನೀವೇನು ತಿಳ್ಕೊಬೇಡಿ ಸರ್. ಇವಳು ಯಾವಾಗ್ಲೂ ಹೀಗೇನೆ. ಇವಳು ಹುಟ್ಟಬೇಕಾದ್ರೆ ನಮ್ಮ ಅಮ್ಮಂಗೆ ಸ್ವಲ್ಪ ಕೋಪ ಆಯ್ತಂತೆ, ಅದಕ್ಕೆ ಅವಳು ಯಾವಾಗ್ಲೂ ಅಂತಿರ್ತಾಳೆ. ನೋನು, ಎಲ್ಲಾದ್ರೂ ಉಂಟಾ? ಅವಳು ತುಂಬಾ ಸಾಫ್ಟ್, ಯಾವಾಗ್ಲೂ ನಗನಗ್ತಾ ಇರ್ತಾರೆ. ಏನಯ್ಯ ಇದು, ಹಾಳಾದ್ದು ಮನೆ ಒಳಗಡೆ ಕಾಗೆಗಳು ಬಂದ್ಬಿಟ್ಟಿವೆ. ಅವ್ರ ಯಾಕೆ ಕಾಕ ಹಿಡಿಬೇಕು? ಮುರಳಿ ಇಲ್ಲಿಗೆ ಬರವಾಗಿ ಕಂಡೀಷನ್ ಹಾಕಿದ್ರು, ನಾನ್ ಪೇಯಿಂಗ್ ಗೆಸ್ಟ್ ಆಗಿ ಬರೋದು ಅಂತ. ನೀವು ಯಾವ್ದಕ್ಕೂ ಸಂಕೋಚ ಪಟ್ಕೋಬೇಡಿ. ಯಾವ್ದಕ್ಕೂ ಅಂದ್ರೆ ಊಟ ತಿಂಡಿ ವಿಷಯ. ಓ, ಇವೇ ರೆಂಡ್ ಬಡ್ಲು, ಕ್ಷಮಿಸ್ಬೇಕು. ಇದು ತೆಲುಗು ಇವೇ ಅಲ್ಲ, ಕನ್ನಡದಲ್ಲಿ ಅವೇ ಇವೆ ಅಂತಿದೆಯಲ್ಲ ಹಾಗೆ. ಜೋಕು ಅರ್ಥ ಆಗಲಿಲ್ಲ. ಮೊದ್ಲು ಈ ತರ ಬ್ಯಾಲೆನ್ಸ್ ಮಾಡೋದನ್ನ ಕಲಿಬೇಕು. ನಿಮ್ಗೆ ಸೈಕಲ್ ಬರುತ್ತೆ ತಾನೆ? ಹಾಗಾದ್ರೆ ತುಂಬಾ ಈಸಿ. ಎಲ್ಲಿ ರೈಟ್ ಮೇಲೆ ಕೈ ಹಾಕಿ. ಏನಿದು ರೈಟ್ ಮೇಲೆ ಕೈ ಹಾಕು ಅಂದ್ರಲ್ಲ ಮುರಳಿ, ಏನಿದು? ಭುಜದ ಮೇಲಿಂದ ಕೈ ತೆಗಿಬೇಕು ಅನ್ನೋ ಐಡಿಯಾ ಇದೆ ತಾನೆ? మిస్టర్ మురళి, యు ఆర్ రియల్లీ ద లక్కీయెస్ట్ పర్సన్. రీసెంట్లీ మన బ్రాంచ్కి సేల్స్ మేనేజర్గా వచ్చారు, ఇప్పుడు డివిజనల్ మేనేజర్గా ప్రమోట్ అయ్యారు. అప్పుడు గోల్డ్ మెడల్ కోసం ఢిల్లీకి వెళ్ళారు, ఇప్పుడు ప్రమోషన్ మీద ఆఫీసర్గా ఢిల్లీకి వెళ్తున్నారు. కంగ్రాచులేషన్స్. సార్, ఐ డోంట్ వాంట్ దిస్ ప్రమోషన్, ఐ వాంట్ టు స్టే హియర్. బట్ వై? ఐ లైక్ దిస్ ఆఫీస్ వెరీ మచ్. సార్, ప్రమోషన్ యాక్ మేడం అంద్రి, 20 వర్ష సర్వీస్ మాడదవర్గూ ఇంత ఛాన్స్ సిక్కల్ల. ಅಂತ ಅವಕಾಶ ಕಳ್ಕೊಂಡ್ರಲ್ಲ ಜೂಲಿ. ಹುಟ್ಟಿದ್ದಾಗೆ ಅಮ್ಮನ್ ಕಳ್ಕೊಂಡೆ, ಬೆಳೆಯುವಾಗ ಅಪ್ಪನ್ ಕಳ್ಕೊಂಡೆ. ಅನಾಥನಾಗಿರೋ ನಾನು ಯಾತಕ್ ಬದುಕಬೇಕಂತಾನು ಗೊತ್ತಿಲ್ಲದೆ ಸೂತ್ರ ಇಲ್ದಿರೋ ಗಾಳಿಪಟ ತರ ಜೀವನ ನಡೆಸ್ತಿದ್ದೆ. ನಿಜ ಹೇಳ್ಬೇಕು ಅಂದ್ರೆ ನಿಮ್ ಫ್ರೆಂಡ್ಶಿಪ್ ಸಿಕ್ಕಿದ ಮೇಲೇನೆ ನಾನ್ ಜೀವನದಲ್ಲಿ ಸಂತೋಷ ಕಂಡಿದ್ದು. ಜೂಲಿ, ಈ ನಿಮ್ ಫ್ರೆಂಡ್ಶಿಪ್ ಕಳ್ಕೊಳಕ್ಕೆ ಯಾವತ್ತೂ ನಾನು ಸಿದ್ಧವಾಗಿಲ್ಲ. ನನ್ನ ದೃಷ್ಟಿಲಿ ಈ ಕೆಲಸದಲ್ಲಿ ಪ್ರಮೋಷನ್ಗಿಂತ ನಿಮ್ ಫ್ರೆಂಡ್ಶಿಪ್ನಲ್ಲಿ ಪ್ರಮೋಷನ್ ಸಿಕ್ಕಿದ್ರೆ ನಾನು ಭಾಗ್ಯಶಾಲಿ. ದೃಷ್ಟಿಲಿ ಈ ಕೆಲಸದಲ್ಲಿ ಪ್ರಮೋಷನ್ಗಿಂತ ನಿಮ್ಮ ಫ್ರೆಂಡ್ಶಿಪ್ನಲ್ಲಿ ಪ್ರಮೋಷನ್ ಸಿಕ್ಕಿದ್ರೆ ನಾನು ತುಂಬ ಭಾಗ್ಯಶಾಲಿ. ಕೆಲಸದಲ್ಲಿ ಪ್ರಮೋಷನ್ಗಿಂತ ನಿಮ್ಮ ಫ್ರೆಂಡ್ಶಿಪ್ನಲ್ಲಿ ಪ್ರಮೋಷನ್ ಸಿಕ್ಕಿದ್ರೆ ನಾನು ತುಂಬ ಭಾಗ್ಯಶಾಲಿ. ಮುರಳಿ, ಫ್ರೆಂಡ್ಶಿಪ್ನಲ್ಲಿ ಪ್ರಮೋಷನ್ ಅಂತ ಹೇಳಿದ್ರಲ್ಲ, ಅದಕ್ಕೇನ್ ಅರ್ಥ ಅಂತ ನಾನು ತಿಳ್ಕೋಬಹುದಾ? ಜೂಲಿ, ನನಗೆ ನೇರವಾಗಿ ಮಾತಾಡೋ ಅಭ್ಯಾಸ. ಫ್ರೆಂಡ್ಶಿಪ್ನಲ್ಲಿ ಪ್ರಮೋಷನ್ ಅಂದ್ರೆ ಪ್ರೀತಿ. ಜೂಲಿ, ಐ ಲವ್ ಯು. Thank you.
ನಿನ್ನ ಪುಣ್ಯ ನಾ ಸೌಖ್ಯ ಮನಸ್ಸಿನಲ್ಲಿ ಸಂತೋಷ ಬೆವರು ಬರ್ತಾ ಇದೆ, ಫ್ಯಾನ್ ಓಡ್ತಾ ಇದ್ರು ಮುಖದಲ್ಲಿ ಬೆವರು ಬರ್ತಾ ಇದೆ ಅಂತಂದ ಮೇಲೆ ನೀ ಏನೋ ತಪ್ಪು ಮಾಡೇ ಇದೆಯಾ? ಆಮ್ ಐ ಕರೆಕ್ಟ್? ವಾಟ್ ಕರೆಕ್ಟಾ? ಅಯ್ಯೋ ಅಯ್ಯೋ ಅಯ್ಯೋ, ತಪ್ಪು ಮಾಡಿದವರೆಲ್ಲ ಈ ತರ ತಪ್ಪೊಪ್ಕೊಂಡ್ಬಿಟ್ರೆ ಪೊಲೀಸ್ನವರೆಲ್ಲ ಏನ್ ಮಾಡ್ಬೇಕು, ಲಾಯರ್ಗಳೆಲ್ಲ ಏನ್ ಮಾಡ್ಬೇಕು? ಏನ್ ತಪ್ಪು ಮಾಡಿದೀಯಾ? ಅಸೋಸಿಯೇಷನ್ ಮೆಂಬರ್ ಮಾಡ್ಕೋಬೇಕು ಅಂತಿದ್ದ ಮುರಳಿನ ನಮ್ಮ ಫ್ಯಾಮಿಲಿ ಮೆಂಬರ್ ಮಾಡ್ಕೋಬೇಕು ಅಂತ. ಅಯ್ಯಯ್ಯೋ, ಏನಮ್ಮ ಇದು, ಚಿಕ್ಕ ಮಕ್ಕಳು ಚಾಕ್ಲೇಟ್ ಕೇಳೋ ಹಾಗೆ ಲೈಫ್ ಪಾರ್ಟ್ನರ್ ಕೇಳ್ತಾ ಇದೀಯಾ? ಅಣ್ಣ ಅಣ್ಣ ಪ್ಲೀಸ್. ಜೂಲಿ, ನೀನಿರೋಳು ನನಗೆ ಒಬ್ಳೇ ಒಬ್ಳು ತಂಗಿ. ನೀನೇನು ನಕ್ಷತ್ರ ಕೇಳ್ತಾ ಇಲ್ಲ, ಕಾಮನ್ ಬಿಲ್ಲು ಕೇಳ್ತಾ ಇಲ್ಲ, ಔಟ್ ಹೌಸಲ್ಲಿರೋ ಮುರಳಿನ ಮೇನ್ ಹೌಸ್ ಕರ್ಕೊಂಬಾ ಅಂತ ಇದೀಯಾ? ನಾನು ಬೇಡ ಅಂತೀನ? ಎಷ್ಟೇ ಆಗ್ಲಿ ಅವನು ನಮ್ಮ ಅಸೋಸಿಯೇಷನ್ ಅವನು ವೆರಿ ಅಡ್ವೆಂಚರಸ್ ಫೆಲೋ. ನೋಡ್ತಾ ಇರು, ಯಾರು ಮಾಡದೇ ಇರೋ ಕೆಲಸನ ಅವನು ಮಾಡ್ತಾನೆ. ಕ್ಯಾರಿ ಆನ್, ಕ್ಯಾರಿ ಆನ್.
May God bless you. ಇದುವೇ ಪ್ರೇಮ ಎಂದಿದೆ ಪ್ರತಿ
ಪ್ರೀತಿಯಿಂದ ಹರಸಿದೆ ದಿನ ಪ್ರತಿ ಕ್ಷಣ ನೀನೆ ನನ್ನ ಮನಸ್ಸಲ್ಲಿ ಮುನಿಯಮ್ಮ, ನೀ ಈ ಮನೆ ಸೊಸೆಯಾಗಿ ಬಂದಾಗಿಂದ ಬರೀ ನಮ್ಮ ಆರೈಕೆ ಮಾತ್ರ ನೋಡ್ಕೊಂತ ಇಲ್ಲ, ಈ ಸಸಿ ಗಿಡ ಎಲ್ಲಾದ್ರ ಆರೈಕೆನೂ ನೋಡ್ಕೊಂತ ಇದೀಯ. ನೀನು ಬೆಳೆಯೋ ಹುಡುಗಿ ಕಣವ್ವ, ಒತ್ತೊತ್ತಿಗೆ ಸರಿಯಾಗಿ ಊಟ ಗೀಟ ಮಾಡ್ಕೊಂಡಿರ್ಬೇಕು. ಇಷ್ಟು ವಯಸ್ಸಾದ್ಮೇಲೂ ನಾನು ಬೆಳಿತೀನಿ ಮಾವ. ಅದೇ ಮುಟ್ಟಾಳ್ ನನ್ ಮಗ ಎಳ್ದ, ನಿಂಗೆ ವಯಸ್ಸಾಗೈತೆ ಅಂತ. ನೀನಿನ್ನು ಎಳೆ ಮಗ ಕಣವ್ವ. ಮುನಿಯಮ್ಮ ಇದು ಬಂದತ್ತೆ. ಏನತ್ತೆ? ಮುನಿಯಮ್ಮ ಕಡ್ಲೆ ಬೆಳೆ ನೆನೆ ಹಾಕ್ಬೇಕು, ಚಟ್ನಿ ಕಾಯಿ ತುರಿಬೇಕು, ಇಡ್ಲಿ ಮಾಡ್ಬೇಕು, ಇಷ್ಟೆಲ್ಲ ಕೆಲಸ ಇಟ್ಕೊಂಡು ತೋಟದಲ್ಲಿ ಏನಮ್ಮ ಮಾಡ್ತಾ ಇದೀಯ ನೀನು? ನೋಡೋಗು ಬಾರೆ ಇಲ್ಲಿ. ಅಲ್ಲ, ನನ್ ಸೊಸಿನ್ ಏನಂತ ತಿಳ್ಕೊಂಬಿಟ್ಯ ನೀನು? ಪಾದ್ರಸದ ಗೊಂಬೆ ಕಣೆ, ಎಷ್ಟು ಕೆಲಸ ಮಾಡ್ತಾಳೆ ನೋಡು. ಮುನಿಯಮ್ಮ ಈ ಮನೆಗೆ ಬಂದಾಗಿಂದ ನಿಂಗಂತೂ ಫುಲ್ ರೆಸ್ಟ್. ಮಾತು ಕೇಳ ಒಂದೇನು, ಹತ್ ಕೇಳು. ನಮ್ಮ ಮದುವೆ ಆದ್ಮೇಲೆ ನೀವು ಸಂತೋಷವಾಗಿದ್ದೀರಾ? ಇಷ್ಟೊಂದು ದೂರ ಮಲ್ಕೊಂಡು ಕೇಳಿದ್ರೆ ಸಂತೋಷ ಹೇಗಾಗುತ್ತೆ? ಓಕೆ, ಅದೇ ಪ್ರಶ್ನೆನ ಈಗ ಕೇಳು. ಮದುವೆ ಆದ್ಮೇಲೆ ನೀವು ಸಂತೋಷವಾಗಿದ್ದೀರಾ? ನಿಜವಾಗ್ಲು ಸಂತೋಷ ಏನು ಅಂತ ಗೊತ್ತಾಗಿದೆ ಈಗ. ಮಾತಿನಲ್ಲಿ ಹೇಳಿದ್ರೆ ಸಾಕು, ಚೇಷ್ಟೆ ಮಾಡ್ಬೇಡಿ. ಮಾತಾಡೋದೆಲ್ಲ ಓಲ್ಡ್ ಸ್ಟೈಲ್, ಸೈಲೆನ್ಸ್ ಇಸ್ ಮೋರ್ ಎಫೆಕ್ಟಿವ್. ಜೂಲಿ, ಕನ್ನಡದಲ್ಲಿ ಒಂದು ಗಾದೆ ಇದೆ ಗೊತ್ತಾ, ಮಾತುಗನಿಗಿಂತ ಮಾಡುವ ಮೇಲು ಅಂತ. ಮುರಳಿ, ಎಲ್ಲ ಹೆಂಗಸರಿಗೂ ನಿಮ್ಮಂಥ ಗಂಡನೇ ಸಿಕ್ಕಿದ್ರೆ ಸಂಸಾರ ಆನಂದ ಸಾಗರವಾಗುತ್ತೆ. ಮೇಡಮ್, ಮುರಳಿ ಗಾರ್ ರಾಲೇದಾ? ಲೇದು, ಆಯನ కొంచెం లేట్ గా వస్తారు. ఆయనకి బెంగళూరు నుంచి లెటర్ వచ్చింది. ಬಸಪ್ಪ ನರಸಿಂಹರಾಜ ಕಾಲೋನಿ, ಬಸವನಗುಡಿ, ಬೆಂಗಳೂರು 19. ಈ ಬಸಪ್ಪ ಯಾರು? ಏನ್ರಿ ಬಸಪ್ಪ ಅಂದ್ರೆ ಯಾರು? ಯಾಕ್ರಿ ಬಸಪ್ಪ ಅಂದ ತಕ್ಷಣ ಇಷ್ಟೊಂದು ಬೆವರ್ತಿದ್ದೀರಾ? ಏನ್ ವಿಷಯ? ಅವರಿಂದ ಒಂದು ಲೆಟರ್ ಬಂದಿದೆ, ಲಾಯರ್ ನೋಟಿಸ್ ಅಲ್ಲ. ಧೈರ್ಯವಾಗಿ ಓದಿ. ನೀನು ಓದಿಲ್ವಾ? ನಾನು ಇನ್ನೊಬ್ಬರ ಲೆಟರ್ ಓದ್ಬಾರ್ದು. ನಮ್ಮಿಬ್ಬರ ಮಧ್ಯೆ ಫಾರ್ಮಾಲಿಟೀಸ್ ಎಲ್ಲ ಯಾಕೆ? ನಮ್ಮ ತಂದೆ ನನ್ನ ಅಮೆರಿಕನ್ ಸ್ಟೈಲ್ ನಲ್ಲಿ ಬೆಳೆಸಿದ್ದಾರೆ. ನಿಮಗ್ ಬಂದ ಲೆಟರ್ ನೀವು ಓದಿ, ಹೇಳ್ಬೇಕಾದ ವಿಷಯ ಇದ್ರೆ ಹೇಳಿ, ಇಲ್ದಿದ್ರೆ ಬೇಡ. ಓಕೆ? ಅಬ್ಬಾ, ನಿಮ್ಮ ಅಪ್ಪನಿಗೆ 100 ಥ್ಯಾಂಕ್ಸ್. ನಿನ್ನನ್ನು ಅಮೆರಿಕನ್ ಸ್ಟೈಲ್ ನಲ್ಲಿ ಬೆಳೆಸಿದ್ದಾರೆ, ನಾನು ಬದುಕೊಂಡೆ. ಇಂಡಿಯನ್ ಸ್ಟೈಲ್ ನಲ್ಲಿ ಏನಾದ್ರೂ ಬೆಳೆಸಿದ್ದಿದ್ರೆ ಗೋವಿಂದ. ಕತ್ತೆ ನನ್ನ ಮಗನೇ, ಹೊಟ್ಟೆಗೆ ಏನ್ ಲಾ ತಿಂತೀಯ? ನಾಲ್ಕು ಅಕ್ಷರ ಇಂಗ್ಲಿಷ್ ಕಲ್ತ ಕ್ಷಣಕ್ಕೆ ಬೇಕಾದಾಗಿರ್ಬೋದು ಅನ್ಕೊಂಡಿದ್ಯಾನೋ? ಬೇಕೂಪ ಕಟ್ಕೊಂಡು ಹೆಣ್ತೀನ, ಸರಿಯಾಗಿ ಇಟ್ಕೊಂಡು ಸಂಸಾರ ಮಾಡೋ ಯೋಗ್ಯತೆ ಇಲ್ಲ. ವಾರಕ್ಕೊಂದು ಕಾಗದ ಬೇರೆ ಬೇವಾರ್ಸಿ ನನ್ನ ಮಗನೇ. ಬರೋ ಶುಕ್ರವಾರದೊಳಗೆ ಮುನಿಯಮ್ಮನ್ನ ಇಸಾಕ್ಪಟ್ಟಣಕ್ಕೆ ಕರ್ಕೊಂಡು ಹೋದೆ ಸರಿ, ಇಲ್ಲಾಂದ್ರೆ ನಾನೇ ಅಲ್ಲಿಗೆ ಬಂದು ಒದ್ದು ಬಿಡ್ತೀನಿ. ನಿಮ್ಮ ಅಪ್ಪ ಬಸಪ್ಪ. ಏನಮ್ಮ ಮುನಿಯಮ್ಮ, ಕಾಗದ ಬಂದಿದ್ದಕ್ಕೆ ಇಷ್ಟೊಂದು ಕುಣಿತಾ ಇದೀಯಾ? ಇನ್ನು ಸಾಕ್ಷಾತ್ ಅವನೇ ಬಂದಿದ್ದೆ. ಇದ್ರಾಗ ಬೆಸಲ್ಲಾಗಿ ಏನಮ್ಮ ಬರ್ದಿರ್ತಾನ ಅವನು? ಎಲ್ಲ ಹಳೆ ಕತೆನೆ.
ಇನ್ನ ಮನೆ ಸಿಕ್ಕಿಲ್ಲ, ನಾನೇ ಪ್ಲಾಟ್ಫಾರ್ಮ್ ಆಗ್ಮೇಲೆ ಕತ್ತಾ ಇದ್ದೀನಿ, ಮನೆ ಸಿಕ್ಕಿದ ತಕ್ಷಣ ಮನೆಯ ಮನ್ ಕರ್ಸ್ಕಂತೀನಿ. ನೋಡ್ದಾ ಅದೇ ಬರದವನೇ. ನೀ ಯೋಚನೆ ಮಾಡಬೇಡವ್ವ, ಅವನು ಬಲೈನಾಥ ನನ್ನ ಮಗ, ಎಂಟನೇ ತಿಂಗಳಿಗೆ ಅವ್ರ ಅವನ ಹೊಟ್ಟೆ ನಾರದವನಲ್ವಾ. ನಾನು ಯಾರು, ಅವರ ಅಪ್ಪ, ಏಳನೇ ತಿಂಗಳಿಗೆ ಹುಟ್ಟಿದವನು. ಇಲ್ಲಿಂದ ಒಂದು ಬಾಂಬ್ ಬಿಡ್ತೀನಿ, ಪಾತ್ರ ಕುಟ್ಟು ಹೋಗ್ಬೇಕು ನನ್ನ ಮಗ. ಟೆಲಿಗ್ರಾಮ್ ವಚ್ಚಿಂದು. ಟೆಲಿಗ್ರಾಮ ಸೈನ್ ಚೇಯಂಡಿ. ಥ್ಯಾಂಕ್ಸ್ ಮದರ್. ಸೀರಿಯಸ್, ಸ್ಟಾರ್ಟ್ ಇಮಿಡಿಯೇಟ್ಲಿ. ಬಸಪ್ಪ. ಏನಮ್ಮ ನೀನು, ನಿಂಗೆ ಸೀರಿಯಸ್ ಆಗಿದೆ ಅಂತ ಟೆಲಿಗ್ರಾಮ್ ಬಂದಿತ್ತು, ಇಲ್ಲಿ ನೋಡಿದ್ರೆ ನೀನು ಮ್ಯಾಗ್ಝಿನ್ ತಕ್ಕೂತಿದ್ಯಾ? ಸೀರಿಯಸ್ಸು ನನಗಲ್ಲ, ನಿಮ್ಮಪ್ಪ ಸೀರಿಯಸ್ ಆಗಿದ್ದಾರೆ ನೋಡು ಹೋಗು. ಏನಪ್ಪ ಇದು, ಮೊದಲೇ ನನಗೆ ಆಫೀಸಲ್ಲಿ ಲೀವ್ ಇಲ್ಲ, ನನ್ನನ್ನ ಕರೆಸ್ದೆ? ಪಾಡುವ ರಾಸ್ಕೋಲ್, ಲೀವ್ ಇಲ್ಲ, ಪುರುಸತ್ತಿಲ್ಲ, ಮನೆ ಇಲ್ಲ, ಏನೂ ಇಲ್ಲದ ಮ್ಯಾಗೆ ಇಸಾಕ್ಪಟ್ಟಣಕ್ಕೆ ಯಾಕೆ ಲಾ ಹೋದೆ? ಒಳ್ಳೆ ಕೆಲಸ. ಹೇಳ್, ಎಂಥದ ಒಳ್ಳೆ ಕೆಲಸ? ಭಾಳ ಹೊತ್ತಾಗೆ ಕೈ ಹಿಡಿದೆಂಟಿನ ಒಂಟಿಯಾಗಿ ಬಿಟ್ಬಿಟ್ಟು. ನಾನೇನು ಮಾಡ್ಲಪ್ಪ, ನಾನೇ ಮನೆ ಸಿಗದೆ ನನ್ನ ಫ್ರೆಂಡ್ ರೂಮಲ್ಲಿ ಮಲ್ಕೋತಾ ಇದ್ದೀನಿ, ಇನ್ನು ಇವಳು ಹ್ಯಾಕ್ ಕರ್ಕೊಂಡೋಗ್ಲಿ? ಮನೆಯೇ ಸಿಗದೆ ಇರೋ ಊರಲ್ಲಿ ನಿಂಗೆ ಅಂತದ ಕೆಲಸ? ಕಿತ್ ಪಿಸ ಹಾಕ್ಬಿಟ್ಬಾರ್ಲ ಕೆಲಸನ, ಸಹಾಯ ಗಂಟ ನಾರು ಗಜ್ಜಿ ಹಾಕ್ತೀನಿ. ಏನಂದೆ? ನಾನು ಕೆಲಸ ಬಿಟ್ಬಿಟ್ಟು ಬರ್ಬೇಕಾ? ಹೌದು. ಇಂಪಾಸಿಬಲ್, ನಾನು ಸತ್ರು ನಾನಿಗೆ ಮಾಡ್ತಿರೋ ಕೆಲಸ ಬಿಡೋಕ್ಕಾಗಲ್ಲ. ಎಲ್ಲ ಬಡ್ಡ ಹತ್ತುತ್ತೆ, ನೀನಿಷ್ಟು ರೂಪಾಕಂಗಾದ, ನಾನು ನಿಮ್ಮ ಅಪ್ಪ ಕಣಲೆ, ನಾಳೆ ಬೆಳಿಗ್ಗೆ ಮುನಿಯಮ್ಮನು ನಿನ್ನ ಜೊತೆ ಸಾಕ್ಪಟ್ಟಣಕ್ಕೆ ಬತ್ತಾಳೆ. ಚೌಪಾನ ಕಣಮ್ಮ, ಅವನ ಜೊತೆಲೇ ಇರು, ಬಟ್ಟದ್ದು ಕೊಂಚ ಲೂಜು. ಲೋ ಐವಾನ, ಮುನಿಯಮ್ಮನ ಕೈ ಹಿಡ್ಕಂಡೇ ಇರು, ಮ್ಯೂಸಿಯಂ ತೋರಿಸ್ತೀನಿ ಅಂತ ಅವಳು ಕೈ ಬಿಟ್ಬಿಟ್ಟು ಹೊಂಟೋಗ್ಬಿಟ್ಯಾ? ಸಾಕು ಸುಮ್ನೆ ಇರಿ, ಅವನ್ಗೇನು ಹೆಂಡತಿ ಅಂದ್ರೆ ಅಕ್ಕ ಇಲ್ವಾ? ಹೌದೌದು. ಹೊತ್ತಾಯ್ತು ನಡಿಯಮ್ಮ. ಆಗ್ಲಿ, ಒಂದ್ ನಿಮಿಷ ನೀನ್ ನಡಿ, ಪೆಟ್ಟಿಗೆ ತಗೊಂಡ್ ಬಂದ್ಬಿಡ್ತೀನಿ. ಓಕೆ. ಮುನಿಯಮ್ಮ, ಅವ್ರು ಯಾರ್ ಮಾವ? ನಮ್ಮ ಆಫೀಸರ್. ಹೆಂಗ್ಸ ನೋಡಿದ್ರೆ ಗೊತ್ತಾಗಲ್ವಾ, ನಮ್ಮ ಆಫೀಸ್ನಲ್ಲಿ ಯಾರಿಗೋ ಶಾಕ್ ಹೊಡೆದಿದೆ ಅಂತೆ, ನಂಗೆ ಕರ್ಕೊಂಡು ಹೋಗಕ್ಕೆ ಬಂದಿದ್ದಾರೆ. ಒಂದು ಅರ್ಧ ಗಂಟೆಲಿ ಬಂದ್ಬಿಡ್ತೀನಿ, ಆ ಬೆಂಚ್ ಮೇಲೆ ಕೂತಿರ್ತೀಯ? ನಾನು ಹೇಗೆ ಮಾವ, ಒಬ್ಳೆ ಇರು ಅಂದ್ರೆ ಇರಬೇಕು, ಅರ್ಧ ಗಂಟೆಲಿ ಬರ್ತೀನಿ ಅಂತ ಹೇಳಿಲ್ಲ? ಹಾಗೆ ಬಂಗಾರ ರಾಜ ಸ್ವಲ್ಪ ಹೊತ್ತು ನಗ್ಬೇಡ, ನನ್ಗೆ ಹೆದರಿಕೆ ಆಗುತ್ತೆ. ಅರ್ಧ ಗಂಟೆಲಿ ಬಂದ್ಬಿಡ್ತೀನಿ, ಅಲ್ಲೇ ಕೂತಿರ್ತೀಯ? ಕಮಾನ್ ಸರ್, ಕಮಾನ್. ನೀವೇನಾದ್ರೂ ಈ ಟ್ರೈನಿಗೆ ಬರದೇ ಇದ್ದಿದ್ರೆ ನಾನೇ ಬೆಂಗಳೂರು ಹುಡ್ಕೊಂಡು ಬರ್ತಿದ್ದೆ. ಬನ್ನಿ. ಅವನಾ? ಬಡ್ಡಿ ಮಗನಿಗೆ ಬ್ಲಡ್ ಪ್ರೆಷರ್ ಜಾಸ್ತಿ ಆಗಿತ್ತು, ಅಷ್ಟಕ್ಕೆ ಟೆಲಿಗ್ರಾಮ್ ಕೊಟ್ಬಿಟ್ಟಿದ್ದಾನೆ. ಈಗ ಅವನ್ ಸರಿಯಾಗೇ ಇದ್ದಾನೆ, ಬೇರೆ ಅವ್ರಿಗೆ ಬ್ಲಡ್ ಪ್ರೆಷರ್ ಜಾಸ್ತಿ ಆಗಿದೆ ಅಷ್ಟೇ. ಅಯ್ಯೋಯ್ಯೋ, ಏನ್ರಿ, ಏನಾಯ್ತು? ನನ್ನ ಫ್ರೆಂಡು ಕೆಲವು ಇಂಪಾರ್ಟೆಂಟ್ ಡಾಕ್ಯುಮೆಂಟ್ಸ್ ಇಟ್ಟಿರೋ ಬ್ರೀಫ್ ಕೇಸ್ ನನ್ನ ಕೈಲಿ ಕೊಟ್ಟಿದ್ದ, ನಾನು ಅದನ್ನ ಮರೆಸ್ಬಿಟ್ಟು ಕಂಪಾರ್ಟ್ಮೆಂಟಲ್ಲೇ ಬಿಟ್ಬಿಟ್ಟೆ. ಜೋಪಾನ ಜೋಪಾನ ಅಂತ ಹತ್ತು ಸಲ ಹೇಳಿದ್ದ. ಅಯ್ಯೋ, ನಿಮ್ಮ ಫ್ರೆಂಡ್ ಎಷ್ಟು ಮುಖ್ಯವಾದ ಜವಾಬ್ದಾರಿ ನಿಮ್ಗೆ ಒಪ್ಪಿಸಿದ್ದಾರೆ, ಹುಡುಗಾಟದಲ್ಲಿ ಮಿಸ್ ಮಾಡಿಬಿಟ್ರಲ್ಲ. ಹುಡುಗಾಟ ಅನ್ಕೊಂಡಿದ್ದೆ, ಈಗ ಪ್ರಾಣಕ್ಕೆ ಬಂತಲ್ಲ, ಈಗೇನು ಮಾಡೋದು ಜೂಲಿ? ಇನ್ನು ಪ್ರಶ್ನೆ ಕೇಳ್ತಿದ್ದೀರಲ್ಲ, ಮುಖ್ಯವಾದ ಡಾಕ್ಯುಮೆಂಟ್ಸ್ ಅಂತ ಹೇಳ್ತಿದ್ದೀರಾ, ಮೊದಲು ಹೋಗಿ ಬ್ರೀಫ್ ಕೇಸ್ನ ಪತ್ತೆ ಮಾಡಿ, ಮಿಸ್ ಆದೀತು. ಹಾಗೆಲ್ಲ ಮಿಸ್ ಆಗಲ್ಲ, ಯಾಕಂದ್ರೆ ಅದು ತುಂಬ ಹಳೆಯ ಪೆಟ್ಟಿಗೆ, ಅಸಹ್ಯ, ಯಾರು ಮುಟ್ಟೋದಿಲ್ಲ. ಇರ್ಲಿ, ಹಳೇದು ಹೊಸ್ತು, ಜವಾಬ್ದಾರಿ ಹೊತ್ಕೊಂಡ್ಮೇಲೆ ಕಾಪಾಡೋ ಹೊಣೆ ನಿಮ್ದು. ನಾನು ಹೋಗಿ ತಗೊಂಡ್ಬರ್ತೀನಿ. ಬೆಂಗಳೂರಿಗೆ ಹೋಗಿ ಬಂದ್ರೆ ಯಾಕೆ ಅವ್ರು ಟೆನ್ಷನ್ ಅಲ್ಲಿ ಬರ್ತಾರೆ?
ಇದೇನಿದು ಇಷ್ಟು ಡಲ್ ಆಗಿ ಬರ್ತಾ ಇದ್ದೀರಾ? ಶ್ರುತಿ ಇಲ್ದಿರೋ ಸಂಗೀತ ತರಹ. ಈ ಎಕ್ಸ್ಪ್ರೆಸ್ ಅಲ್ಲಿ ಬರ್ತೀನಿ ಅಂತ ಮೇಲಲ್ಲೇ ಬಂದ್ಬಿಟ್ರ? ಏನ್ ಸಮಾಚಾರ? ಶನಿ ತೊಲಗ್ತು. ಶನಿ ತೊಲಗಿದ್ರೆ ಸಂತೋಷ ತಾನೇ ಪಡಬೇಕು. ಅದಾಗೋದಿಲ್ವಲ್ಲ, ಅದೊಂಥರ ಶನಿ ಏನ್ ಮಾಡೋದಂತಾರೆ ಗೊತ್ತಾಗ್ತಾ ಇಲ್ಲ. ಛೇ, ತಲೆ ಬಿಸಿ. ತಲೆ ಬಿಸಿನಾ? ನಾನ್ ತಣ್ಣಗ್ ಮಾಡ್ತೀನಿ, ಗಿಟಾರ್ ಅಲ್ಲಿ ವೀಣೆ ಬಾರಿಸ್ತೀನಿ. ಏನಣ್ಣ ನೀನು, ಅವ್ರು ಮೊದ್ಲೇ ವರಿನಲ್ಲಿದ್ದಾರೆ. ಬೇಡ, ವೀಣೆನಲ್ಲಿ ಗಿಟಾರ್ ಬಾರಿಸ್ತೀನಿ. ಅಯ್ಯೋ ಅಣ್ಣ, ನೀ ಸ್ವಲ್ಪ ಸುಮ್ಮನಿರು. ಸಂಸಾರ ಅನ್ನೋದು ವೀಣೆ ಇದ್ದಾಗೆ, ನೀವಿಬ್ರೆ ಬಜಾಯಿಸ್ಕೊಳ್ಳಿ. ಏನ್ರಿ, ಹಳೆ ಪಿಟ್ಗೆ ಸಿಕ್ತಾ? ಸಿಕ್ಕಿದ್ರೆ ಅವ್ರ ಯಾಕೆ ಈ ತರ ಇರ್ತಾ ಇದ್ರು? ಮುಖ ನೋಡಿದ್ರು ಗೊತ್ತಾಗಲ್ವಾ? ಮಿಸ್ಟರ್ ಸ್ಟ್ಯಾನ್ಲಿ, ಸ್ವಲ್ಪ ಸುಮ್ಮನೆ ಇರ್ತೀರಾ? ನಂಗೆ ಬೇಜಾರು ಮಾಡಬೇಡಿ. ಬೇಜಾರು ಆಗಿದೆ, ಬೇಜಾರು ಆಗಿದ ಮೇಲೆ ಕಾಫಿ ಕುಡಿಲೇಬೇಕು. ಎರಡು ಕಪ್ ಕಾಫಿ. ಇವಳು ನಿನ್ನ ಕೇಸೆ ಮುನಿಯಮ್ಮ, ಇವನು ನನ್ನ ತಂಗಿ ಗಂಡ. ರೈಲ್ವೆ ಸ್ಟೇಷನ್ ಅಲ್ಲಿ ಸೂಟ್ ಕೇಸ್ ಕಳ್ಕೊಂಡ್ಬಿಟ್ಟು ಕಣ್ಣು ಕಣ್ಣು ಬಿಡ್ತಾ ಇದ್ದಾನೆ. ಭಾವ, ಇವಳು ರೈಲ್ವೆ ಸ್ಟೇಷನ್ ಅಲ್ಲಿ ಗಂಡನ್ ಕಳ್ಕೊಂಡ್ಬಿಟ್ಟು ಕಣ್ಣು ಕಣ್ಣು ಬಿಡ್ತಾ ಇದ್ದಾಳೆ. ಒಂದೇ ರೈಲ್ವೆ ಸ್ಟೇಷನ್ ಅಲ್ಲಿ ಇವನು ಸೂಟ್ ಕೇಸ್ ಕಳ್ಕೊಂಡಿದ್ದಾನೆ, ಇವಳು ಗಂಡನ್ ಕಳ್ಕೊಂಡಿದ್ದಾಳೆ. ಇಬ್ಬರನ್ನು ಒಂದೇ ಮನೆಯಲ್ಲಿ ಸೇರಿಸಿದೀನಿ ನಾನು. ಇವಳು ಇವ್ರು ಹ್ಯಾಕ್ ಸಿಕ್ಕಿದ್ರು? ಭಾವ, ನನ್ನ ಫ್ರೆಂಡು ಮೌತಾರ್ಗನ್ ಪ್ಲೇಯರು ಜಾನ್ಸನ್ನ ರೈಲ್ವೆ ಸ್ಟೇಷನ್ಗೆ ಬಿಡಕ್ಕೆ ಅಂತ ಹೋಗಿದ್ದೆ. ಪ್ಲಾಟ್ಫಾರ್ಮ್ ಅಲ್ಲಿ ನೋಡ್ತೀನಿ, ಸಿಕ್ಕಾಪಟ್ಟೆ ಜನ ಸೇರ್ಬಿಟ್ಟಿದ್ದಾರೆ. ಯಾಕಪ್ಪ ಇಷ್ಟೊಂದು ಜನ ಸೇರ್ಬಿಟ್ಟಿದ್ದಾರೆ ಅಂತ ಹತ್ರ ಹೋಗಿ ನೋಡ್ತೀನಿ, ಒಂದು ಹುಡುಗಿ ಅಳ್ತಾ ನಿಂತ್ಬಿಟ್ಟಿದೆ. ಆಹಾಹಾ, ಆಗಿದ್ದಾಳೆ ಅಂತ್ಯ. ಗುಂಡು ಮುಖ, ಅಗಲವಾದ ಕಣ್ಣುಗಳು, ಪುಟಾಣಿ ಮೂಗು, ಕಪ್ಪಗಿದ್ರು ಏನೋ ಒಂಥರ ಅಟ್ರಾಕ್ಷನ್. ಯಾಕೋ ನನ್ನ ಮನಸ್ಸು ಕೇಳಲಿಲ್ಲ, ಎಂದಕ್ಕಮ್ಮ ಏಡಿಸ್ತುನ್ನಾವು ಅಂತ ತೆಲುಗಲ್ಲಿ ಕೇಳಿದೆ. ಅಳಕ್ಕೆ ಶುರು ಮಾಡಿಬಿಟ್ಲು, ಎದಕ್ಕಮ್ಮ ಅಳ್ರೇ ಅಂತ ತಮಿಳಲ್ಲಿ ಕೇಳಿದೆ. ಇನ್ನೂ ಅಳಕ್ಕೆ ಶುರು ಮಾಡಿಬಿಟ್ಲು, ಎಂದ ಖುಷಿ ಕರೆ ಎನ್ನದು ಅಂತ ಮಲಯಾಳದಲ್ಲಿ ಕೇಳಿದೆ ಅಂತ ಅಳಕ್ಕೆ ಶುರು ಮಾಡಿಬಿಟ್ಲು. ವೈ ಆರ್ ಯು ವೀಪಿಂಗ್ ಅಂತ ಇಂಗ್ಲೀಷಲ್ಲಿ ಕೇಳಿದೆ ಅಂತ ಸಿಕ್ಕಾಪಟ್ಟೆ ಅಳಕ್ಕೆ ಶುರು ಮಾಡಿಬಿಟ್ಲು. ನನಗೇನ್ ಮಾಡ್ಬೇಕು ಅಂತ ಗೊತ್ತಾಗ್ಲಿಲ್ಲ. ಯಾತಕ್ಕಮ್ಮ ಅಳ್ತಾ ಇದೀಯಾ, ನಿಜ ಹೇಳು ಅಂದೆ. ಹೇಳಿದ್ದೆ ತಡ, ಕೊಟ್ಲು ಒಂದು ಲುಕ್ಕು. ಆಹಾ ಆಹಾ, ಎಂಥ ನೋಟ, ಕನ್ನಡದ ನೋಟ. ಬಿಡ್ತೀನ ನಾನು, ನಿನ್ನ ಹೆಸರೇನು ಅಂತ ಕೇಳಿದೆ. ಕೋಗಿಲೆ ಕಂಠದಿಂದ ಪಿಯಾನೋ ಬಾರಿಸೋ ಹಾಗೆ ಮುನಿಯಮ್ಮ ಅಂದು. ಕನ್ನಡದ ಹುಡುಗಿ ಕಣ್ಣೀರ್ ಹಾಕಿದ್ರೆ ಈ ಕನ್ನಡದ ಕುಳ್ಳ ಸುಮ್ಮನೆ ಬಿಟ್ಬಿಡ್ತಾನಾ? ಅದನ್ನ ಏನಾದ್ರೂ ಮಾಡಿ ಸರಿ ಮಾಡೇ ಮಾಡ್ತಾನೆ. ನೀ ಏನ್ ಹೆದರ್ಕೋಬೇಡ, ನನ್ ಜೊತೆ ಬಾ, ನಾ ನಿನ್ನ ಪರ್ಮನೆಂಟ್ ಆಗಿ ಇಟ್ಕೋತೀನಿ ನಮ್ಮನೇಲಿ ಹಿಂದೆ. ಹೇಗೆ ಬಾವಾ? ಹೌದು ರೀ, ಯಾವನ ಒಬ್ಬ ಲೋಫರ್ ಇವಳನ್ನ ಬೆಂಗಳೂರಿನಲ್ಲಿ ಮದುವೆ ಮಾಡಿಕೊಂಡು ವಿಶಾಖಪಟ್ಟಣ ರೈಲ್ವೆ ಸ್ಟೇಷನ್ ಅಲ್ಲಿ ಬಿಟ್ಟು ಹೋಗಿದ್ದಾನೆ. ಒಂಟಿ ಹೆಣ್ಣು, ಭಾಷೆನೂ ಗೊತ್ತಿಲ್ಲ, ಏನ್ ಮಾಡ್ತಾಳೆ ಪಾಪ ಸ್ಕೌಂಡ್ರಲ್. ಜೂಲಿ, ಅವನಿಗೆ ಏನ್ ಕಷ್ಟನ, ಏನ್ ತಾಪತ್ರಯನ ಪಾಪ? ಒದ್ರೆ ಸರಿ, ಎಷ್ಟೇ ಕಷ್ಟ ಬರ್ಲಿ ಈ ತರ ಹೆಂಡತಿನ ಬಿಟ್ಬಿಟ್ಟು ಹೋಗ್ತಾರಾ? ಅದರಲ್ಲೂ ಪಾಪ ಮೈ ತುಂಬಾ ಒಡವೆ ಹಾಕೊಂಡಿದ್ದಾಳೆ, ಏನಾದ್ರೂ ಅನ್ಯಾಯ ಆದ್ರೆ ಏನ್ ಗತಿ? ಹೆಂಡತಿನ ಸಾಕು ಯೋಗ್ಯತೆ ಇಲ್ಲ ಅಂದ್ಮೇಲೆ ಅವನ್ ಯಾವ ಮದುವೆ ಮಾಡ್ಕೊಳ್ಳಿ ಕೇಳ್ದ? ಇರೆಸ್ಪಾನ್ಸಿಬಲ್ ಬ್ರೂಟ್, ರಾಸ್ಕಲ್, ಡರ್ಟಿ ಫೆಲೋ. ಕಳ್ಳ ಆದ್ರೂ ಅವನ ಗಂಡ, ಕಟುಕಾದ್ರೂ ಅವನ ಗಂಡ ಅಂತ ತಿಳ್ಕೊಂಡಿರೋದ್ರಿಂದ ಕೆಲವು ಗಂಡಸರು ಹೆಂಗಸರನ್ನ ಕೇಳಾಗ ತಿಳ್ಕೊಂಡಿದ್ದಾರೆ. ಯಾವತ್ತಾದ್ರೂ ಒಂದಿನ ಹೆಂಗಸರೆಲ್ಲ ಸೇರಿ ಎದುರಾದ್ರೆ ಇಂಥ ಲೋಫರ್ಗಳು ಒದೆ ತಿಂದೇ ಸಾಯ್ತಾರೆ.
ಹೇಳ್ತಾ ಇದೀಯಾ? ಮಾವ, ನೀವು ಅಮ್ಮನ್ನ ಮದುವೆ ಮಾಡ್ಕೊಂಡಿದ್ದೀರಾ? ಅದ್ರ ಬಗ್ಗೆ ನಾನು ಖಂಡಿತ ಜಗಳ ಆಡಲ್ಲ ಮಾವ. ನಾನು ನೋಡೋಕೆ ಚೆನ್ನಾಗಿಲ್ಲ ಅಂತ ತಾನೇ ನೀವೆರಡನೇ ಮದುವೆ ಮಾಡ್ಕೊಂಡಿದ್ದು. ನೀವು ಆಸೆ ಪಟ್ಟಂಗೆ ಅವಳು ತುಂಬಾ ಚೆನ್ನಾಗವಳೆ ಮಾವ. ಮುನಿಯಮ್ಮ, ನಾನೀಗೆಂತ ಇಕ್ಕಟ್ಟಿನ ಪರಿಸ್ಥಿತಿಯಲ್ಲಿ ಇದ್ದೀನಿ ಅನ್ನೋದು ನಿನಗೆ ಗೊತ್ತಿಲ್ಲ. ನಿನಗೆ ಕೈ ತುಂಬಾ ದುಡ್ಡು ಕೊಡ್ತೀನಿ. ನಿಮ್ಮ ಊರ್ ಕೊಟ್ಟೋಗ್ತೀಯಾ? ಯಾವಾಗ್ಲೂ ಅಳ್ತಾ ಇದ್ದ ನಮ್ಮ ಅಪ್ಪ ಈಗ ಸಂತೋಷವಾಗಿರೋದು ನನ್ನ ಮದುವೆ ಆಯ್ತು ಅಂತಾನೆ. ಈಗ ನಾನು ಗಂಡನ್ ಬಿಟ್ಟು ಹೋದ್ರೆ ಅವರು ಪ್ರಾಣನೇ ಬಿಟ್ಬಿಡ್ತಾರೆ ಮಾವ. ಸರಿ, ನಿಮ್ಮನೆಗೆ ಬೇಡ, ನಮ್ಮನೆಗೆ ಹೊಟ್ಟೋಗು. ಮಾವಯ್ಯ ಹೇಗೆ ಅಂತ ನಿಮಗೆ ಗೊತ್ತಲ್ಲ. ನಾನು ಊರ್ಗೆ ಹೊರಟೋದ್ರೆ ಅವ್ರು ಸುಮ್ಮನೆ ಇರ್ತಾರ? ಮಚ್ಚಿಟ್ಕೊಂಡು ಬಂದು ನಿಮ್ಗೇನಾದ್ರೂ ಮಾಡ್ಬಿಡ್ತಾರೆ ಮಾವ. ಅಯ್ಯೋ, ಈಗೇನ್ ಮಾಡ್ಲಿ ಮಾವ? ನೀವೇನು ಯೋಚನೆ ಮಾಡಬೇಡಿ. ಹೇಗೂ ಈ ಮನೆಗೊಂದು ಕೆಲಸದವಳು ಬೇಕಲ್ಲ, ಆ ಜಾಗದಲ್ಲಿ ನಾನೇ ಇದ್ಬಿಡ್ತೀನಿ. ಏನೋ ಸಾರಿಸಿ ಕುಡಿಸಿ ಕಸ ಬಾಚ್ತೀನಿ. ನಾನು ಅಲ್ಲಿದ್ರೂ ನಿಮಗೆ ಇದೇ ಕೆಲಸನ ಮಾಡ್ತಿದ್ದೆ, ಅದೇ ಕೆಲಸನ ಇಲ್ಲೇ ಮಾಡಿಬಿಡ್ತೀನಿ. ಒಂದು ತನ ಹಾಕಿದ್ರೆ ಸಾಕು, ದೂರದಿಂದಾನೆ ನಿಮ್ಮನ್ನು ನೋಡಿ ಸಂತೋಷವಾಗಿರ್ತೀನಿ. ದೇವರಾಣಗೂ ನೀವೇ ನನ್ನ ಗಂಡ ಅಂತ ನಾನು ಯಾರಿಗೂ ಹೇಳಲ್ಲ ಮಾವ. ಸರಿ ಸರಿ, ತಲೆ ದಿಂಬಿಟ್ಕೊ ಮಲ್ಕೋ. ದಿಂಬ್ಯಾಕೆ? ನಾನು ಯಾವಾಗ್ಲೂ ಕೈ ತಾನೆ ಇಟ್ಕೊಂಡು ಮಲ್ಕೊಳ್ಳೋದು ಮಾವ. ಕುಡೀರಿ ಮಾವ. ಇವತ್ತು ಶುಕ್ರವಾರ ಅಲ್ವಾ? ಮುತ್ತೈದೆರು ತಾಳಿಗೆ ಅರ್ಶನ ಕುಂಕುಮ ಹಚ್ಕೋಬೇಕು. ಅಯ್ಯೋ ಅಯ್ಯಯ್ಯೋ, ಹಾಗೆಲ್ಲ ಅನ್ಬಾರ್ದು. ನಾವು ಭಕ್ತಿಯಿಂದ ಇದ್ರೇನೆ ನಾವು ಮದುವೆ ಮಾಡ್ಕೊಂಡಿರೋ ರಾಯಶು ಗಟ್ಟಿಯಾಗಿರೋದು. ಎಲ್ಲೆಲ್ಲಿ ನಿಮ್ ತಾಳಿ ತೋರಿಸಿ. ನಮಗ್ ತಾಳಿ ಇಲ್ಲ. ಅಯ್ಯಯ್ಯೋ, ತಾಳಿ ಇಲ್ಲದೆ ಮದುವೆ ಹೇಗ್ ಮಾಡ್ಕೊಂಡಿದ್ದೀರಾ? ಈ ಉಂಗ್ರಾನೆ ನಮ್ಗೆಲ್ಲ. ಇದಕ್ಕೆ ಹಚ್ಚಿ. ಒಳ್ಳೇದು. ಸರಿ, ನನ್ ಬಟ್ಟೆ ಹೋಗ್ಬೇಕು. ಮುರಳಿ, ಮುರಳಿ, ಆಫೀಸ್ ಗೊತ್ತಾಯ್ತಿದ್ದಳಿ? ಏನಪ್ಪ ನೀವು ಹೊತ್ತು ಗೊತ್ತಿಲ್ದೆ? ಆವಾಗ್ಲೇ ಕಣೆ ಚಂದ ಬಿಡ್ರಿ. ಅಮ್ಮ, ಏನ್ ಮುಳಿಯಮ್ಮ? ಒಗ್ಗಕ್ಕೆ ಬಟ್ಟೆ, ಬಟ್ಟೆ ಸೋಪು, ಸೋಪಿನಲ್ಲಿದೆ. ಹೀಗೆ ಆತರ ಪಟ್ಟೆ ಏನಾದ್ರೂ ಮಾಡ್ತೀರಾ? ಆಮೇಲೆ ಸಿಕ್ ಹಾಕೊಂಡು ಒದ್ದಾಡ್ತೀರಾ? ಶರ್ಟ್ ನಲ್ಲಿ ಲಿಪ್ಸ್ಟಿಕ್ ಆಗಿದೆ, ತೊಳ್ಕೊಳ್ಳಿ ಹೋಗಿ. ಜೂಲಿ, ನೋಡ್ಕೊಂಡು ಹೋದವಳು ನನ್ನ ಹೆಂಡತಿ ಅಂತ ಗೊತ್ತಾದ್ರೆ ನೀನ್ ಭದ್ರಕಾಳಿಯ ಬದಲಾಯಿಸ್ಬಿಡ್ತೀಯ? ದೇವರು ನನ್ನ ಅಂದವಾಗಿ ಸೃಷ್ಟಿ ಮಾಡದೆ ಹೋದ್ರೂ ಪರವಾಗಿಲ್ಲ, ಅವ್ರಿಗೆ ಅಂದವಾದ ಜೊತೆ ಕೊಟ್ಟಿದ್ದಾನೆ. ಅವರಿಬ್ರು ಸಂತೋಷವಾಗಿದ್ರೆ ಸಾಕು. ನೀನ್ ಯಾವ ಡ್ರೆಸ್ ಹಾಕೊಂಡ್ರು ನಂಗ ಅಪ್ಸರೈತ ಕಾಣ್ತೀಯ. ಪಿಕ್ಚರ್ ಗೊತ್ತಾಗುತ್ತೆ ಜೂಲಿ. ಪಿಕ್ಚರ್ ಪ್ರೋಗ್ರಾಮ್ ಕ್ಯಾನ್ಸಲ್ ಇಲ್ಲೇ ಹೀಗೆ. ಅಮ್ಮ ಕಾಪಿ ಮನೆಯಮ್ಮ ಇಲ್ಬಾ.
ಬೆಡ್ರೂಮ್ ಒಳಗಡೆ ಬರುವಾಗ ಬಾಗಿಲು ತಟ್ಟಿ ಒಳಗ್ ಬರಬೇಕು, ಗೊತ್ತಾಯ್ತಾ? ಸರಿ, ಇನ್ಮೇಲೆ ಹಾಗೆ ಮಾಡ್ತೀನಿ. ಕಾಫಿ ಅವ್ರಿಗೆ ಕೊಡು. ಕಾಫಿ ಏನ್ ಹಾಗೆ ನೋಡ್ತಿದ್ದೀರಾ? ಕಾಫಿ ಕುಡೀರಿ. ಏನಾಯ್ತು? ಬಿಸಿ ಬಿಸಿ ಸೆಕ್ಸ್ ಜೋರ ಮಜಾ ಮಜಾ. ಯಾಕೆ ಮುನಿಯಮ್ಮ ನಿಂತ್ಕೊಂಡ್ಬಿಟ್ಟೆ? ಕೂತ್ಕೋ. ನಮ್ಮ ಕುಟುಂಬದಲ್ಲಿ ನೀನು ಒಬ್ಬಳಾಗ್ಬಿಟ್ಟಿದ್ಯಾ, ನಿನ್ನ ಹೆಸರು ಆಗ್ಲೇ ರೇಷನ್ ಕಾರ್ಡ್ನಲ್ಲಿ ಸೇರಿಸ್ಬಿಟ್ಟಿದ್ದೀನಿ. ಕೂತ್ಕೋ ಮುನಿಯಮ್ಮ, ಕೂತ್ಕೋ. ಹಾಗೆ ಕಾಲ್ ಮೇಲೆ ಕಾಲ್ ಹಾಕೋಬೇಡ, ನನಗೆ ಸರಿ ಹೋಗಲ್ಲ. ಭಾವ, ಈ ಮುನಿಯಮ್ಮನ ಗಂಡನ ಕಂಡಿಡಿಯಕ್ಕೆ ಎಷ್ಟು ಕಷ್ಟಪಡ್ತಾ ಇದ್ದೀನಿ ಅಂತೀಯಾ? ಅಮೆರಿಕಾ ಕಂಡಿಡಿಯಕ್ಕೆ ಕೊಲಂಬಸ್ ಕಷ್ಟಪಟ್ನಲ್ಲ, ಆ ತರ ಕಷ್ಟಪಡ್ತಾ ಇದ್ದೀನಿ. ಕಂಡಿಡಿಯಕ್ಕಾಗದೆ ವಿಲಿ 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 ಅಂತ ಒದ್ದಾಡ್ತಾ ಇದ್ದೀನಿ. ಅಯ್ಯೋ ಅಣ್ಣ, ನೀ ಸ್ವಲ್ಪ ಸುಮ್ಮನಿರು. ಮುನಿಯಮ್ಮ, ನಿನ್ನ ನೆಂಟರು ಯಾರ್ಯಾರು, ಎಲ್ಲಿದ್ದಾರೆ, ಅವ್ರ ಅಡ್ರೆಸ್ ಎಲ್ಲ ಹೇಳು. ಅವ್ರಿಗೆ ಲೆಟರ್ ಹಾಕಿ ನಿನ್ನ ಗಂಡನ ವಿಚಾರ ಏನು ಅಂತ ವಿಚಾರಿಸೋಣ. ನನಗೆ ಯಾವ ನೆಂಟರು ಇಲ್ಲ, ನನ್ನ ಗಂಡನೇ ಇಲ್ಲ, ಅವರೊಬ್ಬರೇ ನನ್ನ ಸ್ವಂತ. ಇಷ್ಟು ನಂಬ್ಕೊಂಡಿರೋ ಹೆಂಡತಿನ ಬಿಟ್ಬಿಟ್ಟು ಹೋಗಿರ್ಬೇಕಾದ್ರೆ ಅವನೆಂಥ ರ್ಯಾಸ್ಕಲ್ ಆಗಿರ್ಬೇಕು. ಜೂಲಿ, ಯಾವಾಗಲೂ ಒಂದ್ ಸೈಡ್ ಆಗಿ ಮಾತಾಡ್ಬಾರ್ದು. ಇವಳ ಗಂಡ ಯಾವ ಕಷ್ಟದಲ್ಲಿದ್ದಾನೋ ಏನೋ ಯಾರಿಗೆ ಗೊತ್ತು. ಅವನು ಇವಳು ಪ್ಲಾಟ್ಫಾರ್ಮ್ ಅಲ್ಲಿ ವೇಟ್ ಮಾಡು ಅಂತ ಹೇಳಿರ್ಬೋದು, ಅಷ್ಟರಲ್ಲಿ ಅವಳು ಇಲ್ಲಿಗೆ ಬಂದ್ಬಿಟ್ಟಿರ್ಬೋದು. ಅವನು ಇವಳಿಗೋಸ್ಕರ ಇಲ್ಲ ಲಲಿತಾ ಇದ್ದಾನೋ ಏನೋ, ಅವನು ಮನುಷ್ಯ ತಾನೇ. ಹಾಗಾದ್ರೆ ಒಂದು ಕೆಲಸ ಮಾಡೋಣ, ನ್ಯೂಸ್ ಪೇಪರ್ನಲ್ಲಿ ಇವಳು ಫೋಟೋ ಕೊಟ್ಟು ಮುನಿಯಮ್ಮ ನಮ್ಮ ಮನೇಲಿ ಇದ್ದಾಳೆ, ಬಂದು ಕರ್ಕೊಂಡು ಹೋಗಿ ಅಂತ ಪಬ್ಲಿಸಿಟಿ ಮಾಡಿದ್ರೆ. ಜೂಲಿ, ಇದು ಆಂಧ್ರ, ಇಲ್ಲಿ ತೆಲುಗು ಪೇಪರ್ನಲ್ಲಿ ಇಕ್ಕಡುನ್ನಾರು ಅಂತ ಹಾಕ್ಸಿದ್ರೆ ಕರ್ನಾಟಕದವರು ಯಾರು ಬರ್ತಾರೆ, ಯಾರು ಓದ್ತಾರೆ? ಪಾಪ ಮುನಿಯಮ್ಮ, ಎಷ್ಟು ದಿವಸದಿಂದ ಗಂಡನ್ ಬಿಟ್ಟಿದ್ದಾಳೆ, ಆ ಸ್ಥಾನದಲ್ಲಿ ನೀನಿದ್ದು ಯೋಚನೆ ಮಾಡು. ಖಂಡಿತ ಅವನು ಮನುಷ್ಯನೇ ಅಲ್ಲ, ಪಾಪಿ, ಚಂಡಾಲ, ದ್ರೋಹಿ. ಕೈ ಮುಗಿತೇನೆ, ದಯವಿಟ್ಟು ನನ್ನ ಗಂಡನ ಏನು ಅನ್ಬೇಡಿ. ಅವ್ರು ನನ್ ಬಿಟ್ಟಿದ್ರು, ನಾನು ಸದಾ ಅವ್ರ ಜೊತೆಲೇ ಇದ್ದೀನಿ. ನನ್ನ ಕಣ್ಣಲ್ಲಿ, ಹೃದಯದಲ್ಲಿ, ಮನಸ್ಸಿನಲ್ಲಿ ಅವರೇ ತುಂಬಿಕೊಂಡಿದ್ದಾರೆ. ನನಗಷ್ಟೇ ಸಂತೋಷ ಸಾಕು. ನಾನಿಲ್ಲಿರೋದು ನಿಮಗೆ ಇಷ್ಟ ಅಲ್ಲ ಅಂದ್ರೆ ಈಗಲೇ ಹೇಳ್ಬಿಡಿ, ನಾನು ಹೊರಟೋಗ್ಬಿಡ್ತೀನಿ. ದಯವಿಟ್ಟು ನನ್ನ ಕಣ್ಣೆದ್ರಿಗೆ ಮಾತ್ರ ಅವ್ರನ್ನ ಭಯಪಡಿ, ಅವ್ರನ್ನ ಭಯಪಡಿ. ತಾಳಿ ಕಟ್ಟಲು ಎಂದೇ
ಕಟ್ಟಲು ಎಂದೇ ಭೂಮಿಗೆ ಬಂದೋರು ನನ್ನ ಜೀವ ನನ್ನ ದೈವ ಅವರೇ ನನ್ನ ಸಿರು ಅವರೇ ನನ್ನ ಸಿರು ಅವರೆಂದು ನಿನ್ನೋರು ಎಂದೆಂದು ನಿನ್ನವರು ನಿನಗೆ ತಾಳಿ ಕಟ್ಟಲು ಎಂದೇ ಭೂಮಿಗೆ ಬಂದೋರು ನಿನ್ನ ಜೀವ ನಿನ್ನ ದೈವ ಅವರೇ ನಿನ್ನ ಸಿರು ನೀನು ಮಹಾ ಮೇಧಾವಿ. ನನ್ನ ಗಿಟಾರಲ್ಲಿ ಗಿಟಾರ್ ಶಬ್ದ ಕೇಳಿ ಎಷ್ಟೋ ವರ್ಷಗಳಾಗಿದ್ವು. ಇವತ್ತು ಕೇಳಿದೆ. ನೀನ್ ಯಾವಾಗ ಕಲಿತೆ ನಾರಿಮಣಿ? ಆವಾಗ ಅವಾಗ ನೀವು ಬರ್ತಿದ್ರಲ್ಲ, ಅದನ್ನ ನೋಡಿ ನೋಡಿ ನೋಡಿನೇ ಕಲ್ತು ಬಿಟ್ಲಲ್ಲಪ್ಪ ಇವಳು. ಅವನು ಏಕಲವ್ಯ, ಇವಳು ಏಕಲವಿ. ಲವಿ ಮುನಿಯಮ್ಮ, ನೀನು ಸರಸ್ವತಿ ಮಗಳಮ್ಮ. ನೀವ್ ಯಾವಾಗ್ಲೂ ಹೀಗೆ ಗುಂಡಕ ಮಂಡಕ ಅಂತ ಮಾತಾಡ್ತಾನೆ ಇರ್ತೀರ. ಗುಂಡಕ ಮುಂಡಕ ಇದ್ಯಾವ ಕನ್ನಡ ಅಪ್ಪ? ಇದುವರೆಗೂ ಕೇಳದೆ ಇರೋ ಕನ್ನಡ. ಇವಳು ಕನ್ನಡಕ್ಕೆ ಅಂತಾನೆ ಹೊಸ ಡಿಕ್ಷನರಿ ಹುಡುಕ್ಬೇಕು. ಪರವಾಗಿಲ್ಲ, ನಮ್ಮ ಮುನಿಯಮ್ಮನ ಬಾಯಿಂದ ಬರೋದೇ ಕನ್ನಡ. ನಿಮ್ಗೆ ಬೇರೆ ಕೆಲಸನೇ ಇಲ್ಲ. ಮುನು ಮುನಿಯಮ್ಮ, ಮುನು 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 ಮುನಿಯಮ್ಮ ಅಂತ ಕರೀರಿ. ನಿನಗೆ ಆಸೆ ಆಗುತ್ತಾ ಗಿಟಾರ್ ಕಲ್ತ್ಕೊಳಕ್ಕೆ? ನಾನು ಆಸೆ ಪಟ್ಟಿದ್ದು ಯಾವ ತಾನೇ ನಡೆದಿದೆ? ಇನ್ನು ಮೇಲೆ ನಡೆಯುತ್ತೆ. ನಾನು ನಿನಗೆ ಗಿಟಾರ್ ಬಾರ್ಸೋದು ಹೇಳ್ಕೊಡ್ತೀನಿ, ಕಲ್ತ್ಕೋತೀಯ ನೀನು? ಮನೆ ಕೆಲಸ ಮುಗಿಲಿ, ಬರ್ತೀನಿ. ಮುನು ಮುನು, ಇವಳ ಕೆಲಸ ಯಾವಾಗ ಮುಗಿಯುತ್ತೋ, ನನ್ನ ಕೆಲಸ ಯಾವಾಗ ಶುರು ಮಾಡ್ತೀನೋ. ಸ್ಟ್ಯಾನ್ಲಿ, ಒಳಗಡೆ ಬಾರ್ಸು. ಮುನಿ ಮುನ ಮುನು ಮುನು ಮುನುನ, ನನ್ನ ಹೆಸರು ಮುನಿಯಮ್ಮ. ಮುನಿಯಮ್ಮನ ಮುದ್ದಾಗಿ ಕರೆಯೋಣ ಅಂತ ಕಟ್ ಮಾಡಿ ಮುನು ಮುನು ಅಂತ ಕರೆದೆ. ವರ್ಕೌಟೇ ಆಗಲಿಲ್ವಾ? ಏನು ತಿನ್ನಕ್ಕೆ ಏನಾದ್ರೂ ಬೇಕಾ? ಏನು ಬೇಡ. ಬೇಟೆ ಕಡೆ ಹೋಗಿದ್ದೆ. ಪಾಪ ಒಂದು ಮುದುಕಿ ಬಿಸಿಲಲ್ಲಿ ಹೂ ಮಾರ್ತಾ ಇದ್ಲು. ಹೂ ಕೊಂಡ್ಕೊಂಡೆ ಅವಳಿಗೋಸ್ಕರ, ತಗೊಂಬಂದೆ ನಿನಗೋಸ್ಕರ. ನನಗ 5 ಮೊಳ ಇದೆ ಜಡೆ. ಒಂದೇ ಮೊಳ ಇದೆ ಅಂತ ಯೋಚನೆ ಮಾಡಬೇಡ. 5 ಸಾರಿ ಮಡಿಸ್ಬಿಟ್ಟು ಮುಡುಕೋ. ಅಡಿಗೆ ಮನೇಲಿ ಏನೋ ಕೆಲಸ ನಿಂಗೆ? ಅಡಿಗೆ ಮನೆ ಅಂತ ಯಾಕೆ ಅವಮಾನ ಮಾಡ್ತೀಯ? ಮರ್ಯಾದೆಯಿಂದ ಲವ್ ಸ್ಪಾಟ್ ಅನ್ನು. ಈಗ ನೀನ್ ಮರ್ಯಾದೆಯಿಂದ ನನ್ನ ಜೊತೆ ಆಚೆ ಬರ್ತೀಯಲ್ವ? ಬರ್ತೀನಿ ಬರ್ತೀನಿ ಮುನು, 5 ನಿಮಿಷ ಬಂದ್ಬಿಡ್ತೀನಿ. ಬರ್ಲಾ ಬರ್ಲಾ? ಏನ ಅವಳು ಹೂ ತಂದು ಕೊಡ್ತಿದೀಯ? ಮುನಿಯಮ್ಮ ಈ ಮದುವೆಗೆ ಒಪ್ಕೊಂಡ್ಬಿಟ್ರೆ ಜೂಲಿ ಒಪ್ಕೊಂಡೆ ಒಪ್ಕೋತಾಳೆ. ಅದಕ್ಕೆ ಒಂದು ಸ್ಮಾಲ್ ಸೆಟ್ಅಪ್. ಮದುವೆ ಇದೆಲ್ಲ ನಡೀದಿರೋ ಕೆಲಸ. ನನ್ನ ಮದುವೆ ಡಿಸ್ಟರ್ಬ್ ಮಾಡಕ್ಕೆ ನೀನ್ ಯಾರು? ನಾನು ಯಾಕೆ ಮೈ ಡಿಯರ್ ಬ್ರದರ್ ಇನ್ ಲಾ, ಬ್ಯಾಟ್ರಿ ಡೌನ್ ಆಗೋಯ್ತಾ? ಅದಕ್ಕೆ ಹೇಳೋದು ಇನ್ನೊಬ್ಬರ ವಿಷಯದಲ್ಲಿ ತಲೆ ಹಾಕ್ಬಾರ್ದು ಅಂತ. ಮೊದಲನೇ ಸ್ಟೆಪ್ ಹೂ, ಎರಡನೇ ಸ್ಟೆಪ್ ಸೀರೆ, ಮೂರನೇ ಸ್ಟೆಪ್ ಚಪ್ಪಲಿ ಏಟು. ಅದೇ ಇಲ್ಲ, ಮೂರನೇ ಸ್ಟೆಪ್ ಚರ್ಚ್ ನಲ್ಲಿ ಉಂಗುರ ಎಕ್ಸ್ಚೇಂಜ್. ಮುನಿಯಮ್ಮ ನಾನಿಲ್ಲಿದ್ದೀನಿ. ಏನ್ ಮಾಡ್ತಿದ್ಯಾ? ನಾನಲ್ಲ, ಈ ಮಿಸಿನೇ ಬಟ್ಟೆ ಒಗಿತಾ ಇದೆ. ನೀನ್ ನನಗೆ ಹೇಳ್ಕೊಡ್ತಿದ್ಯಾ ಟೈಮ್? ನೋಡು, ಇನ್ಮೇಲೆ ಅವ್ನು ಹೂ ತಂದು ಕೊಟ್ಟ ಸೀರೆ ತಂದು ಕೊಟ್ಟ ಅಂತ ತಗೊಂಡ್ರೆ ನಿನ್ನ ಕೊಂದು ಬಿಡ್ತೀನಿ. ತಗೋ ಹೂ. ನನಗ ಇಲ್ಲ, ನಂಗೆ. ಇದನ್ನ ಇಟ್ಕೊಂಡು ನಾನೆಲ್ಲಿ ಹೋಗ್ಲಿ? ಮಾವ, ನೀವ್ ಯಾವಾಗ್ಲೂ ಯೋಚನೆ ಮಾಡ್ತಿರ್ತೀರ. ನೀವೇನು ಹೆದರ್ಕೋಬೇಡಿ, ನಾನು ಯಾರಿಗೂ ಹೇಳಲ್ಲ. ಹಾಯ್ ಜೂಲಿ. ಓಹೋ, ರಿಸೆಪ್ಷನ್ಗೆ ಹೋಗ್ಬೇಕು, ಬೇಗ ಬನ್ನಿ ಅಂದ್ರೆ ಈಗ ಬರ್ತಿದ್ದೀರಲ್ಲ. ಓ ಐ ಆಮ್ ಸಾರಿ, ಜಸ್ಟ್ 5 ಮಿನಿಟ್ಸ್. ತಗೋ ಹೂ, ಬೇಗ ಮುಖ ತರ್ಕೊಂಡು ಬಂದ್ಬಿಡ್ತೀನಿ. ಬೇಗ ಬರ್ಬೇಕು. ಓ ಎಸ್. ಪಾಪ ಮುನಿಯಮ್ಮನ ಹೆಣ್ಣು, ಅವಳಿಗೆ ಯಾರು ಹೂ ತಂದು ಕೊಡ್ತಾರೆ? ಮುನಿಯಮ್ಮ 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 ಎಲ್ಲಿ ತಿರ್ಗೋ?
ತಂದ್ಕೊಟ್ಟಿದ್ದು ಹೇಳು? ಹೂವು ಹೇಳು. ದೇವ ಪಟಕ್ಕೆ ಅಂತ ಹೂ ತಂದ್ಕೊಟ್ರೆ ನೀನ್ ಮುಡ್ಕೊಂಡಿದ್ಯಾ ಜೂಲಿ? ನೀನು ತುಂಬಾ ಸರಿಯಾಗಿ ಕೊಡ್ತಾ ಇದೀಯ. ಹೋಗ್ಲಿ ಬಿಡ್ರಿ, ಪಾಪ ಅವಳಿಗೆ ಏನು ಗೊತ್ತಿಲ್ಲ. ಮಗು ನಡ್ರಿ, ಹೂ ಮುಡ್ಕೊಂಡ್ರೆ ಏನ್ರಿ ತಪ್ಪು? ಮುನಿಯಮ್ಮ ನೀನು ನಮ್ ಜೊತೆ ರಿಸೆಪ್ಷನ್ ಬಾ. ಬೇಡಮ್ಮ ನಾ ಬರಲ್ಲ. ಅವಳು ಯಾಕೆ ಬರ್ಬೇಕು? ಅಯ್ಯೋ ಮನೇಲಿದ್ರೆ ಹೇಗ್ರಿ ಅವಳ ಗಂಡನ್ ಕಂಡು ಹಿಡಿಯೋದು? ನಾಲ್ಕ ಕಡೆ ಹೋದ್ರೆ ತಾನೆ ಅವಳವನ್ನ ಗುರ್ತು ಹಿಡಿಯೋಕ್ ಸಾಧ್ಯ? ಎಲ್ಲಾದ್ರೂ ಅವ್ನ ಕೈಗೆ ಸಿಕ್ಕಿದ್ರೆ ಅದೇ ಜಾಗದಲ್ಲಿ ಅವನ್ನ. ಜೂಲಿ ಈಗ ಹೇಳಲ್ಲ. ಸರಿ ಸರಿ ಲೇಟ್ ಆಗ್ತಿದೆ ಹೋಗೋಣ. ಮುನಿಯಮ್ಮ ಇದನ್ನು ನೀನೇ ಮಾಡ್ಕೋ. ಮುನಿಯಮ್ಮ ಮುನಿಯಮ್ಮ ಮುನು ಏನ್ ಬೇಕು? ಏನು ಬೇಕು ಏನು ಬೇಕು ಅಂತ ನನ್ನೇ ನೀನ್ ಯಾವಾಗ್ಲೂ ಕೇಳ್ತಾ ಇರ್ತೀಯ. ನಿನಗೇನು ಬೇಕು ಅಂತ ಒಂದ್ಸರಿನಾದ್ರೂ ಕೇಳಿ ಸಹಾಯ ಮಾಡ್ಬಿಟ್ಟು ಹೋಗೋಣ ಅಂತ ಬಂದಿದ್ದೀನಿ. ಮಾಡಬಹುದಾ? ನೀವು ಯಾವಾಗ್ಲೂ ಹೀಗೆ ಪುಡಿಯಾಗಿ ಪುಡಿಯಾಗಿ ಮಾತಾಡ್ತೀರಾ. ನಾನು ಪುಡಿ ಹಾಕದ್ನ? ನಾ ಇನ್ನೂ ಹಾಕೇ ಇಲ್ವೇ. ಅವತ್ತು ಹೂ ತಂದ್ಕೊಟ್ಟೆ, ವರ್ಕೌಟ್ ಆಗಲಿಲ್ಲ. ಇವತ್ತು ಸೀರೆ ತಂದ್ಕೊಡ್ತಾ ಇದ್ದೀನಿ, ವರ್ಕೌಟ್ ಆಗುತ್ತಾ ನೋಡ್ಬೇಕು. ತಗೋ ಈ ಸೀರೆ. ಬೇಡ, ನಮ್ಮ ಮಾವ ಬೈತಾರ. ಮಾವನ? ಹೌದು, ಅವತ್ತು ನೀವು ಹೂವ ತಂದ್ಕೊಟ್ರಲ್ಲ ಆವಾಗ್ಲೇ ನಮ್ಮ ಮಾವ ಬೈದ್ರು. ಯಾವನೇ ಅವನು ಮಾವ ಇಲ್ಲಿ ಬಂದು ಬೈದಿದ್ದು? ಮಾವ ಅಲ್ಲ, ನನ್ನ ಮನಸ್ಸು ಹೇಳಿದಾರಲ್ಲ ಆ ಮಾವ ನನ್ನ ತುಂಬಾ ಬೈದ್ಬಿಟ್ರು. ಬೈದ್ಬಿಟ್ರ? ಮುನಿಯಮ್ಮ ನಿನ್ನ ಮಾತುಗಳು ನಿಂತರನೇ ಇವೆ. ಮೊದಲು ನಿನ್ನ ಬದಲಾಯಿಸಬೇಕು, ಆಮೇಲೆ ನಿನ್ನ ಮಾತು ಬದಲಾಯಿಸಬೇಕು. ಮುನಿಯಮ್ಮ ವೆಯ್ಟ್ ವೆಯ್ಟ್. ಜೂಲಿ, ನನಗನ್ಸುತ್ತೆ ಮುನಿಯಮ್ಮ ಇಷ್ಟು ಅಸಖ್ಯವಾಗಿರೋದ್ರಿಂದಾನೆ ಅವಳ ಗಂಡ ಅವಳನ್ನ ಬಿಟ್ಬಿಟ್ಟು ಹೋದ ಅಂತ. ಏನ್ ವಿಷಯ? ಏನೋ ಜನರಲ್ ಬಾಡಿ ಮೀಟಿಂಗ್ ನಡೀತಾರ ಹಾಗಿದೆ. ಏನು ಇಲ್ಲ, ಅಣ್ಣ ಹೇಳ್ತಿದ್ದಾನೆ ಮುನಿಯಮ್ಮ ಇಷ್ಟು ಅಸಹ್ಯವಾಗಿರೋದ್ರಿಂದಲೇ ಅವಳ ಗಂಡ ಅವಳನ್ನ ಬಿಟ್ಬಿಟ್ಟು ಓಡ್ ಹೋದ ಅಂತ. ನೀವೇನ್ ಹೇಳ್ತೀರಾ? ಈಗ ಯಾಕಂದ್ರೆ ಡಿಸ್ಕಷನ್? ಮುನಿಯಮ್ಮನ ವಿಷಯ ಮಾತಾಡಿದ್ರೆ ಸಾಕು, ನಿನ್ನ ಗಂಡ ಮಖಾನ ಸಿಂಡಿಸ್ಕೊಂಡ್ಬಿಡ್ತಾನೆ. ನೀನ್ ಇವ್ರ ಮಾತೆಲ್ಲ ಕೇಳಬೇಡ. ಮುನಿಯಮ್ಮನ ಬ್ಯೂಟಿ ಪಾರ್ಲರ್ ಕರ್ಕೊಂಡು ಹೋಗು. ಅಲ್ಲಿಗೆಲ್ಲ ಯಾಕೆ ಕರ್ಕೊಂಡು ಹೋಗ್ಬೇಕು? ಏನು ಪ್ರಯೋಜನ ಆಗಲ್ಲ. ಕತ್ತೆಗೆ ಗೊತ್ತಾಗಬೇಕು ಕಸ್ತೂರಿ ಪರಿಮಳ ಅಂತ. ಮೈ ಡಿಯರ್ ಬ್ರದರ್ ಇಲ್ಲ, ನಿನಗೆ ಇದೊಂದು ಅರ್ಥ ಆಗಲ್ಲ. ಮುನಿಯಮ್ಮ ಮಣ್ಣಲ್ಲಿ ಬಿದ್ದಿರೋ ಮಾಣಿಕ್ಯ ಇದ್ದ ಹಾಗೆ, ಅದನ್ನ ತೆಗೆದು ಧೂಳು ವರ್ಸು ನೋಡು, ಅದರ ಬೆಲೆ ಏನು ಅಂತ ಗೊತ್ತಾಗುತ್ತೆ. ಜೂಲಿ ಮರಿಬೇಡ ಬ್ಯೂಟಿ ಪಾರ್ಲರ್. ಮುನಿಯಮ್ಮ ನೋ ದಿಸ್ ಇಲಿ ಬಾಲೋ ಓನ್ಲಿ ಕುದುರೆ ಬಾಲೋ ಪೊನಿ ಟೈಲ್. ಇಸ್ ಇಟ್ ರಿಯಲ್ ಹೇರ್? ಮುದ್ಕೆ ಏನಂತೋಳೆ, ಇದು ನಿನ್ ಸ್ವಂತ ಕೂದ್ಲ ಇಲ್ಲ ಚೌರಿನ ಅಂತ ಕೇಳ್ತಿದ್ದಾರೆ. ನಾನೇ ಚೌರಿ ಇಟ್ಕೊಳ್ಳಿ, ಇದು ದಿನ ಅರಳಿಯನ್ನೇ ಹಚ್ಚಿ ಹಚ್ಚಿ ಬೆಳೆಸಿರೋ ಕೂದಲು, ಗೊತ್ತಾ? ಶುರು ಮಾಡ್ಲಾ ನನ್ ಕೆಲ್ಸನ. ನಾನೇ ನಿಮ್ಮ ಮುನಿಯಮ್ಮನೆ, ಕಾಫಿ ಕುಡೀರಿ. ವಾಟ್ ಮೈ ಡಿಯರ್ ಬ್ರದರ್ ಇನ್ ಲಾ, ಹೇಗಿದೆ ಎಲೆಕ್ಟ್ರಿಕ್ ಶಾಕ್ ನೋಡಿದ್ಯಾ? ನಮ್ಮ ಮುನಿಯಮ್ಮ ದೇವಿನ ಹೇಗಿದ್ದಾಳೆ ಅಂತ. ಒಂಥರ ಮುದ್ದಾಗೆ ಇದ್ದಾಳಲ್ಲ, ಗಿಟಾರ್ ಇಂದ ಸಿತಾರ್ ಸೌಂಡ್ ಬರೋ ಹಾಗೆ, ಕಪ್ಪು ಮೋಡದಿಂದ ಮಿಂಚು ಬರೋ ಹಾಗೆ, ಸಗಣಿ ಬೊಂಬೆಯಿಂದ ದಂತದ ಬೊಂಬೆ ಬರೋ ಹಾಗೆ ಕುರೂಪಿಯಾಗಿದ್ದ ನಮ್ಮ ಮುನಿಯಮ್ಮ ಇವಾಗ ಅಪ್ಸರಿ ಆಗ್ಬಿಟ್ಟಿದ್ದಾಳೆ. ಅಪ್ಸರಿ ಇವಳನ್ನ ಈ ತರ ಬ್ಯೂಟಿ ಮಾಡಕ್ಕೆ ಆ ಬ್ಯೂಟಿ ಪಾರ್ಲರ್ ಎಷ್ಟು ದರ್ಟಿ ಆಗ್ಬಿಡ್ತು ನಿನಗೆ ಗೊತ್ತಾ? ಅಯ್ಯಯ್ಯೋ, ಅಲ್ಲಿರೋ ನೀರೆಲ್ಲ ಸಗಣಿ ನೀರಾಗ್ಬಿಡ್ತಂತೆ. ಈಗ ನೋಡು ನಮ್ಮ ಮುನಿಯಮ್ಮನ್ನ ಹೇಗಿದ್ದಾಳೆ ಅಂತ. ಅಯ್ಯಯ್ಯೋ, ಆಹಾ ಗಮ ಗಮ ಗಮ, ಆಹಾ ಗಮ ಗಮ ಗಮ. ಮಿಸ್ಟರ್ ಸ್ಟ್ಯಾನ್ಲಿ, ವಿಲ್ ಯು ಪ್ಲೀಸ್ ಶಟ್ ಯುವರ್ ಮೌತ್? ಹೌ ಕ್ಯಾನ್ ಐ ಭಾವ,
ಇವತ್ತು ನಮ್ಮ ಮದುವೆ ವಿಷಯ ನಾನು ಡಿಸೈಡ್ ಮಾಡಲೇಬೇಕು. ನಾನು ನಿನ್ನನ್ನು ಕೊಂದು ಬಿಡ್ತೀನಿ. ಬಾವಾ, ಮದುವೆಗೆ ಮುಂಚೆ ಕ್ಲೈಮ್ಯಾಕ್ಸ್ ತರಬೇಡ. ಮುನಿ, ಮೈ ಡಿಯರ್ ಮುನಿ. ಏನು ಸುಮ್ಮನೆ? ಚೆನ್ನಾಗಿದೀಯಾ? ಆರೋಗ್ಯವಾಗಿದೆಯಾ? ಕಣ್ಮುಂದೇನೆ ನಿಂತಿದ್ರಲ್ಲ, ಆರೋಗ್ಯ ಅಂತ ಕೇಳ್ಬೇಕಾ? ಇದು ಚೇಷ್ಟೆ ತಾನೇ? ಚೇಷ್ಟೆ ಚೇಷ್ಟೆ. ಹಾಗಂದ್ರೆ ಐ ಲವ್ ಯು ಅಂತ ಮುನಿ. ಐ ಲವ್ ಯು. ದಿ ಸ್ಟಾನ್ಲಿ ಲವ್ಸ್ ಮುನಿ. ಮುನಿ ಲವ್ ಸ್ಟಾನ್ಲಿ. ನಿಂತ್ಕೋ. ನನ್ನ ಬಳಿಗೆ ಕಂಡಿಗ ಕೆಲಸ ಇದೆ. ನನಗ್ ಕೆಲಸ ಇಲ್ವಲ್ಲ. ನಾನಿನ್ನ ಅವನ್ ಮಾತ್ ಕೇಳ. ಕೇಳಿ ಬಾವಾ, ಇಲ್ಲಿ ಕೇಳು. ಮುನಿ ಡಾರ್ಲಿಂಗ್, ನಂದು ನಿಂದು ಮದುವೆನ ಯಾವಾಗ ಇಟ್ಕೊಳ್ಳೋಣ? ತಪ್ಪಾಗಿದ್ರೆ ಪ್ರೈವೇಟ್ ಆಗಿ ಒಳಗಡೆ ಕರೆದು ಹೊಡಿಬೋದಾಗಿತ್ತು. ನನ್ನ ಬ್ರದರ್ ಇಂದ ಮುಂದೆ ಹೊಡೆದ್ಬಿಟ್ಟು ನನಗೆ ಬಹಳ ಅವಮಾನ ಮಾಡಿಬಿಟ್ಟೆ. ಇನ್ಸಲ್ಟ್, ಗ್ರೇಟ್ ಇನ್ಸಲ್ಟ್. ಮಿಸ್ಟರ್ ಮುರಳಿ, ನೀನಾದ್ರೂ ನನ್ನ ಕೇಸ್ನ ರೆಕಮೆಂಡ್ ಮಾಡಬಾರ್ದ? ರಾತ್ರಿ ಹೊತ್ತು ನೆಮ್ಮದಿಯಾಗಿ ನಿದ್ದೆ ಮಾಡಕ್ಕೆ ಅವಕಾಶ ಮಾಡ್ಕೊಡ್ಬಾರ್ದ? ಅವ್ಳು ಹೊಡೆದಿದ್ದಕ್ಕೇನೋ ಅರ್ಥ ಇದೆ, ಇವ್ ನೋಡಿದ್ದಕ್ಕೇನು ಅರ್ಥ ಗೊತ್ತಾಗ್ಲಿಲ್ವೇ? ಸ್ಟ್ಯಾನ್ಲಿ, ದೇರ್ ಮಸ್ಟ್ ಬಿ ಎ ಸ್ಟ್ರಾಂಗ್ ರೀಸನ್. ಕೈ ಹಿಡಿದ ಗಂಡನ ಮುಂದೆನೆ ಇನ್ನೊಬ್ಬ ನನ್ನ ಮದುವೆ ಮಾಡ್ಕೋತೀಯ ಅಂತ ಕೇಳೋ ಸ್ಥಿತಿ ಯಾವ ಹೆಣ್ಣಿಗೂ ಬರಬಾರ್ದು ಮಾವ. ಯಾವ ಹೆಣ್ಣಿಗೂ ಬರಬಾರ್ದು. ಮುನಿಯಮ್ಮ, ಮಾವ, ನಾನು ನಿನ್ನ ಬಾಳ್ನ ಹಾಳು ಮಾಡಿಬಿಟ್ಟೆ. ಏನ್ ಮಾವ ಹೊಸ್ದಾಗಿ ಹೇಳ್ತಾ ಇದ್ದೀರಾ? ನನ್ನ ಕ್ಷಮಿಸ್ಬಿಡು. ಅಯ್ಯಯ್ಯೋ, ಹಾಗೆಲ್ಲ ಅನ್ಬೇಡಿ ಮಾವ. ಈಗ ನೀವು ನನ್ಗೇನ್ ಕಮ್ಮಿ ಮಾಡಿದ್ರ? ದಿನ ನಿಮ್ಮನ್ನ ಕಣ್ ತುಂಬಾ ನೋಡೋ ಭಾಗ್ಯ ಕೊಟ್ಟಿದ್ರಲ್ಲ, ಅದ್ ಸಾಕು. ನಿನ್ ಬಗ್ಗೆ ನೀನ್ ಯೋಚನೆ ಮಾಡಲ್ವಲ್ಲ? ನನ್ ಮನಸ್ಸು ತುಂಬಾ ನೀವೇ ತುಂಬಿಕೊಂಡಿರುವಾಗ ನನ್ಗೆ ಬೇರೆ ಯಾವ ಯೋಚನೆ ಬರಲ್ಲ ಮಾವ. ನನಗೆ ಅದೃಷ್ಟ ಸಾಕು ಮಾವ. ನಾನು ಆನಂದವಾಗಿದ್ದೀನಿ. ನಾನು ಆನಂದವಾಗಿದ್ದೀನಿ ಮಾವ. ಏಯ್ ಪಾಪಣ್ಣ, ಹೆಂಗೈತೆ ನೋಡ್ಲ ಈ ಸಾಕಪಟ್ಟಣ? ಬಸಪ್ಪ, ಇಷ್ಟ ದೊಡ್ಡೂರ್ನಾಗ ನನ್ನ ಮಗಳು ಸಂಸಾರ ಮಾಡ್ಕೊಂಡಿರೋದು? ನನ್ ಮಗ ನಿನ್ ಮಗಳು ಇಂದ್ರ ಸಚಿದೇವಿ ಹಂಗೆ ಈ ಸ್ವರ್ಗದಾಗ ಅವ್ರೆ. ಇವಾಗ ಅಡ್ರೆಸ್ ಕಳ್ಕೊಂಡ್ಬಿಟ್ಟಿದೀವಲ್ಲ, ಮನೆ ಹೆಂಗ್ ಹುಡ್ಕೋದು? ಹುಡ್ತಾನೇಲ್ಲ ಈ ಬಸಪ್ಪ, ಹುಡ್ತೇನೆ ಸುಮ್ಕಿರೋ. ನೀ ಹುಡ್ಕ ಅಷ್ಟೊತ್ತಿಗೆ ರಾತ್ರಿ ಆಗಿರ್ತೈತ. ಅಕ್ಕಿಯ ಬಂದೆ ಬಂದೆ. ಮುನಿಯಮ್ಮ, ಅಮ್ಮ, ತಾಯೇ, ಇಲ್ಲಿ ಮುನಿಯಮ್ಮ ಅಂತ ನನ್ನ ಸೊಸೆ ಅವಳ. ಮನೆ ಯಜಮಾನ ಹೆಸರು ಕೇಳು. ಅಮ್ಮ ಮುನಿಯಮ್ಮ ಅಂತ ಅಲ್ಲಮ್ಮ, ಮುರುಳಿ ಅಂತ ಬೆಂಗಳೂರಿನವ್ರು ಅವ್ರ. ಅಯ್ಯೋ ನಮ್ಮ ಮೂತಿಗೆ ಬೆಂಕಿ ಆಗ, ಇಲ್ಲಿಗೆ ಬಂದು ಕನ್ನಡದಲ್ಲಿ ಕೇಳ್ತೀವಲ್ಲ. ಯಮ್ಮ ಇಷ್ಟ, ನಾ ದೊಂಗನ ಕೊಡ್ಕೋ, ಮುರುಳಿಯ ನೀವು ಉಂಟಾಡ. ಅಯ್ಯೋ ನಾನೇ ಮಾವ ಮುನಿಯಮ್ಮ. ಹೌದಪ್ಪ, ನೀನೇನ ಮುನಿಯಮ್ಮ? ಎಲ್ಲಿ ತಿರುಗು ತಿರುಗು ತಿರುಗು. ಏನು ಇದು, ಮಾಯಾಬಜಾರ್ ಸಿನಿಮಾ ಇದ್ದಂಗೈತಲ್ಲೋ. ಇವಳು ನಮ್ ಮುನಿಯಮ್ಮನ? ಏ ಮಗನೇ, ಇದು ಇಸಾಕ್ಪಟ್ಟ ಮಹಾತ್ಮೆ ಕಣ್ಣ. ಅದು ಮಗಳು ನೋಡಿದ್ರೆ ಹೆಂಗಾಗ್ಬಿಟ್ಟವಳೆ. ಬಾ ಮಾವ, ಬಾ ಅಪ್ಪ. ಬಾಳ್ವಾ ಪಾಪಣ. ಏನವ್ವ, ನನ್ ಮಗ ನಿನ್ ಸೆಂದಾಗ್ ನೋಡ್ಕೊಂತ ಅವನ? ಅಯ್ಯೋ, ಅವ್ರಿಗೆ ನನ್ ಕಂಡ್ರೆ ತುಂಬಾ ಪ್ರಾಣ ಮಾವ. ಅವರು ನನ್ನನ್ನ ಹೂವಿನ ಹಾಸಿಗೆ ಮೇಲೆ ನಡೆಸ್ತಿದ್ದಾರೆ. ಅದೇ ಕಣ್ಣ ಬರ್ಡೇ ಮಗ. ಏನವ್ವ, ನನ್ ಮಗ ಏನಾರು ಮತಾಂತರ ಆಗ್ಬಿಟ್ನ? ಯಾಕ ಮಾವ ಹಾಗೆ ಹೇಳ್ತಾ ಇದ್ದೀರಾ? ರಾಮನ್ ಫೋಟೋ ಇಲ್ಲ, ಕೃಷ್ಣನ್ ಫೋಟೋ ಇಲ್ಲ, ಮನೆ ತುಂಬಾ ಬರೀ ಯೇಸು ಕ್ರಿಸ್ತನ್ ಫೋಟೋ ಐತೆ. ಅದು ಈ ಮನೆ ಅವ್ರದ್ದು ಮಾವ. ಓ ಹಂಗ ನೋಡು, ಮತ ಬದಲಾಯಿಸ್ಬೋದು, ಮನಸ್ಸು ಬದಲಾಯಿಸಬಾರದು. ನನ್ ಮಗ ಅವನಲ್ಲ, ಮನೆ ಆಳ್ ನನ್ ಮಗ. ಹುಷಾರಾಗಿ ನೋಡ್ಕೊ. ಬನ್ನಿ ಬನ್ನಿ, ಮಾಡಿ ಹೋಗೋಣ ಬನ್ನಿ. ನಡಿ 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 ತಗ ಬನ್ನಿ. ಏನವ ಇದು, ಈ ಪಾಟಿ ದೊಡ್ಡ ಹಾಸಿಗೆ ಐತೆ? ಇದು ಯಾರಾದ್ರೂ ಅತಿಥಿಗಳು ಬಂದ್ರೆ ಇಳ್ಕೊಳ್ಳೋ ಜಾಗ. ಮಾವ ನೀವ್ ಇಲ್ಲೇ ಕೂತಿರಿ, ನಾನು ಹೋಗಿ ಟಿಫನ್ ತರ್ತೀನಿ. ಟಿಫನ್ ಗಿಫನ್ ಎಲ್ಲ ದಾರಿನಲ್ಲೇ ಮುಗಿಸ್ಕೊಂಡ್ ಬಂದಿದ್ದೀವಿ. ಆ ನನ್ ಮಗ ಬಂದ ತಕ್ಷಣ ನಮ್ಮಿಬ್ಬರನ್ನು ಬಂದು ನೋಡಾಕ ಹೇಳು.
ಅವ್ರು ಬರೋದು ತುಂಬಾ ಹೊತ್ತಾಗುತ್ತೆ ಮಾವ. ರಾತ್ರಿ 12 ಗಂಟೆ ಆದ್ರೂ ಸರಿ, ಅವನು ಬರಬೇಕು, ನನ್ನ ದರ್ಶನ ಮಾಡಬೇಕು. ಅರೆ ಯಾರದ್ದು ಚಪ್ಪಲಿ ಗೊತ್ತಿಲ್ವೇ? ನನಗೆ ಕೆಳಗಡೆ ಸ್ವಲ್ಪ ಕೆಲಸ ಇದೆ, ಹೋಗ್ಲಾ? ನೀವು ಹೋಗವ ಹೋಗವ, ಈ ಬಾಗಿಲು ಮುಚ್ಕೊಂಡು ಹೋಗ್ಲಾ? ಇದೆಲ್ಲ ನನ್ನ ಮಗಳ ಕಾಲೇಟ್ ಗಳಿಗೆ ಕಣು. ಯಾಕೆ ಇಲ್ಲಿ ನಿಂತ್ಬಿಟ್ರಿ? ಬಂದು ಯಾರಾದ್ರೂ ಗೆಸ್ಟ್ ಬಂದಿದಾರಾ? ಏನ್ ಚಪ್ಪಲಿ ಇಲ್ಲಿ? ಹಳ್ಳಿಯಿಂದ ಯಾರೋ ಇಬ್ರು ಬಂದಿದ್ದಾರೆ, ನಿಮ್ಮಣ್ಣ ಸಂಗೀತ ಕಚೇರಿ ವಿಚಾರ ಏನೋ ಮಾತಾಡ್ಬೇಕಂತೆ, ಅದಕ್ಕೆ ಅವನ್ನ ನಿಮ್ಮಣ್ಣನ ರೂಮ್ ನಲ್ಲೇ ಕೂರಿಸಿದ್ದೀನಿ. ನಮ್ಮಣ್ಣನ ಕಚೇರಿನ ದೇವ್ರೇ ಕಾಪಾಡ್ಬೇಕು. ಒಂದ್ ನಿಮಿಷ. ಏನು? ಊರಿಂದ ನಮ್ಮಪ್ಪ ನಿಮ್ಮಪ್ಪ ಬಂದಿದ್ದಾರೆ. ಮುನಿಯಮ್ಮ ಈಗೇನ್ ಗತಿ? ಅವ್ರಿಗೆ ಯಾವ ವಿಷಯನೂ ಗೊತ್ತಿಲ್ಲ, ಇದನ್ನ ನಮ್ಮನೆ ಅನ್ಕೊಂಡಿದ್ದಾರೆ. ನಾನು ಏನೇನೋ ಹೇಳಿ ಸುಧಾರಿಸ್ದೆ, ನೀವು ಬರೋದು ಹೊತ್ತಾಗುತ್ತೆ ಅಂತ ಕೂಡ ಹೇಳಿದೆ. ಸಾಧ್ಯವಾದಷ್ಟು ಅವ್ರ ಕಣ್ಣಿಗೆ ಬೆಳಗಾಗ ನೋಡ್ಕೊಳ್ಳಿ, ಬೆಳಗಾಗೋದ್ರೊಳಗೆ ಅವನ್ನ ಕಳಿಸ್ಬಿಡ್ತೀನಿ. ಮುನಿಯಮ್ಮ ಅಪ್ಪನ ಗೊತ್ತಾದ್ರೆ? ಅವನ್ನ ಕಳಿಸ್ಬಿಡ್ತೀನಿ ಅಂತ ಹೇಳಿದನಲ್ಲ, ನೀವು ಧೈರ್ಯವಾಗಿ ಹೋಗಿ ಹೋಗಿ. ನಮ್ಗೆ ಇದನ್ನೆಲ್ಲ ನೋಡ್ತಾ ಇದ್ರೆ ನಮ್ ಭಜನೆ ಮಂದಿರ ಇದ್ದಂಗೆ ಐತೆ ಅಲ್ವಾ? ಏ ಪಾಪಿ, ನಿಮ್ಗೆ ಜಪ್ತಿ ಆಯ್ತಾ? ರಾಮನವಮಿ ನಾಗೆ ನೀ ಕೊಳಲ್ ಬಾರಿಸಿದ್ದು, ನಾ ಮೃದಂಗ ಬಾರಿಸಿದ್ದು. ಹಾ ಶುರು ಹಚ್ಕೋ. ಹಾ ಹಚ್ಕೋ. ಮುನಿಯಮ್ಮ ಅವತ್ತು ಗಿಟಾರ್ ಬಾರಿಸ್ದೆ, ಇವತ್ತು ಮೃದಂಗ ಬಾರಿಸ್ತಾ ಇದ್ಯಾ? ನನ್ನ ಹಾಗೆ ನಿನಗೂ ಸಂಗೀತದ ಮೇಲೆ ಆಸಕ್ತಿ ಬಂದ್ಬಿಟ್ಟಿದೆ. ಅಯ್ಯೋ, ಐ ಲೈಕ್ ಯು ವೆರಿ ಮಚ್. ಮುನಿ ಮುನಿ ಮುನಿ, ಇದೇನಿದು? ನನ್ಗೊಂತಾನೆ ಇದು. ಇದೇನಪ್ಪ ಇದು? ಹಣೆಯಲ್ಲಿ ವಿಭೂತಿ, ಕೈಯಲ್ಲಿ ಕೊಡಲು. ಏನ್ರಿ ಮಿಸ್ಟರ್, ನೀವೇನು ಕೃಷ್ಣನ? ಅಲ್ಲ, ಉಷ್ಣ. ಹೌದು, ನೀನ್ ಯಾರಪ್ಪ? ನನ್ ರೂಮ್ಗೆ ಬಂದ್ಬಿಟ್ಟು ನನ್ನ ಯಾರು ಅಂತ ಕೇಳ್ತಾ ಇದಾರಲ್ಲ. ಜೂಲಿ ಏನಾದ್ರೂ ಈ ರೂಮ್ನ ಬಾಡಿಗೆ ಗಿರಿಗೆ ಕೊಟ್ಬಿಡ್ಲಾ? ಏಯ್ ಏಯ್, ಯಾರೋ ನೀವು? ನಮ್ಮನ್ನ ಯಾರು ಅಂತ ಕೇಳ್ತೀಯ? ಬೆಂಗಳೂರಲ್ಲಿ ರೌಡಿಗಳ ಗಲಾಟೆ ಜಾಸ್ತಿ ಅಂತ ಈ ಊರಿಗೆ ಬಂದ್ರೆ ಕಳ್ಳನ ಮಕ್ಕಳು ಇಲ್ಲಿವರೆಗೂ ಬಂದ್ಬಿಟ್ಟಿದಾರಲ್ಲ. ತಮಾಷೆಯಾಗಂದೆ, ನೀವು ಮನುಷ್ಯರೇ, ನಾನು ಮನುಷ್ಯನೇ, ಯಾರು ಎಲ್ಲಿಗೆ ಬೇಕಾದ್ರೂ ಬಂದು ಏನು ಬೇಕಾದ್ರೂ ಮಾಡ್ಬೋದು. ಆರೋಗ್ಯವೇ? ನಿಮ್ಮೂರ್ಲೆಲ್ಲ ಚೆನ್ನಾಗಿದಾರಿಯೇ? ನಿಮ್ಮೂರಲ್ಲಿ ಮಳೆ ಆಗಿದೆಯೇ? ಅಯ್ಯೋ ಅಯ್ಯೋ, ಹಾರ್ಮೋನಿಯಮ್ ಬಜಾಯಿಸಿದ್ರ? ತಬಲಾ ಕುಟ್ಟಿದ್ರ? ಮೃದಂಗ ಬಡದ್ರ? ವೀಣೆ ಆಗ್ಲೇ ಬಾರಿಸ್ಬಿಟ್ಟಿದ್ದಾರೆ, ತಂತಿ ನೋಡಿದ್ರೆ ಗೊತ್ತಾಗತ್ತೆ, ಕಿತ್ಕೊಂಡು ಬಂದ್ಬಿಟ್ಟಿದೆ. ಎಲ್ಲ ಬಾರಿಸ್ಬಿಟ್ಟಿದೀರಾ? ಯಾರಪ್ಪನ ಮನೆದು ಬಾರಿಸ್ಕೊಂಡು ಹೋಗಿ. ತಮ್ಮ, ಈ ಹಾರ್ಮೋನಿಯಮ್ಗೆ ಶ್ರುತಿ ಕಮ್ಮಿ, ಅದಕ್ಕೇನಂತೆ ತಂದಿದ್ದೀನಿ. ತಗೊಳ್ಳಿ, ಇದನ್ನ ಏರ್ಸಿ ಆಟೋಮ್ಯಾಟಿಕ್ ಆಗಿ ಶ್ರುತಿ ಸರಿ ಹೋಗುತ್ತೆ. ತೋರ್ಸೋ ನೋಡ್ಕೊಳ್ಳಿ. ಅಯ್ಯ, ನಿನ್ ಯಾಸಕ್ಕೆ? ಮುಂದೆ ಯಾರಾಗ್ಲಾಬೇಕು? ಹಿಂದೆ ತೋರ್ಸು. ಹಿಂದೆ? ಓಹೋ, ನಾನು ಇಲ್ಲೇ ಇದ್ರೆ ನನ್ನೇ ಬಾರಿಸ್ಬಿಡಕ್ ಕಾಣ್ತಾರೆ. ನೀವು ಶ್ರುತಿ ಸರಿ ಮಾಡ್ಕೊಳ್ಳಿ. ಜೂಲಿ ಜೂಲಿ. ಏ ಹುಡುಗ, ಬಲೇ ಶ್ರುತಿ ಆಗವನೆ. ಇರಾಕ್ ಜಾಗನೂ ಕೊಟ್ಟು ಏರ್ಸಾಕ್ ಶ್ರುತಿನೂ ಕೊಟ್ಟವನೆ. ಆ ಹುಡುಗ ಎಲ್ಲೇ ಇದ್ರು ಸೆಂದಾಕಿರ್ಲಿ. ಹೇ ಪಾಪೆ, ಈ ಸೆಕ್ಷನ್ ಕ್ಲೋಜ್, ಈ ಸೆಕ್ಷನ್ ಓಪನ್. ಶುರು ಶುರು. ಲೇ ಬಸ್ಯ, ಇದೇನು ಹಳೆ ಕಾಲದ ರೌಡಿಗಳಂಗೆ ಯಾವಾಗ್ಲೂ ಜೇಬ್ನ ಚಾಕೂನ್ ಮಾಡಿಕೊಂಡಿರ್ತೀಯ? ನನ್ ಮಗ ಹೊಸದಾಗ ಸಂಸಾರ ಉಡವನಲ್ಲ, ನನ್ ಸೊಸೆ ಏನಾರ ಕಣ್ಣೀರ್ ಗಿಣ್ಣೀರ್ ಆಗ್ತಿದ್ರೆ ಅವನ್ ತಲೆ ತೆಗೆದು ಅವ್ರಮ್ಮನ ಕೈ ಕೊಟ್ಬಿಡಲ್ಲ ಅಂತ ತಂದಿದ್ದೆ. ಆದ್ರೆ ಇಲ್ಲಿ ಬಂದು ನೋಡಿದ್ರೆ ನನ್ ಮಗ ನನ್ನ ಹೃದಯನೇ ಕರಗಿಸ್ಬಿಟ್ಟ. ಮುನಿಯಮ್ಮನ್ನ ಒಳ್ಳೆ ಅರ್ಗಿಣಿಯಂಗ್ ನೋಡ್ಕೊಳ್ತಾವನೆ. ಬಸಪ್ಪ, ಇಂಥ ಗಂಡನ್ ಕೈ ಹಿಡಿಯೋಕೆ ನನ್ ಮಗಳು ಬಹಳ ಅದೃಷ್ಟ ಮಾಡಿದ್ಲು ಕಣಯ್ಯ. ಹೌದೌದು, ಅದಕ್ಕೇನೆ ಒಂದ್ ಡೋಸ್ ಹಾಕೊಂಡ್ಬಿಡೋಣ ಇವಾಗ, ಏನಂತೆ ನಿನ್ಗೆ? ನನಗೆ ಬೇಡಪ್ಪ, ನನಗೆ ಆ ದುರಭ್ಯಾಸ ಇಲ್ಲ. ನೀನೆ ಕುಡ್ಕೊಂಡು ಆನಂದ ಪಟ್ಕೊ. ಸರಿ ಬಿಡು, ಹಂಗಾರೆ ನಾನೇ ಹಾಕೊಂಡ್ಬಿಡ್ತೀನಿ. ಏನಲ್ಲ, ನೀರೇ ಮುಗ್ದೋಗೈತಲ್ಲ, ಮತ್ತೇನ್ ಮಾಡ್ತೀಯೋ? ಏ, ನಾವೇನ್ ಕಾಟ್ ಆಗಿದೀವಿ ಏನಲ್ಲ? ನನ್ ಸೊಸೆ ಕೆಳಗಡೆ ಬ್ರಿಡ್ಜ್ ಮಾಡ್ಕೊಳ್ಳೆ, ಬ್ರಿಡ್ಜು ಬ್ರಿಡ್ಜು ಐಸ್ ಗಡ್ಡೆ ತಣ್ಣಗೆ ಹೋಸಿ ನೀರ್ ತಗ ಮಾರಲ್ಲಿ. ತಿನ್ಕೊಡಪ್ಪ. ಏ ನಿಧಾನಕ್ಕೆ ಹೋಗು ಮುರಳಿ. ಏನ್ ಜುಲಿ? ನಂಗೆ ತುಂಬಾ ತಲೆನೋಯ್ತಿದೆ. ಕೆಳಗಡೆ ಮುನಿಯಮ್ಮ ಮಲಗಿದ್ದಾಳೆ, ಸ್ವಲ್ಪ ಬಿಸಿನೀರು ತಗೊಂಡ್ ಬರ್ತೀರಾ? ನಾನ್ ಮಾತ್ರ ನುಂಗ್ಬೇಕು. ಮುನಿಯಮ್ಮ ಇಷ್ಟೊತ್ತ ಮಲ್ಕೊಂಡಿದ್ದೆ, ಅವಳು ಹೇಗೆ ಎಬ್ಸೋದು? ಪಾಪ, ಅವಳೆಲ್ರಿ ಮಲಗಿರ್ತಾಳೆ.
ಕೈ ಕೊಟ್ಟು ಹೋದ ಗಂಡ ನೆನೆಸ್ಕೊಂಡು ಬೆಳಗಾಗೋವರೆಗೂ ಅಳ್ತಿರ್ತಾಳೆ. ಹೋಗಿಪ್ಪ ಪ್ಲೀಸ್. ಇದು ನಿನ್ ಗಂಡ ನಿನಗೆ ಸುಪ್ಪತ್ತಿಗೆ ಹಾಸಿಗೆ ಎಲ್ಲ ಕೊಡಿಸಿದಾನೆ ಅಂತ ಹೇಳಿದ್ಯಲ್ಲ, ಇದೇನಮ್ಮ? ಅಪ್ಪ ನಾನು ನನಗೆ ಮನೆಯೊಳಗೆ ಬರಬಾರ್ದಪ್ಪ ಅದಕ್ಕೆ. ಅಲ್ಲಮ್ಮ, ಮಣ್ಣು ನೋಡಿದ ತಕ್ಷಣ ಅಲ್ಲಿ ಎಂಥ ಬೆಳೆ ಬೆಳಿಬಹುದು ಅಂತ ಹೇಳೋನ್ ನಾನು. ನನ್ನ ಮಗಳ ಈ ಪರಿಸ್ಥಿತಿ ನೋಡಿನು ನಿಜ ಏನು ಅಂತ ನನಗೆ ಗೊತ್ತಾಗಲ್ವೇಮ್ಮ. ನಾನು ಸಂತೋಷವಾಗಿದ್ದೀನಪ್ಪ. ಹೌದಮ್ಮ, ನೀನ್ ಎಷ್ಟು ಸಂತೋಷವಾಗಿದ್ದೀಯ ಅಂತ ಈ ಫೋಟೋ ಹೇಳುತ್ತಮ್ಮ. ಅಪ್ಪ ಅವ್ರು ತುಂಬಾ ಒಳ್ಳೆಯವ್ರು ಕಣಪ್ಪ. ನೀನೆ ಅವ್ರನ್ನ ಅರ್ಥ ಮಾಡ್ಕೊಳ್ಳದೆ ನನ್ನನ್ನು ಅವ್ರ ತಲೆ ಕಟ್ಬಿಟ್ಟೆ. ನನ್ನನ್ನು ಮದುವೆ ಮಾಡಿಕೊಂಡು ಅವರೆಷ್ಟು ಕಷ್ಟಪಟ್ಟಿದ್ದಾರೆ ಗೊತ್ತಾ? ಏನ್ ಹೇಳ್ತಿದ್ಯಮ್ಮ? ಅಪ್ಪ ದಯವಿಟ್ಟು ಈ ವಿಷಯನ ಮಾವಯ್ಯವ್ರ ಹತ್ರ ಹೇಳಿ ಅವ್ರ ಸಂತೋಷನು ನನ್ನ ನೆಮ್ಮದಿನ ಹಾಳು ಮಾಡಬೇಡಿಪ್ಪ. ನಿಜ ಹೇಳಮ್ಮ, ನೀನ್ ನಿನ್ ಜೀವನದಲ್ಲಿ ನೆಮ್ಮದಿಯಿಂದ ಇದ್ದೀಯಮ್ಮ. ಹೌದಪ್ಪ, ಇನ್ನೊಬ್ಬಳ ಕಟ್ಕೊಂಡ್ರು ನನ್ನನ್ನು ನೋಡಿ ಕೊರಗೋ ನನ್ನ ಯಜಮಾನ್ರು. ನನ್ನ ಕಣ್ಣಲ್ಲಿ ನೀರು ಬಂದ್ರೆ ಸಾಕು, ಆ ಯಮ್ಮನ ಮನಸ್ಸೇ ಕರಗೋಗುತ್ತೆ. ಇವರೆಲ್ಲ ಇರಬೇಕಾದ್ರೆ ನನ್ನ ನೆಮ್ಮದಿಗೆ ಏನಪ್ಪ ಕಮ್ಮಿ? ಅಪ್ಪ ಈ ವಿಷಯ ಆ ಯಮ್ಮನ ತಿಳಿಯೋಕ್ ಮುಂಚೆ ಬೆಳಗಾಗೋ ಮೊದಲೇ ನೀವಿಬ್ರು ದಯವಿಟ್ಟು ಈ ಮನೆ ಬಿಟ್ಟು ಹೋಗ್ಬಿಡಿಪ್ಪ. ದಯವಿಟ್ಟು ಹೋಗ್ಬಿಡಿಪ್ಪ. ಅಲ್ಲಮ್ಮ, ನೀನ್ ಹೀಗೆ ಬದುಕ್ತಿರೋದನ್ನ ನೋಡಿನೂ ಕೂಡ ಅವನಿಗೇನು ಹೇಳದೆ ಹೋಗು ಅಂತೀಯಲ್ಲಮ್ಮ. ಅಪ್ಪ ನಿಜ ಗೊತ್ತಾಗೋದ್ರೆ ನಡಿಬಾರ್ದು ನಡೆದೋಗುತ್ತೆ. ಅಪ್ಪ ನಿಮ್ಮ ಮನೇಲಿ ಇರೋದಕ್ಕಿಂತ ಈ ತಾಳಿ ಜೊತೆ ಈ ಮನೇಲಿ ಇದ್ಬಿಡ್ತೀನಿ ಅಪ್ಪ. ದಯವಿಟ್ಟು ಇಲ್ಲಿಂದ ಹೋಗ್ಬಿಡಿಪ್ಪ. ನನ್ನ ಶತ್ರುನು ಕೂಡ ತನ್ನ ಮಗಳು ಇಂಥ ಪರಿಸ್ಥಿತಿಯಲ್ಲಿ ನೋಡೋದು ಬೇಡಪ್ಪ. ಸುಖವಾಗಿರಮ್ಮ, ದೇವ್ರ ನೀನ್ ಸುಖವಾಗಿಟ್ಟಿರ್ಲಿ. ಮುನಿಯಮ್ಮ, ಯಾವ ಗಂಡನು ನನ್ನ ಹೆಂಡತಿಗೆ ಮಾಡಬಾರದ ದ್ರೋಹ ನಾನು ನಿನಗೆ ಮಾಡಿದ್ದೀನಿ. ಆದರೆ ಇಂಥ ಸಮಯದಲ್ಲೂ ನೀ ನನ್ನ ಮೇಲೆ ಇಷ್ಟೊಂದು ಕರುಣೆ ತೋರಿಸ್ತಿದ್ಯ, ಇದಕ್ಕೆ ನಾನು ನಿನಗೆ ಹೇಗೆ ಕೃತಜ್ಞತೆ ತೋರಿಸ್ಬೇಕು ನನಗೆ ಗೊತ್ತಾಗ್ತಾ ಇಲ್ಲ. ನಾನು ನನ್ಗೊಂದು ರೌಂಡ್ ಹಾಕು. ಅದು ಇಸ್ಕಿ ಕಾಣ್ಲ ವಿಷಯ ಆದ್ರೂ ಪರವಾಗಿಲ್ಲ. ಎಲ್ಲ ಇವನ ಹೋಗ್ಲಿ, ಸ್ವಲ್ಪ ನೀರಾನ ಹಾಕು. ಬೇಡ ಬಿಡು. ಏನಾಯ್ತಲ್ಲ ನಿಂಗೆ? ನನ್ ಮಗಳು ಬಾಳ್ವೆ ನಡೆಸ್ತಿರೋದನ್ ನೋಡ್ದೆ, ಮನಸ್ಸು ತುಂಬೋಯ್ತು ಕಡು. ಯಾಕೆ ಅಳ್ತಾ ಇದೀಯಾ? ಆನಂದದ ಕಣ್ಣೀರು ಕಡು. ಅಲ್ಲ ಕಣ್ಣೆ, ಒಂದಿನ ನಿನ್ ಮಗಳ ಬಾಳ್ವೆ ನೋಡಿದ್ಕೆ ಹಿಂಗ ಆಡ್ತಾ ಇದೆಯಲ್ಲ, ಇನ್ನೊಂದ್ ತಿಂಗಳ ಗಾನ ಇಲ್ಲಿದ್ರೆ ಏನ್ ಗತಿ? ಬಾಟಲ್ ಬಾಟಲ್ ಕುಡಿತೀನೋ? ಬಾಟಲ್ ಬಾಟಲ್ ಆಡಿಸ್ಬಿಟ್ಟೆ ಬಿಡು ನೀನು.
ಸ್ವಾ ಹೋಗೋಣವಾ? ಹೋಗದ ಎಲ್ಲಿಗೆ? ಊರಿಗೆ. ಹ ಊರ್ಗ? ಏ ನಾಲ್ಕು ದಿನ ಇಲ್ಲಿದ್ದು ನಮ್ಮ ಮಕ್ಕಳು ಹೆಂಗ್ ಬಾಳ್ವೆ ಮಾಡ್ತಾರೆ ನೋಡ್ಕೊಂಡು ಹೋಗವ. ಲೇ ತಲೆ ಇಲ್ದೋರಂಗ್ ಮಾತಾಡ್ಬೇಡುವ. ಚಿಕ್ಕ ಚೆಕ್ ಅಂತ ಆಡ್ತಿರ್ಬೇಕಾದ್ರೆ ದೊಡ್ಡವರು ಇಲ್ಲಿದ್ರೆ ತೊಂದರೆ ಆಗಲ್ವೇನೋ ಅವ್ರಿಗೆ. ಏ ನನ್ ಮಗ ಈ ಜನ್ಮದಾಗ ಉದ್ದಾರ ಆಗಕ್ಕಿಲ್ಲ ಅನ್ಕಂಡಿದ್ದೆ. ಒಳ್ಳೆ ಗನಮ್ದಾರಿ ಕಾರ್ಯನೇ ಮಾಡವನೇ. ಬೆಳಗಾಗೆದ್ದು ಅವ್ನ ಕಂಡು ಹೇಳ್ಬಿಟ್ಟು ಹೊಂಟೋಗವ. ಲೇ ಹೇಳ್ಬಿಟ್ಟು ಹೋದ್ರೆ ಊರ್ಗ ಹೋಗ್ಕಾಗದಾಗ ಹೇಳಿದ್ರು ಎರಡು ಒಂದೇ ಅಲ್ವಾ? ಹೌದಲ್ವಾ? ಒದ್ಗಂಡ್ ಮಲ್ಲಿಕಂಡ್ರೇನು, ಮಲ್ಲಿಕಂಡ್ ಒದ್ಗಂಡ್ರೇನು, ಎರಡು ಒಂದೇನೆ. ನಡಿ ಹೋಗವ. ಹೋಗವ? ನಡಿ ನಡಿ. ಪೆಟ್ಟಿಗೆ ತಗೋ. ತಗಂತೀನಿ. ಇಲ್ಲ ಮುನಿಯಮ್ಮ, ಮುಂದೆ ನಡಿಬೇಕಾದ ನೆನೆಸ್ಕೊಂಡು ಹೆದರ್ಕೋತಾ ಇದ್ದೀನಿ. ಮುನಿಯಮ್ಮ ಇಲ್ಲಿವರೆಗೂ ನೀನ್ ನನಗ್ ತಕ್ಕ ಹೆಂಡತಿ ಅಲ್ಲ ಅನ್ಕೊಂಡಿದ್ದೆ, ಆದ್ರೆ ನಾನೇ ನಿನಗ್ ತಕ್ಕ ಗಂಡ ಅಲ್ಲ ಅಂತ ನೀನ್ ಸಾಧಿಸ್ಬಿಟ್ಟೆ. ಹಾಗೆಲ್ಲ ಅನ್ಬೇಡಿ ಮಾವ, ನಿಮ್ ಕೈ ಹಿಡಿಯೋಕೆ ನಾನ್ ತುಂಬಾ ಪುಣ್ಯ ಮಾಡಿದ್ದೆ. ಮುನಿಯಮ್ಮ ನಿನ್ ಗುಣ ಅನರ್ಥ ಮಾಡ್ಕೊಳಕ್ ಆಗ್ತೆ. ಬಂಡ ನೋಡ್ ಅಸಹ್ಯ ಪಟ್ಕೊಂಡು ಕೊಡಬಾರದ ಕಷ್ಟನೆಲ್ಲ ಕೊಟ್ಬಿಟ್ಟೆ. ನೀನ್ ಜೀವನ ಎಲ್ಲ ಅಳೋ ಹಾಗೆ ಮಾಡ್ಬಿಟ್ಟೆ. ಇಲ್ಲ ಖಂಡಿತ ಇಲ್ಲ ಮಾವ. ನೀನಿಲ್ಲ ಅಂದ್ರು ನಾನು ಒಪ್ಕೋತೀನ ಮುನಿಯಮ್ಮ. ಒಂದ್ ಕಡೆ ನಾನು ವಂಚಕ ಅಂತ ಗೊತ್ತಿದ್ರು ನನ್ ಪ್ರೀತಿಸ್ತಿರೋ ನೀನು, ಇನ್ನೊಂದ್ ಕಡೆ ನಾನು ಹಸು ಮಗುನಂತನೋ ಅಂತ ತಿಳ್ಕೊಂಡಿರೋ ಜೂಲಿ. ಅವಿವೇಕದಿಂದ ಈ ಎರಡು ಹೆಣ್ಣುಗಳ ಬಾಳ್ನ ನುಗ್ಗಿ ಇಬ್ರಿಗೂ ದ್ರೋಹ ಮಾಡ್ಬಿಟ್ಟೆ. ನಾನು ನಿನಗ್ ಮೋಸ ಮಾಡಿರೋ ಗಂಡನ್ನ ಎಲ್ಲಿದ್ರು ಹುಡ್ಕೊಂಡು ಬಂದು ನಿನ್ ಮುಂದೆ ನಿಲ್ಲಿಸ್ತೀನಿ ಅಂತ ಹೇಳಿರೋ ಜೂಲಿಗೆ ನಾನೇ ಅಯೋಗ್ಯ ಅಂತ ಗೊತ್ತಾದ್ರೆ? ಮಾವ ನಾನೇ ನಿಮ್ ಹೆಂಡತಿ ಅಂತ ನಿಮಗ್ ಗೊತ್ತು, ನೀವೇ ನನ್ ಗಂಡ ಅಂತ ನನಗ್ ಗೊತ್ತು. ನಾವಿಬ್ರು ಸುಮ್ನೆ ಇದ್ಬಿಟ್ರೆ ಬೇರೆ ಯಾರಿಗೂ ಗೊತ್ತಾಗಲ್ಲ. ಈ ತಾಳಿ ಮೇಲೆ ಆಣೆ ಇಟ್ಟು ಹೇಳ್ತಿದ್ದೀನಿ, ಈ ಸತ್ಯನ ಬೇರೆ ಯಾರಿಗೂ ಹೇಳಲ್ಲ ಮಾವ, ಯಾರಿಗೂ ಹೇಳಲ್ಲ. ಆದ್ರೆ ನಾನು ಹೇಳ್ಬಿಡ್ತೀನಲ್ಲ ಮಾವ. ಇಲ್ಲ ಮುನಿಯಮ್ಮ, ಈ ನಿಜ ರಹಸ್ಯವಾಗಿಡೋ ಶಕ್ತಿ ನನ್ಗೇನಿಲ್ಲ. ಗಂಡನ ಮಡ್ಲಲ್ಲಿಟ್ಕೊಂಡು ನೆಮ್ಮದಿಯಾಗಿರೋ ತಾಳ್ಮೆ ನಂಗಿನಿಲ್ಲ. ನಿಮ್ಮಿಬ್ಬರನ್ನ ಫೂಲ್ ಮಾಡಕ್ ಹೋಗಿ ನಾನೇ ಫೂಲ್ ಆಗ್ಬಿಟ್ಟೆ. ಐ ಆಮ್ ಎ ಸ್ಕೌಂಡ್ರಲ್, ಐ ಆಮ್ ಎ ಬಾಸ್ಟರ್ಡ್, ಐ ಆಮ್ ಎನ್ ಇಡಿಯಟ್. ಮಾವ ಮಾವ ಏನ್ ಮಾವ ಇದು? ಮಾವ ಏನ್ ಮಾವ ಚಿಕ್ಕ ಮಗು ತರ ಅಳ್ತಿದ್ದೀರಾ? ಮುನಿಯಮ್ಮ ನಂಗೇನ್ ಮಾಡ್ಬೇಕಂತಾನೆ ಗೊತ್ತಾಗ್ತಾ ಇಲ್ಲ. ನಾನ್ ಸಾಯೋದ್ರೊಳಗೆ ಈ ಸಮಸ್ಯೆಗಳೆಲ್ಲ ತೀರಿಸ್ತೀನೋ ಅಥವಾ ಈ ಸಮಸ್ಯೆಗಳಿಂದಾನೇ ನಾನ್ ಸಾಯ್ತೀನೋ ನನಗೊಂದು ಗೊತ್ತಾಗ್ತಾ ಇಲ್ಲ. ಮಾವ ನೀವತ್ರ ನನಗೂ ಅಳು ಬಂದ್ಬಿಡ್ತೆ ಮಾವ. ಮುನಿಯಮ್ಮ ನನ್ನ ಕ್ಷಮಿಸ್ಬಿಡು, ನಿನ್ ತಾಳ್ಮೆಗೆ ನಾನು ಸೋತೋದೆ. ಇನ್ನೂ ನಿನ್ ಸಹನೆಯಿಂದ ನನ್ನನ್ನು ಕೊಲ್ಬೇಡ, ನನ್ನನ್ನು ಕೊಲ್ಬೇಡ. ಅಳ್ಬೇಡಿ ಮಾವ, ಅಳ್ಬೇಡಿ ಮಾವ, ಸಮಾಧಾನ ಮಾಡ್ಕೊಳ್ಳಿ ಮಾವ. ಅಯ್ಯೋ ದ್ರೋಹಿ, ಅನ್ಯಾಯಕಾರಿ, ಹೆಂಗ್ಸ ನೀನು? ದೂರವಾಗಿರೋ ನಿನ್ನ ನಿನ್ ಗಂಡನ ಸೇರಿಸ್ಬೇಕು, ನಿನ್ ಸಂಸಾರ ಒಂದ್ ಮಾಡ್ಬೇಕು ಅಂತ ನಾನ್ ನೋಡ್ತಿದ್ರೆ ನನ್ ಸಂಸಾರನೇ ಒಡೆಯಕ್ ನೋಡ್ತೀಯನೆ. ಶುಕ್ರವಾರ ಶುಕ್ರವಾರ ತಾಳಿಗೆ ಕುಂಕುಮ ಹಚ್ಚಬೇಕು ಅಂದಿನ, ಯಾಕೆ ಇನ್ನೊಬ್ಬಳ ಗಂಡನ ಬಲೆಗೆ ಹಾಕೊಳಕೇನೆ? ಹೇಳೆ ಹೇಳು, ನಿನ್ ಗಂಡ ನಿನ್ನ ಬಿಟ್ಟೋಡ್ ಹೋದ್ದ ಇಲ್ಲ ನೀನೇ ಅವನನ್ನ ಬಿಟ್ಟೋಡ್ ಬಂದ್ಯಾ? ನೀನು ಒಂದು ಹೆಣ್ಣು. ನೀವೇನು ಹೇಳ್ಬೇಕಾಗಿಲ್ಲ, ನೀವು ಹೃದಯ ಇಲ್ಲದೆ ಇರೋರು, ಮನಸ್ಸಿಲ್ಲದೆ ಇರೋರು, ನಂಬಿದೆ
ಹೋದ್ರೆ ಯಾವ ಗಂಡ ತಾನೆ ಸುಮ್ಮನಿರ್ತಾನೆ? ಉಸಿರಾಗಿದ್ದಾರೆ ಮುನಿಯಮ್ಮ ನನ್ನ ಹೆಂಡತಿ ಅಂತ ಬಾಯಿ ತುಂಬಾ ಹೇಳಿದ್ರಲ್ಲಮ್ಮ ಅದೇ ನನಗೆ ಸಾಕು ಆ ನೆನಪಿನಲ್ಲಿ ಸಾಯೋ ತನಕ ನೆಮ್ಮದಿಯಾಗಿರ್ತೀನಿ ಅವ್ರ ಆಸೆ ಪಟ್ಟು ಕಟ್ಕೊಂಡ ನಿಮ್ ಬಾಳನ್ನ ಈ ಮುನಿಯಮ್ಮ ಯಾವತ್ತೂ ಮುರಿಯಲ್ಲ ಅಮ್ಮ ಮಾವನ್ ತಪ್ಪನ ಮನಸ್ಸಿನಲ್ಲಿ ಇಟ್ಕೊಳ್ದೆ ಪ್ರೀತಿಯಿಂದ ನೋಡ್ಕೊಳ್ಳಿ ನಾನು ಬರ್ತೀನಿ ಮಗು ಹುಟ್ಟಿದ್ರೆ ನನಗೆ ಕಾಗದ ಬರೀರಿ ಬಂದು ನೋಡ್ಕೊಂಡು ತಕ್ಷಣ ಹೊರಟೋಗ್ತೀನಿ
ಏನಮ್ಮ ಜೋಲಿ, ನಿನ್ನ ಗಂಡನ ಅವಳ ಜೊತೆ ಕಳಿಸ್ಬಿಟ್ಟೆ? ಅಣ್ಣ, ನನ್ನ ಗಂಡನ ಎಲ್ಲಿ ಕಳಿಸ್ತೆ, ಅವಳ ಗಂಡನ ಅವಳ ಜೊತೆ ಕಳಿಸ್ತೆ. ಜೋಲಿ ಅಣ್ಣ, ಒಂದು ಕ್ಷಣ, ಒಂದೇ ಒಂದು ಕ್ಷಣ, ನನ್ನ ಗಂಡ ಇನ್ನೊಬ್ಬಳ ಜೊತೆಲಿರೋದನ್ನ ನೋಡಿದ ತಕ್ಷಣ ತಾಳಿನೇ ಕೇಳಕ್ ಹೋದೆ. ಆದ್ರೆ ಮುನಿಯಮ್ಮ, ಅವಳಿಗೆ ತಾಳಿ ಕಟ್ಟಿದ ಗಂಡ ಅವಳನ್ನ ದೂರ ಮಾಡಿ ಇನ್ನೊಬ್ಬ ಹೆಂಗಸಿನ ಜೊತೆ ಬೆಡ್ರೂಮ್ ನಲ್ಲಿ ಮಲಗಿದ್ರು. ಒಂದು ಮಾತಾಡದೆ ಗಂಡನ ಸಂತೋಷನೇ ತನ್ನ ಸಂತೋಷ ಅಂತ ಬೇಯ್ತಿರೋ ಹೃದಯಕ್ಕೆ ಸಮಾಧಾನ ಮಾಡಿಕೊಂಡು ಅವರಿಬ್ಬರಿಗೂ ಸೇವೆ ಮಾಡಿದ್ಲು. ಆ ಸಹನೆಗೆ, ಆ ದೇವತೆಗೆ ನಾನು ಕೊಟ್ಟ ಸಣ್ಣ ಕಾಣಿಕೆ ಅಣ್ಣ. ಅಣ್ಣ, ನನ್ನಂತ ಹೆಣ್ಣಿಗೆ ಗಂಡ ಅನ್ನೋನು ಬಾಳ್ನಲ್ಲಿ ಒಬ್ಬ ಜೊತೆಗಾರ, ಆದ್ರೆ ಮುನಿಯಮ್ಮನಿಗೆ ಗಂಡನೇ ಬಾಳು. ನಿಜ ಜೋಲಿ, ಅವಳ ಬ್ರಹ್ಮಗಂಟು ಕಿತ್ತಾಕೋಕೆ ಯಾರ ಕೈಯಿಂದಾನೂ ಸಾಧ್ಯ ಇಲ್ಲ. ಅಟ್ ದ ಸೇಮ್ ಟೈಮ್ ನೀ ನನಗೆ ತಂಗ್ಯಾ ಕೊಟ್ಟಿದೆಯಲ್ಲ, ನನಗಿಂತ ಬೇರೆ ಭಾಗ್ಯಶಾಲಿ ಇಲ್ಲ. ಮೇ ಗಾಡ್ ಬ್ಲೆಸ್ ಯು.